नमस्ते वासवी साहित्य कला वेदिके मत्तु भारतीय वैद्यकीय संघ ऐएमए बरहगार वेदिकेय संयोगदल्लि नडेयुत्तिरुवंत ई कार्यक्रमक्के एल्लरन्न प्रीतियिंद स्वागतिसुत्ता इद्देने एल्ल वैद्य मित्रन्न साहित्य मित्ररन्न एरडु संघगळ परवागि प्रीतिय स्वागतवन्न कोर्ता इद्देने इवत्तिन कार्यक्रम ನಡೆಸಿಕೊಡ್ಲಿಕ್ಕೆ ಇರುವವರು ಡಾಕ್ಟರ್ ಎಚ್ ಎಸ್ ಮೋಹನ್ ಸಾಗರದವರು. ವೃತ್ತಿಯಲ್ಲಿ ನೇತ್ರ ತಜ್ಞರಾಗಿ ಇದ್ರು ಕೂಡ ಸಂಗೀತ ಯಕ್ಷಗಾನ ಸಂಘಟಕರಾಗಿ ವೈದ್ಯ ಸಾಹಿತಿಯಾಗಿ ಸಾಮಾಜಿಕ ಕಾರ್ಯಕರ್ತನಾಗಿ ನಿರಂತರವಾಗಿ ಸಮಾಜಕ್ಕೆ ತಮ್ಮನ್ನ ಅರ್ಪಿಸಿಕೊಂಡಿರುವಂತ ಅಪರೂಪದ ವೈದ್ಯರು. ಆರಂಭದ 10 ವರ್ಷಗಳಲ್ಲಿ ಮಣಿಪಾಲದ ಕೆಎಂಸಿಯಲ್ಲಿ ನೇತ್ರ ತಜ್ಞರಾಗಿ ಕಾರ್ಯನಿರ್ವಹಿಸಿದ ನಂತರ ಸಾಗರದ ವಿಜಯ ಕಣ್ಣಿನ ಚಿಕಿತ್ಸಾಲಯದಲ್ಲಿ 30 ವರ್ಷಗಳಿಂದ ಸತತವಾಗಿ ದುಡಿತಾ ಇದ್ದಾರೆ. 1992 ರಲ್ಲಿ ಮಲ್ನಾಡ್ ಆಪ್ಟಾಲ್ಮಿಕ್ ಅಸೋಸಿಯೇಷನ್ ಶಿವಮೊಗ್ಗದಲ್ಲಿ ಆರಂಭಿಸಿ ಅದರ ಸ್ಥಾಪಕ ಕಾರ್ಯದರ್ಶಿಯಾಗಿ ಅದರ ಅಧ್ಯಕ್ಷರಾಗಿ 3 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. 37 ವರ್ಷಗಳಿಂದ ದೈನಿಕ ಪತ್ರಿಕೆಗಳಾದ ಉದಯವಾಣಿ, ಪ್ರಜಾವಾಣಿ, ಕನ್ನಡ ಪ್ರಭಾ, ಸಂಯುಕ್ತ ಕರ್ನಾಟಕ, ವಿಜಯವಾಣಿ, ವಿಜಯ ಕರ್ನಾಟಕ, ವಿಶ್ವವಾಣಿ, ಹೀಗೆ ಎಲ್ಲ ದೈನಿಕ ಪತ್ರಿಕೆಗಳಲ್ಲಿ ಸುಮಾರು 3,500ಕ್ಕೂ ಹೆಚ್ಚು ಕನ್ನಡ ಲೇಖನಗಳನ್ನು ಬರೆದಿದ್ದಾರೆ. ಇಂಗ್ಲಿಷ್ನಲ್ಲಿ 1,500ಕ್ಕಿಂತಲೂ ಹೆಚ್ಚು ಲೇಖನಗಳು ಪ್ರಕಟವಾಗಿವೆ. 2013-18 ವಿಜಯವಾಣಿಯಲ್ಲಿ ವೈದ್ಯ ವೈವಿಧ್ಯ ಅಂಕಣಗಳನ್ನು ಬರಿತಾ ಇದ್ದಾರೆ. 1985 ಯಕ್ಷ ಸಂಘಟನೆಯನ್ನ ಮಾಡಿ 2001 ಯಕ್ಷಶ್ರೀ ಅನ್ನುವಂತಹ ಸಂಸ್ಥೆಯನ್ನ ಆರಂಭಿಸಿ ನಿರಂತರ ಯಕ್ಷಗಾನದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಯಕ್ಷಶ್ರೀಯ ಧ್ಯೇಯ ಹಳೆಯದರಲ್ಲಿ ಹೊಸತನ್ನ ಹುಡುಕುವುದು. ಹಾಗಾಗಿ ಮಾತಿಲ್ಲದ ಅಥವಾ ಕಡಿಮೆ ಮಾತನಾಡುವ ಅಥವಾ ಯಕ್ಷಗಾನದ ಸಣ್ಣ ಸಣ್ಣ ಭಾಗಗಳನ್ನು ಆಯ್ದುಕೊಂಡು ನೃತ್ಯಕ್ಕೆ ಬೇರೆ ಬೇರೆ ಪ್ರಯೋಗಗಳನ್ನ ಮಾಡುವುದರಲ್ಲಿ ಸಿದ್ಧಹಸ್ತರು. ಎಲ್ಲ ಯಕ್ಷಗಾನದ ಕಲಾವಿದರಿಗೆ ಸತತವಾಗಿ ಪ್ರೋತ್ಸಾಹಿಸುವ ಈ ಏಪ್ರಿಲ್ನಲ್ಲಿ ಅಶಕ್ತ ಹಾಗೂ ಅಗತ್ಯವಿರುವ 53ಕ್ಕೂ ಹೆಚ್ಚು ಯಕ್ಷಗಾನ ಕಲಾವಿದರಿಗೆ 3,00,000ಕ್ಕೂ ಹೆಚ್ಚು ಅಧಿಕ ಮೊತ್ತವನ್ನ ಕೊಟ್ಟು ಅವ್ರನ್ನ ಅವರಿಗೆ ಪ್ರೋತ್ಸಾಹವನ್ನ ಕೊಟ್ಟಿದ್ದಾರೆ. ಈ ತರ ಯಕ್ಷಗಾನವನ್ನ ನೋಡುವುದು ಮಾತ್ರ ಅಲ್ಲ, ಬೇರೆಯವರಿಗೆ ನೋಡಿಸುವಂತ ವ್ಯವಸ್ಥೆ ಮಾಡುವುದು ಮಾತ್ರ ಅಲ್ಲ, ಆ ಯಕ್ಷಗಾನ ಕಲಾವಿದರಿಗೆ ನಿಜವಾದ ಅರ್ಥದಲ್ಲಿ ಪೋಷಕರಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಸಾಗರ ತಾಲೂಕಿನಲ್ಲಿ 900ಕ್ಕೂ ಹೆಚ್ಚು ಶಿಕ್ಷಕರಿಗೆ ಕಣ್ಣಿನ ಪ್ರಾಥಮಿಕ ಪರೀಕ್ಷೆಯ ಬಗ್ಗೆ ಮಾಹಿತಿ ನೀಡಿ ತಾಲೂಕಿನ ಎಲ್ಲ ಸರ್ಕಾರಿ ಖಾಸಗಿ ಶಾಲೆಗಳ ಸುಮಾರು 32,000 ಮಕ್ಕಳ ಕಣ್ಣಿನ ತಪಾಸಣೆ, ಅಗತ್ಯ ಇದ್ದ ಮಕ್ಕಳಿಗೆ ಕಣ್ಣಿನ ಚಿಕಿತ್ಸೆಯನ್ನ ಕೂಡ ಕೈಗೊಂಡಿದ್ದಾರೆ. ಇನ್ನು ವೈದ್ಯ ಸಾಹಿತಿಯಾಗಿ 24 ಪುಸ್ತಕಗಳನ್ನ ಕನ್ನಡದಲ್ಲಿ, ಇಂಗ್ಲಿಷಲ್ಲಿ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಸಾಹಿತ್ಯ ಪರಿಷತ್ ಪ್ರಶಸ್ತಿಗಳು ಸೇರಿದಂತೆ 5 ಪುಸ್ತಕಗಳಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಲಭ್ಯವಾಗಿವೆ. ಮತ್ತೆ ಉಳಿದ ಪುಸ್ತಕಗಳ ಮಾಹಿತಿಯನ್ನ ಭಾಷಣದೊಂದಿಗೆ ನಾವು ಕೊಡ್ಲಿಕ್ಕಿದ್ದೇವೆ. ನಾದಾಂಜಲಿ ಫೇಸ್ಬುಕ್ ಪೇಜ್ನ ಕೋ ಫೌಂಡರ್ ಆಗಿ ಸುಗಮ ಸಂಗೀತದಲ್ಲಿ ಅನೇಕ ಪ್ರಾಯೋಗಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ. ಪ್ರತಿ ಶುಕ್ರವಾರ ಯಕ್ಷಗಾನದ ಹಿಮ್ಮೇಳ ಬಯಲಾಟ ಕಾರ್ಯಕ್ರಮಗಳನ್ನ ಪ್ರತಿ 5 ತಿಂಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ. ರಾಜ್ಯ ಮಟ್ಟದ ನೇತ್ರ ತಜ್ಞರ ರಾಜ್ಯ ಮಟ್ಟದ ಜರ್ನಲ್ ಚಕ್ಷು ಇದರ ಸಂಪಾದಕರಾಗಿದ್ದು ಅದರಲ್ಲಿ ಕನ್ನಡದಲ್ಲಿ ಲೇಖನ ಪ್ರಕಟಿಸುವ ಪರಂಪರೆಯನ್ನ 1990 ಆರಂಭ ಮಾಡಿಕೊಂಡು ಬಂದಿದ್ದಾರೆ. ಹೀಗೆ ವೈದ್ಯನಾಗಿ ಪೂರ್ಣ ಪ್ರಮಾಣದಲ್ಲಿ ದುಡಿಯುತ್ತಾ ಸಂಗೀತ, ಸಾಹಿತ್ಯ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ದಿನದ 24 ಗಂಟೆಗಳನ್ನ 72 ಗಂಟೆಗಳ ಹಾಗೆ ಮಾಡಿಕೊಂಡು ತಮ್ಮನ್ನ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡಿರುವಂತಹ ಅಪರೂಪದ ವೈದ್ಯ ಮೋಹನ್ ಸಾಗರ್, ಡಾಕ್ಟರ್ ಎಚ್ ಎಸ್ ಮೋಹನ್ ಸಾಗರ್ ನಮ್ಮ ಜೊತೆಗೆ ಇದ್ದಾರೆ. ವೈದ್ಯಕೀಯ ಸಾಹಿತ್ಯ ಮತ್ತು ನಾನು ಹೀಗೆ ನಮ್ಮ ಜೊತೆಗೆ ಅವರ ಮಾತುಗಳನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಎಲ್ಲ ವೈದ್ಯ ಮಿತ್ರರ ಪರವಾಗಿ, ಐಎಂಎ ಪರವಾಗಿ, ವಾಸವಿ ಸಾಹಿತ್ಯ ಕಲಾ ವೇದಿಕೆ ಪರವಾಗಿ ನಿಮಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ ಸರ್. ನಮಸ್ತೆ. ಇನ್ನು ನೀವು ನಿಮ್ಮ ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ ಮತ್ತು ರಾಜ್ಯ ಐಎಂಎ ವೈದ್ಯ ಕನ್ನಡ ಬರಹಗಾರರ ಸಮಿತಿ ಇವು ಎರಡು ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೆಸುತ್ತಿರುವ ಈ ಸಾಹಿತಿಗಳ ಸಂಜೆ ಈ ಕಾರ್ಯಕ್ರಮವನ್ನು ಡಾಕ್ಟರ್ ವೀಣಾ ಅವರು ಬಹಳ ಮುತುವರ್ಜಿಯಿಂದ ನಿರಂತರವಾಗಿ ಬೇರೆ ಬೇರೆ ಲೇಖಕರು ಮತ್ತು ಸಾಹಿತಿಗಳನ್ನು ಕರೆಸಿ ತಮ್ಮ ವೇದಿಕೆಯಲ್ಲಿ ಅವರನ್ನು
ಭಾಷಣ ಮಾಡಿಸ್ತಾ ಇದ್ದಾರೆ, ಅವರನ್ನು ಮತ್ತೆ ಸಂವಾದದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದಕ್ಕೆ ನನ್ನನ್ನು ಈ ದಿವಸ ಕರೆದದ್ದಕ್ಕೆ ನನ್ನ ವೈಯಕ್ತಿಕ ಪರವಾಗಿ ನಾನು ಎರಡೂ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳಿಗೆ ವಂದನೆಗಳನ್ನು ಅರ್ಪಿಸ್ತೇನೆ. ಈಗ ನನ್ನ ವಿಷಯ ವೈದ್ಯಕೀಯ ಸಾಹಿತ್ಯ, ನಾನು ಮತ್ತು ವೈದ್ಯಕೀಯ ಸಾಹಿತ್ಯ ಅಂತಾದರೂ ವೈದ್ಯಕೀಯ ಮತ್ತು ವೈದ್ಯಕೀಯ ಸಾಹಿತ್ಯ ಎರಡು ಬೇರೆ ಬೇರೆ ಏನಲ್ಲ, ವೈದ್ಯಕೀಯ ಜೊತೆಗೆ ವೈದ್ಯಕೀಯ ಸಾಹಿತ್ಯ ಒಟ್ಟಿಗೆ ಹೋಗ್ತದೆ. ಈಗ ನಾನು ವೈದ್ಯಕೀಯ ಸಾಹಿತ್ಯದಲ್ಲಿ ತೊಡಗಿಕೊಂಡಿರುವ ಆರಂಭದ ಕೆಲವು ವಿಚಾರಗಳನ್ನು ತಮ್ಮಲ್ಲಿ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಸಾಮಾನ್ಯ 83 84 85 ಈ ಸಾಮಾನ್ಯದಲ್ಲಿ ಈ ಸಮಯದಲ್ಲಿ ನಾನು ಮಣಿಪಾಲ ಕೆ ಎಮ್ ಸಿಯಲ್ಲಿ ಎಮ್ ಬಿ ಬಿ ಎಸ್ ಮಾಡಿ ಡಿ ಎಮ್ ಎಸ್ ಮಾಡಿ ಅಲ್ಲಿ ಅಸಿಸ್ಟೆಂಟ್ ಲೆಕ್ಚರ್ ಅಂತಿದ್ದೆ. ಆ ಸಮಯದಲ್ಲಿ ನನಗೆ ಈ ತರಂಗ, ಸುಧಾ ಅಥವಾ ತುಷಾರ ಅಥವಾ ಬೇರೆ ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಆರೋಗ್ಯ ವಿಷಯಗಳ ಲೇಖನಗಳನ್ನು ಗಮನಿಸ್ತಾ ಇದ್ದೆ. ವೈದ್ಯರು ಅಲ್ಲದವರು ಆರೋಗ್ಯ ವಿಷಯದ ಮೇಲೆ ಬಹಳ ಬರಿತಾ ಇದ್ದರು. ಅವಾಗ ಅನ್ನಿಸ್ತು, ವೈದ್ಯರು ಅಲ್ಲದವರು ಬರಿತಾ ಇದ್ದಾರೆ ಈ ಥರ, ವೈದ್ಯರಾದ ನಾವು ಯಾಕೆ ಬರಿಬಾರ್ದು? ಅದಕ್ಕೊಂದು ಆರಂಭ ಬೇಕಲ್ಲ. ಆ ಹೊತ್ತಿಗೆ ನನ್ನ ಹಿರಿಯ ಮಿತ್ರರು ಡಾಕ್ಟರ್ ಜಯಪ್ರಕಾಶ್ ಮಾವಿನಕುಳಿ ಅಂತ, ಅವರು ಮೂಡುಬಿದಿರೆಯಲ್ಲಿ ಲೆಕ್ಚರರ್ ಆಗಿದ್ದರು, ಆಗಾಗ ನಮ್ಮ ಮನೆಗೆ ಬರ್ತಿದ್ರು. ಬಂದರು ಒಂದ್ಸಲ, ಅವಾಗ ನಾನು ಹೇಳಿದೆ ಹೀಗೆ ನನ್ನ ಅಭಿಪ್ರಾಯ ಇದೆ ಅಂತ. ಏ ಖಂಡಿತ ಮಾಡಿ ಅಂತೇಳಿ ತರಂಗ ಅಷ್ಟೇ ಸ್ಟಾರ್ಟ್ ಆಗಿತ್ತು. ಅವರ 83 ತರಂಗ ಸ್ಟಾರ್ಟ್ ಆಗಿತ್ತು. ಅದರ ಸಂಪಾದಕ ಸಂತೋಷ್ ಕುಮಾರ್ ಬುಲ್ವಾಡಿ ಅವ್ರ ಜೊತೆ ನಾನು ಭೇಟಿ ಮಾಡಿಸಿದ್ದೆ. ಬುಲ್ವಾಡಿಯವರು, ನಾನು ಒಂದು 5-6 ಲೇಖನಗಳ ಒಂದು ಲಿಸ್ಟ್ ತಗೊಂಡು ಹೋಗಿದ್ದೆ. ಬುಲ್ವಾಡಿಯವರು ಹೇಳಿದರು, ಒಂದು ಲೇಖನ ಮಾಡಿಕೊಡಿ, ಅದು ಹಾಕುವ, ಆಮೇಲೆ ಹೇಗೆ ಪ್ರತಿಕ್ರಿಯೆ ಬರ್ತದೆ ನೋಡಿಕೊಂಡು ಮುಂದೆ ಹೋಗುವ ಅಂದರು. ಆಯಿತು ಅಂಥೇಳಿ ಕೊಟ್ಟೆ ನಾನು. ಸಿಹಿಮೂತ್ರ ರೋಗ ಮತ್ತು ಕಣ್ಣು, ಡಯಾಬಿಟಿಸು ಮತ್ತು ಕಣ್ಣು ಯಾವ್ಯಾವ ಎಫೆಕ್ಟ್ ಇದೆ ಅದರ ಆ ವಿಚಾರದಲ್ಲಿ ಬರೆದೆ. ಅದರ ಜೊತೆಗೆ ಬರೀಲಿಕ್ಕೆ ಒಂದು ಕಾರಣ ಇತ್ತು, ಏನಂದರೆ ಸಿಹಿಮೂತ್ರ ರೋಗದ ಡಯಾಬಿಟಿಕ್ ರೆಟಿನೋಪತಿ ಅಥವಾ ಸಿಹಿಮೂತ್ರ ರೋಗದ ಅಕ್ಷಿಪಟಲ ಬೇನೆ ಅಂತ ನಾವೇನು ಹೇಳ್ತೇವೆ ಕನ್ನಡದಲ್ಲಿ, ಅದರ ಚಿಕಿತ್ಸೆ ಎಲ್ಲ ಭಾಗದಲ್ಲಿ ಆಗ ಲಭ್ಯ ಇರಲಿಲ್ಲ. ಅದಕ್ಕೆ ಆರ್ಗಾನ್ ಲೇಸರ್ ಚಿಕಿತ್ಸೆ ಮಣಿಪಾಲದಲ್ಲಿ ಮಾತ್ರ ಲಭ್ಯ ಇತ್ತು. ನೆನಪಿಡಿ, ಬೆಂಗಳೂರಿನಲ್ಲಿ ಸಹಿತ ಇರಲಿಲ್ಲ. 81 ಇಸವಿಯಲ್ಲಿ ನಮ್ಮ ಪ್ರೊಫೆಸರ್ ಡಾಕ್ಟರ್ ಪಿ ಎನ್ ಶ್ರೀನಿವಾಸರಾವ್ ಅವರು ಆಸ್ಟ್ರೇಲಿಯಾಕ್ಕೆ ಹೋಗಿ ಅದರಲ್ಲಿ ಪರಿಣತಿ ಪಡೆದುಕೊಂಡು 81 ಲೇಸರನ್ನು ಮಣಿಪಾಲದಲ್ಲಿ ಹಾಕಿದ್ದು. ಬಹುಶಃ 84-85 ನಂತರ ಬೆಂಗಳೂರಿಗೆ ಬಂದಿದ್ದು. ಹಾಗಾಗಿ ಅದನ್ನು ಬಿಟ್ಟರೆ ಎಲ್ಲ ಬೇರೆ ಈ ಥರ ಪ್ರಾಬ್ಲಮ್ ಕೇಸ್ಗಳನ್ನು ಮಂಗಳೂರು, ಬೆಂಗಳೂರು ಎಲ್ಲರೂ ಮಡ್ರಾಸ್ ಕಳಿಸ್ತಿದ್ರು. ಚೆನ್ನೈ ಅಂತ ನಾವು ಏನು ಹೇಳ್ತೇವೆ, ಮಡ್ರಾಸ್ ಶಂಕರ ನೇತ್ರಾಲಯ ಅಲ್ಲಿ ಕಳಿಸ್ತಿದ್ರು. ಇಲ್ಲಿ ಆರಂಭ ಆದಮೇಲೆ ಈ ಗೋವಾ, ಮಹಾರಾಷ್ಟ್ರ ಈ ಸೈಡಿಂದ, ಕೇರಳ ಸೈಡಿಂದ ಆ ಥರ ರೋಗಗಳು ತುಂಬ ಬರಲಿಕ್ಕೆ ಇದಾಯಿತು. ಅದನ್ನು ಹಿನ್ನೆಲೆಯಾಗಿ ಇಟ್ಕೊಂಡು ಆ ಲೇಖನ ಬರೆದೆ. ಈ ಲೇಸರ್ ಬಗ್ಗೆ ಒಂದು ಬಾಕ್ಸ್ ಐಟಮು ಹಾಕಿದ್ದೆ. ಅದು ಬರೆದು ಕೊಟ್ಟು ಒಂದು 4-5 ತಿಂಗಳಾದರೂ ಬರಲಿಲ್ಲ. ನನಗೆ ಮತ್ತೆ ಅವ್ರನ್ನ ಸಂಪರ್ಕ ಮಾಡಲಿಕ್ಕೂ ಆಗಿಲ್ಲ, ಸಂಪರ್ಕ ಮಾಡಲಿಕ್ಕೂ ಹೋಗಿಲ್ಲ. ಅಷ್ಟೊತ್ತಿಗೆ ಕೊನೆಗೆ ಬಂತು, ಸಾಮಾನ್ಯ 84-85 ಆ ಮಧ್ಯೆಲ್ಲ ಬಂತು. ಬಂದಾಗ ಅದು ಒಂದು ಹಂತದಲ್ಲಿ ಜನರಿಗೆ ಅಪೀಲ್ ಆಯಿತು, ಜನರಿಗೆ ಕ್ಲಿಕ್ ಆಯಿತು. ನನಗೆ ನೆನಪಿದೆ, ಚಿತ್ರದುರ್ಗ ಜಿಲ್ಲೆಯಿಂದ ಯಾರೊಬ್ಬರು ರೋಗಿ, ಈ ಡಯಾಬಿಟಿಸ್ ಇರೋ ಕಣ್ಣಿನ ಪ್ರಾಬ್ಲಮ್ ಇರೋರು ಅಲ್ಲಿಂದ ಮಣಿಪಾಲಕ್ಕೆ ಬಂದರು. ಏನೋ ಲೇಸರ್ ಇದೆಯಂತಲ್ಲ ನಿಮ್ಮಲ್ಲಿ, ನಾವು ತೋರಿಸೋಣ. ಆಯಿತು, ಅವರಿಗೆ ತೋರಿಸಿ ಅವರಿಗೆ ಏನು ವ್ಯವಸ್ಥೆ ಬೇಕೋ ಅದು ಮಾಡಿ ಆಯಿತು. ಇದರ ನಂತರದ ಪರಿಣಾಮ ಅಂದರೆ, ಬಂದು ಒಂದು ವಾರದಲ್ಲಿ ಸುಧಾ ಸಂಪಾದಕಿಯಿಂದ ನನಗೊಂದು ಪತ್ರ ಬಂತು. ಡಾಕ್ಟರ್ ಜಿ ಎಸ್ ಸದಾಶಿವ ಮತ್ತು ನಾಗೇಶ್ ಹೆಗಡೆ ಅವರು ಈ ಸುಧಾ ಸಂಪಾದಕೀಯದಲ್ಲಿ ಈ ನಮ್ಮ ವಿಜ್ಞಾನ ವಿಷಯದಲ್ಲಿ ಇದಾಗಿದ್ದರು. ಸದಾಶಿವ ಅವರು ಸಂಪಾದಕರಾಗಿದ್ದರು, ನಾಗೇಶ್ ಹೆಗಡೆ ಅವರು ವಿಜ್ಞಾನ ವಿಭಾಗದಲ್ಲಿ ಅದನ್ನು ಲೇಖನಗಳನ್ನು ಇದನ್ನು ಇದು ಮಾಡ್ತಿದ್ರು. ಅವರಿಬ್ಬರು ಸೇರಿ ಪತ್ರ ಬರೆದದ್ದು, ನೀವು ನಮಗೆ ಒಂದು ಲೇಖನ ಮಾಡಿಕೊಡಿ, ತರಂಗಕ್ಕೆ ಮಾಡಿಕೊಟ್ಟಿದ್ದೀರ. ವಿಷಯವನ್ನು ಅವರೇ ಕೊಟ್ಟರು, ಸಿ ಟಿ ಸ್ಕ್ಯಾನರ್ ಬಗ್ಗೆ ನಮಗೆ ಮಾಡಿಕೊಡಿ. ಆವಾಗ ಮತ್ತೊಂದು ಫಸ್ಟ್ ಇದು, ಸಿ ಟಿ ಸ್ಕ್ಯಾನರ್ ಮಣಿಪಾಲದಲ್ಲಿ ಬಿಟ್ಟು ಬೇರೆ ಎಲ್ಲೂ ಇರಲಿಲ್ಲ, ಬೆಂಗಳೂರಿನಲ್ಲೂ ಇರಲಿಲ್ಲ. ಸೊ ಇದು 84-85 ಸುಮಾರು. ಸಿ ಟಿ ಸ್ಕ್ಯಾನರ್ ಮೇಲೆ ನನಗೆ ಸ್ವಲ್ಪ ಸಂದಿಗ್ಧ ಆಯಿತು. ಸಿ ಟಿ ಸ್ಕ್ಯಾನರ್ ಇರೋದು ಮಣಿಪಾಲದಲ್ಲಿ, ನಾನು ಲೇಖನ ಬರ್ಕೊಡ್ಬೇಕಾದ್ದು ಸುಧಾ, ಅವ್ರ ರೈವಲ್ ಪತ್ರಿಕೆ, ಇವ್ರದ್ದು ತರಂಗ, ಅದು
ಪ್ರತಿಸ್ಪರ್ಧಿ ಪತ್ರಿಕೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಕೆಲವರು ಸ್ನೇಹಿತರನ್ನು ಕೇಳಿದೆ ನಾನು, ಅಲ್ಲಿ ಕೇಳಿದಾರಲ್ಲ ಆ ಪತ್ರಿಕೆಯವರು, ನೀವು ಬರೆದುಕೊಡಿ ನಿಮ್ದೇನು ಅಂತ. ಕೊನೆಗೆ ನನಗೆ ಸಿ ಟಿ ಸ್ಕ್ಯಾನರ್ ಬಗ್ಗೆ ಏನು ಹೆಚ್ಚು ಗೊತ್ತಿರಲಿಲ್ಲ. ರೇಡಿಯಾಲಜಿ ಒಬ್ಬರು ಮೇಡಮ್ ಇದ್ರು, ಅವ್ರ ಹತ್ರ ಕೂತ್ಕೊಂಡೆ ಎರಡು ದಿವಸ ಸ್ಟಡಿ ಮಾಡಿದೆ. ಅದು ಏ ಬೇರೆ ಬೇರೆ ಇದನ್ನೆಲ್ಲ ಫೋಟೋಸ್ ಎಲ್ಲ ತಗೊಂಡೆ, ಅದರಲ್ಲೆಲ್ಲ ಹಿಂದೆ ಮುಂದೆ ಎಲ್ಲ ಜಾತಕ ತೆಗೆದು ಒಂದು ಕರೆಕ್ಟ್ ಒಂದು ಲೇಖನ ಮಾಡಿ ಕಳಿಸಿದೆ. ಕಳಿಸಿ ಒಂದು ವಾರದಲ್ಲಿ ಮುಖಪುಟ ಲೇಖನ ಆಗಿ ಸುಧಾದವರು ಪಬ್ಲಿಷ್ ಮಾಡಿದರು. ಸುಧಾದವರು ಪಬ್ಲಿಷ್ ಮಾಡಿದ ತಕ್ಷಣ ಎರಡು ಲೀಡಿಂಗ್ ಪತ್ರಿಕೆಗಳು ಮುಖಪುಟ ಲೇಖನ ಆಗಿ ಬಂದ ಮೇಲೆ ಸ್ವಲ್ಪ ನನ್ನ ಹೆಸರು ಪ್ರಚಲಿತಕ್ಕೆ ಬಂತು. ಸುಧಾದಲ್ಲಿ ಅದು ಬಂದ ತಕ್ಷಣ ಆವಾಗ ನಮ್ಮ ಮಣಿಪಾಲ್ ಎಜುಕೇಷನ್ ಸೊಸೈಟಿಯ ಚೀಫ್ ಮುಖ್ಯಸ್ಥರು ಶ್ರೀ ರಮೇಶ್ ಪೈ ಇದ್ರು, ಟಿ ರಮೇಶ್ ಪೈ ಪೈ. ಇದು ಬಂದು ಒಂದು ವಾರದಲ್ಲಿ ಅವರು ನನಗೆ ಹೇಗೆ ಕಳಿಸಿದ್ರು, ಏಪ್ಪ ಯಾಕಪ್ಪ ನನಗೆ ಹೇಗೆ ಕಳಿಸಿದ್ರು, ನನಗೆ ಏನೋ ಬೈತಾರೆ ಇವರು ಅಂತ ನಾನು ಅವ್ರ ಜೊತೆ ಹೋದೆ. ಅವರ ಸೆಕ್ರೆಟ್ರಿ ಬಂದು ರಮೇಶ್ ಪೈ ಅವರು ಕರೀತಾ ಇದ್ದಾರೆ ನೀವು ಬರಬೇಕಂತೆ, ನಿಮ್ಮ ಜೊತೆ ಒಂದು ಅರ್ಧ ಕಾಫಿ ಕುಡಿತಾರೆ ಅವರು. ಆಯಿತು ಹೋದೆ, ಕುತ್ಕೊಳ್ಳಪ್ಪ ಅಂದ್ರು. ಸುಧಾ ಪತ್ರಿಕೆ ಹೇಳಿದ್ರು, ಈ ಬೈಗಳ ಸಿದ್ಧಾಂತ ಮಾಡಿಕೊಂಡೆ, ಎಷ್ಟು ಚೆನ್ನಾಗಿ ಬರೆದಿದೆಯಪ್ಪ ಕನ್ನಡದಲ್ಲಿ, ತುಂಬ ಚೆನ್ನಾಗಿ ಬರೆದಿತ್ತು. ಹೋಗಿ ಹೋಗಿ ಸುಧಾದಲ್ಲಿ ಬರೆದಿದೆಯಲ್ಲ, ಒಳ್ಳೆ ಕೆಲಸ ಮಾಡಿದೆ. ತರಂಗದಲ್ಲಿ ಬರೆದಿದ್ರೆ ಬೈಗಳು ತಮ್ಮದೇ ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ ಅಂತ ಹಾಕ್ಕೊಳ್ತಾರೆ ಅಂತ ಆಗಿತ್ತು. ಒಳ್ಳೆ ಕೆಲಸ ಮಾಡಿದೆ ನೀನು, ಅಲ್ಲಿ ಬಂದಿದ್ದೆ ಸರಿ, ನೀವು ಒಳ್ಳೆ ಕೆಲಸ ಮಾಡಿದೆ ಕಣಪ್ಪ ಅಂತ ಒಳ್ಳೆ ಪ್ರೋತ್ಸಾಹ ಕೊಟ್ಟರು. ಹೀಗೆ ನನ್ನ ವೈದ್ಯಕೀಯ ಲೇಖನಗಳ ಆರಂಭ ಆಯಿತು. ಆಮೇಲೆ ತುಂಬ ಲೇಖನಗಳನ್ನ ಅಲ್ಲೇ ಬರಿತಾ ಹೋದೆ. ಕೊನೆ ಕೊನೆಗೆ ಏನಂತ, ಸಂತೋಷ್ ಕುಮಾರ್ ಗುಲ್ವಾಡಿಯವರು ಯಾವುದೇ ವೈದ್ಯಕೀಯ ವಿಷಯಗಳ ಮೇಲೆ ನನ್ನ ಹತ್ರ ಕೊಟ್ಟು ಫೋನ್ ಮಾಡಿ ಕಳಿಸಿ ಇದ್ರ ಮೇಲೆ ಮಾಡಿಕೊಡಿ ಹೀಗೆ ರಿಕ್ವೆಸ್ಟ್ ಮಾಡಿಕೊಡಿ ಸರ್ ಮಾಡಿದ್ರು. ಆ ಥರ ಹಲವಾರು ಲೇಖನಗಳು ನನ್ನ ನೆನಪಿದ್ದಂಗೆ ಆ ಅವಧಿಯಲ್ಲಿ, ನಾನು ಮಣಿಪಾಲದಲ್ಲಿ ಇದ್ದ ಅವಧಿಯಲ್ಲೇ ಒಂದು 28-30 ಮುಖಪುಟ ಲೇಖನಗಳು ತರಂಗದಲ್ಲಿ, ಒಂದು 15-16 ಮುಖಪುಟ ಲೇಖನಗಳು ಸುಧಾದಲ್ಲಿ ಬಂದಿದ್ದ. ಆನಂತರ ಉದಯವಾಣಿ ಬೇರೆ ಎಲ್ಲ ಪೇಪರ್ಗಳಲ್ಲೂ ಬರಲಿಕ್ಕೆ ಶುರುವಾಯಿತು. ಹಾ, ಈಗ ನಾನು ಕೆಲವೊಂದು ಘಟನೆಗಳನ್ನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಕೆಲವು ಮುಖ್ಯ ನಮ್ಮ ಈ ನನ್ನ ವೈದ್ಯಕೀಯ ಸಾಹಿತ್ಯದಲ್ಲಿ ಬಂದ ಕೆಲವು ಘಟನೆಗಳು. ಇದು ಒಂದು ಫೋಕೋಮೇಲಿಯಾ, ಆ ಮಗುದು ಉಳಿದು ಹಾಕಿ. ಹಾ, ಇದು ನೋಡಿ, ಇದೇನಾಯಿತು ಅಂದರೆ 87-88 ಇರ್ಬೋದು, ಎಮ್ ಎಸ್ ಪರೀಕ್ಷೆ ತಗೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಒಂದಿವಸ ರಾತ್ರಿ ಲೈಬ್ರರಿಲಿ ಓದ್ತಾ ಇರಬೇಕಾದ್ರೆ ಡಾಕ್ಟರ್ ಪಿ ಎಲ್ ಗಂಗಾಧರ್ ರಾವ್ ಅಂತ ಅವರು ಪಿಡಿಯಾಟ್ರಿಕ್ ಸರ್ಜರಿ ಪ್ರೊಫೆಸರ್ ಆಗಿದ್ದರು. ಅವರು ಬಂದು, ಮೋಹನ್ ನೋಡ್ರಿ, ನಮ್ಮ ವಾರ್ಡಲ್ಲಿ ಒಂದು ಅಪರೂಪದ ಮಗು ಇದೆ, ಫೋಕೋಮೇಲಿಯಾ, ಕಾಲು ಕೈ ಇಲ್ಲ ಅಂದರು. ಹೌದಾ ಅಂತ ರೇರ್ ಅಂತ. ಅದಷ್ಟೇ ಅಲ್ಲ, ಆ ಮಗುನ ತಂದೆ ತಾಯಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಆಸ್ಪತ್ರೆಯಲ್ಲಿ ಅಂದರು. ಆಯಿತು, ಏನು ಮಾಡೋದು ಅಂತ ನಾನು ಅಲ್ಲಿ ಹೋದೆ, ಎಲ್ಲ ಫೋಟೋ ಎಲ್ಲ ತಕ್ಕೊಂಡೆ, ಮಗುದೆಲ್ಲ ಫೋಟೋ ತಕ್ಕೊಂಡು ವಿವರ ಎಲ್ಲ ತಕ್ಕೊಂಡೆ. ಮಗು ಹುಟ್ಟಿ 2-3 ದಿವಸದಲ್ಲಿ, ಅವರು ಕುಂದಾಪುರ ತಾಲೂಕಿನ ಮಗು ಇವು, ಹುಟ್ಟಿ ಅಲ್ಲಿ ಒಂದು ರೈತ ದಂಪತಿಗಳ ಮಗು ಹುಟ್ಟಿ 2-3 ದಿವಸದಲ್ಲಿ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಆಸ್ಪತ್ರೆ ಕರ್ಕೊಬಂದರು. ಇಲ್ಲಿ ಏನಾರು ಮಾಡ್ತಾರಾ ಅಂತ, ಇಲ್ಲ ಚಿಕಿತ್ಸೆ ಕೊಡಲಿಕ್ಕೆ ನಮ್ಮ ಹತ್ರ ಏನು ಇದಕ್ಕೆ ಶಕ್ತಿ ಇಲ್ಲ, ಇದಕ್ಕೆ ಚಿಕಿತ್ಸೆ ಇಲ್ಲ, ಹಾಗಾಗಿ ಏನು ಮಾಡೋದು ಅಂತ ಇವರು ಎಲ್ಲ ಮೀನಮೇಷ ಮಾಡಿದರು. ಇವರು ಪಿಡಿಯಾಟ್ರಿಕ್ ನೋರೋ ಪಿಡಿಯಾಟ್ರಿಕ್ ಸರ್ಜರಿ ಅವರು, ಅವರು ತಮ್ಮ ಹತಾಶೆಯ ವ್ಯಕ್ತಪಡಿಸಿ ನಮಗೆ ಈ ಮಗು ಇಟ್ಕೊಳಕ್ಕಾಗಲ್ಲ, ನೀವು ಆಸ್ಪತ್ರೆಗಳು ಏನಾರು ಮಾಡಿ ಇಟ್ಕೊಂಡು ಏನಾರು ಮಾಡಿ ಅಂಥೇಳಿ ಬಿಟ್ಟೋಗ್ಬಿಟ್ರು. ಜೊತೆಗೆ ಮೆಡಿಕಲ್ ಸೂಪರಿಂಟೆಂಡೆಂಟ್ಗೆ ಮುಚ್ಚಳಿಕೆ ಪತ್ರ ಬರ್ಕೊಟ್ಟಿದ್ರು, ಆಮೇಲೆ ನಮಗೆ ಈ ಮಗುವಿನ ಮೇಲೆ ಏನೂ ಜವಾಬ್ದಾರಿ ಇಲ್ಲ. ಆಯ್ತು, ಇದೆಲ್ಲ ವಿಷಯ ಗೊತ್ತಾಯಿತು. ಇದನ್ನೆಲ್ಲ ಸೇರಿಸಿ ಒಂದು ಸಣ್ಣ ಒಂದು ಲೇಖನ, ಒಂದು 16-18 ವಾಕ್ಯಗಳ ಲೇಖನವನ್ನು ನಾನು ಬರೆದು ಅವತ್ತು ಮಧ್ಯಾಹ್ನ ಫೋಟೋ ತೆಗೆದೆ. ಸಂಜೆ ಉದಯವಾಣಿಯಲ್ಲಿ ಎನ್ ಗುರುರಾಜ್ ಅಂತ ಅವರು ಸಂಪಾದಕರಿದ್ದರು, ಅವ್ರಿಗೆ ಫೋನ್ ಮಾಡಿದೆ, ಇದೊಂದು ಅಪರೂಪದ ವಸ್ತು ಇದೆ, ಲೇಖನದ ವಸ್ತು, ತಗೊಂಬರ್ತಾ ಇದ್ದೀನಿ, ಬರ್ರಿ ಬರ್ರಿ ಡಾಕ್ಟ್ರೆ ಅಂತ ಹೋದೆ. ಅವರು ಇದನ್ನು ನೋಡಿದರು, ನೋಡಿದರು ಫೋಟೋಗಳು ಮತ್ತು ಆ ವಿವರಗಳನ್ನೆಲ್ಲ ಓದಿ, ಹಾಂ, ಅವರ ಸಬ್ಮಿಟ್ರ್ ಕರೆದ್ರು, ನೋಡಿ ನಾಳೆ ಬೆಳಿಗ್ಗೆ ಇದು ಫ್ರಂಟ್ ಪೇಜ್ ರೈಟ್ ಟಾಪಲ್ಲಿ ಬರಬೇಕು. ಮರುದಿವಸ ಬಂತು ಉದಯವಾಣಿಯಲ್ಲಿ, ಈ ಮಗುವಿನ ಹೊಣೆ ಯಾರದು ಅಂತ ಪಬ್ಲಿಷ್ ಆಯಿತು. ಇದು 87-88 ಸುಮಾರು. ಅದು ಬಂದು
ಅದರ ನೆಕ್ಸ್ಟ್ ಡೇ ಮಲಯಾಳಂ ಮನೋರಮ ಇದನ್ನೇ ಕೋಟ್ ಮಾಡಿ ಕೇರಳ ಅಲ್ಲಿ ಕೇರಳಕ್ಕೂ ಮತ್ತು ನಮ್ಮ ಮಣಿಪಾಲಕ್ಕೂ ತುಂಬಾ ಸಂಬಂಧ ಇದೆ ಪೇಷೆಂಟ್ಗಳು ಎಲ್ಲ ತುಂಬಾ ಆಗುಹೋಗಿಗೆಲ್ಲ ಬರ್ತಾರೆ ಮಲಯಾಳಂ ಮನೋರಮ ನನ್ನ ಲೆಕ್ಕದಲ್ಲಿ ಆವಾಗ 4-5 ಆವೃತ್ತಿ ಇತ್ತು ಆಗಲೇ ಅವರದ್ದು 11 ಲಕ್ಷ ಸರ್ಕ್ಯುಲೇಷನ್ ಇತ್ತು ಅವರು ತಮ್ಮ ಎಲ್ಲ ಇದರಲ್ಲಿ ಆವೃತ್ತಿಗಳಲ್ಲಿ ಹಾಕಿದರು ಪಬ್ಲಿಸಿಟಿ ಕೊಟ್ಟರು ಆನಂತರ ಏನಾಯಿತು ಅಂದರೆ ಅದರ ನೆಕ್ಸ್ಟು ಫ್ರೀ ಪ್ರೆಸ್ ಜರ್ನಲ್ ಅಂತ ಇಂಗ್ಲೀಷ್ ಡೈಲಿ ಫ್ರಮ್ ಬಾಂಬೆ ಮುಂಬೈ ಅವರು ಉದಯವಾಣಿ ಕೋಟ್ ಮಾಡಿ ಇದೊಂದು ಅಪರೂಪದ ವಿಷಯ ಇದೆ ಅಂತೇಳಿ ಹಾಕಿದರು ಹೀಗೆ ನಮ್ಮ ರಾಜ್ಯದ ಎಲ್ಲ ಪೇಪರ್ನವ್ರು ಹಾಕಿದರು ಟೈಮ್ಸ್ ಆಫ್ ಇಂಡಿಯಾ ಇಂಡಿಯನ್ ಎಕ್ಸ್ಪ್ರೆಸ್ ದಿ ಹಿಂದೂ ಸಂಯುಕ್ತ ಕರ್ನಾಟಕ ಕನ್ನಡ ಪ್ರಭಾ ಪ್ರಜಾವಾಣಿ ಯಾವ ಪೇಪರ್ ಎಲ್ಲರೂ ಹಾಕಿದರು ಅಷ್ಟೊತ್ತಿಗೆ ನಾನು ತರಂಗದಲ್ಲಿ ಒಂದು ವಿಸ್ತೃತವಾದ ಲೇಖನ ಬರೆದೆ ಅದನ್ನ ಪತ್ರಿಕಾ ಲೇಖನಗಳು ಬೇರೆ ಮತ್ತೆ ಮಾಸಪದ ವಾರಪತ್ರಿಕೆಯಲ್ಲಿ ಬರುವ ಲೇಖನ ಬೇರೆ ಆ ರೀತಿಯಲ್ಲಿ ಬರೆದೆ ಆಯಿತು ಅದೆಲ್ಲ ಪಬ್ಲಿಸಿಟಿ ಸಿಕ್ತು ಈ ಮಧ್ಯೆ ಏನಾಯಿತು ಅಂದರೆ ಈ ಪಬ್ಲಿಸಿಟಿಯಿಂದ ಇಂಡಿಯನ್ ಎಕ್ಸ್ಪ್ರೆಸ್ಸಿನ ರಿಪೋರ್ಟ್ ನೋಡಿ ಬೆಂಗಳೂರಿನ ಆಶ್ರಯ ಸಂಸ್ಥೆ ಅಂತ ಒಂದು ಈ ಥರ ಮಕ್ಕಳನ್ನು ಸಾಕುವ ಸಂಸ್ಥೆ ಅಲ್ಲಿ ಅವರು ಬಂದು ನಾವು ತಕೊಂಡೋಗಿ ಈ ಮಗುನ ದೇಖಭಾಲಕ್ಕೆ ನೋಡ್ತೇವೆ ಅಂಥೇಳಿ ಮಣಿಪಾಲದಿಂದ ಅದು ಬೆಂಗಳೂರು ಶಿಫ್ಟ್ ಆಯಿತು ಬೆಂಗಳೂರಿಗೆ ಶಿಫ್ಟ್ ಆದ ಮೇಲೆ ನನಗೆ ಸ್ವಲ್ಪ ಅಲ್ಲಿ ಅದು ಏನಾಯಿತು ಮಗು ಎಲ್ಲ ಗೊತ್ತಾಗಿಲ್ಲ ಈ ಮಧ್ಯೆ ಏನಾಯಿತು ಅಂದರೆ ಈ ಮಗುವಿಗಾಗಿ ಈ ಥರ ಎಲ್ಲ ಪಬ್ಲಿಸಿಟಿ ಸಿಕ್ಕಿದಾಗ ಇದೊಂದು ಹೇಳಲಿಕ್ಕೆ ಬರುತ್ತೆ ಇಂಡಿಯಾ ಟುಡೇ ವಾಸ್ ಅ ವೆರಿ ಪಾಪ್ಯುಲರ್ ಮ್ಯಾಗ್ಝಿನ್ ಅವರು ಇಂಗ್ಲೀಷ್ನಲ್ಲಿ ಅವರು ಫಾರಿನ್ ಎಡಿಷನ್ನಲ್ಲಿ ಇದನ್ನು ಒಂದು ಲೇಖನ ಹಾಕಿದ್ರು ಸಣ್ಣ ಒಂದು ಬಾಕ್ಸ್ ಐಟಮ್ ಹಾಕಿ ಅದನ್ನು ನೋಡಿಕೊಂಡು ಅಮೇರಿಕದ ಒಬ್ಬರು ಆಗಿನ ಕಾಲದಲ್ಲಿ $150 ನನ್ನ ಹೆಸರು ಕಳಿಸಿದ್ರು ಆಮೇಲೆ ಗಲ್ಫಿದ ಒಬ್ಬರು ಈ ಮಗುವಿಗೆ ಬೇಕಾದ ಡ್ರೆಸ್ಸು ಮತ್ತು ಟಾಯ್ಸ್ ಆಟಿಕೆಗಳನ್ನು ಕಳಿಸಿದರು ಈ ಥರ ಬಂದಾಗ ಆ ಮಗು ಬೆಂಗಳೂರಿಗೆ ಶಿಫ್ಟ್ ಆಗಿತ್ತು ಅಲ್ಲಿಗೆ ನಾನು ಅದನ್ನು ರವಾನಿಸಿದೆ ಅದರ ನಂತರ ನನಗೆ ಮಗುವಿನ ಇದು ಸಿಕ್ಕಲಿಲ್ಲ ಏನಾಯಿತು ಈ ಮಧ್ಯೆ 89ರಲ್ಲಿ ನಾನು ಮಣಿಪಾಲನ್ನು ಬಿಟ್ಟು ನಮ್ಮ ಸಾಗರಕ್ಕೆ ಪ್ರಾಕ್ಟೀಸಿಗೆ ಬಂದೆ ಆ ಮಗುವಿನ ಏನಾಯಿತು ಅಲ್ಲೇ ಇರಬೇಕು ಅಂತ ಮಾಡಿಕೊಂಡೆ ಬೆಂಗಳೂರು ಆಶ್ರಯದಲ್ಲಿ 90ನೇ ಇಸ್ವಿ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಒಂದು ಫ್ರಂಟ್ ಪೇಜ್ ಆರ್ಟಿಕಲ್ ಈ ಮಗುವಿನ ಫೋಟೋ ಹಾಕಿ ದಪ್ಪ ದಪ್ಪ ಆಗಿತ್ತು ಮಗು ಅಷ್ಟೊತ್ತಿಗೆ ಸ್ವಲ್ಪ ಒಂದು 2.5 ವರ್ಷ ಆಯ್ತಲ್ಲ ಫೋಟೋ ಹಾಕಿ ಆ ಅಮೇರಿಕದ ಒಬ್ಬಳು ಮಹಿಳೆ ಇದನ್ನು ದತ್ತು ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ದತ್ತು ತೆಗೆದುಕೊಂಡು ಆಗಿದೆ ಅವರು ಅಮೇರಿಕಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಸುದ್ದಿ ಬಂತು ಹೌದು ಹಾಗಾದ್ರೆ ಒಳ್ಳೇದಾಗಲಿ ನಮ್ಮ ದೇಶದಲ್ಲಾದರೂ ಸಾಕೋರಿಲ್ಲ ಅಮೇರಿಕದಲ್ಲಾದರೂ ಸಾಕ್ತಾರಲ್ಲ ಅನ್ನೋ ಒಂದು ಯೋಚನೆ ಬಂತು ಆದರೆ ಇನ್ನೊಂದು ನಮ್ಮ ದೇಶದಲ್ಲೇ ಎಷ್ಟು ಸಂಸ್ಥೆಗಳಿವೆ ನಾವೇ ಸಾಕ್ಬೋದಿತ್ತು ಅಮೇರಿಕರು ಸಾಕಬೇಕೆ ಇದು ಒಂದು ಸಂದಿಗ್ಧ ಆಯಿತು ಇದಾಯಿತು ಇಷ್ಟೆಲ್ಲ ಆದಮೇಲೆ ನಾನು ನನ್ನ ಪ್ರಾಕ್ಟೀಸು ಅದು ಇದು ಬೇರೆ ಬೇರೆ ಆ್ಯಕ್ಟಿವಿಟಿ ಬ್ಯುಸಿ ಆಗುತ್ತೆ ನಮಗೆ ಫಾಲೋ ಮಾಡಲಿಕ್ಕಾಗಿಲ್ಲ 2008ನೇ ಇಸ್ವಿಯಲ್ಲಿ ಮತ್ತೊಂದು ಹಿಂದೂ ಪೇಪರ್ನಲ್ಲಿ ಮತ್ತೊಂದು ಇದು ಬಂತು ಫ್ರಂಟ್ ಪೇಜ್ ಆರ್ಟಿಕಲ್ ಬೆಂಗಳೂರಿನ ಆಶ್ರಯ ಸಂಸ್ಥೆಯಿಂದ ಹೋದ ಈ ಮಗು ಆ ಸಂಸ್ಥೆಯ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ಗಾಗಿ ಬರ್ತಾ ಇದ್ದಾಳೆ ಬೆಂಗಳೂರಿಗೆ ಅವಳು ಈ ಮಗು ಈಗ ಬರ್ತಾ ಇರೋದು ಒಂದೇ ಅಲ್ಲ ಅವಳು ಸಾಮಾನ್ಯ 20 ವರ್ಷ ಎಡಬಲ್ ಆಗಿತ್ತು ಮೊಂಡು ಕೈನ ಈ ಹುಡುಗಿ ಒಳ್ಳೆ ಒಂದು ಆರ್ಟಿಸ್ಟ್ ಆಗಿ ಬದಲಾಗಿದ್ದಾಳೆ ಒಳ್ಳೆಯ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಆಗಿದ್ದಾಳೆ ಇದು ಒಂದು ಅಪರೂಪದ ವಿಷಯ ಅಂಥೇಳಿ ಹಿಂದೂ ಪೇಪರ್ನಲ್ಲಿ ಹಾಕಿದ್ರು ಅಷ್ಟೊತ್ತಿಗೆ ಕೊನೆಗೆ ನನಗೆ ಯಾರೋ ನಮ್ಮ ಸ್ನೇಹಿತರು ಫೋನ್ ಮಾಡಿ ಹೇಳಿದರು ನೀವು ಪಬ್ಲಿಸಿಟಿ ಕೊಟ್ಟರಲ್ಲ ಅದೇ ಮಗು ಇರಬೇಕು ಅಂತ ಇರ್ಬೋದು ಅಂತಂದೆ ಅದರ ಮರುದಿವಸನೇ ನನಗೆ ಆ ಆಶ್ರಯ ಸಂಸ್ಥೆಯ ಮುಖ್ಯಸ್ಥರು ಫೋನ್ ಮಾಡಿದರು ಅವರು ನಿಮ್ಮನ್ನು ಕಾಣಬೇಕು ಅಂತಿದ್ದಾರೆ ಅವರು ಅವರಿಗೆ ಹೆಚ್ಚು ಸಮಯ ಇಲ್ಲ ಒಂದು ಅಥವಾ ಎರಡು ದಿವಸ ಸಮಯ ಮಾತ್ರ ಇದೆ ಅವರು ಅವರ ತಾಯಿಯನ್ನು ಹುಡುಕೋದು ಹೇಗೆ ಅಂತ ಹೇಳಿದರು ನಾನು ಸೂಚ್ಯವಾಗಿ ಹೇಳಿದ್ದೆ ಕುಂದಾಪುರ ತಾಲೂಕು ಇಂಥಲ್ಲೆಲ್ಲ ಇರ್ಬೋದು ಸ್ವಲ್ಪ ಹೀಗೆ ನೀವು ಹುಡುಕಿದ್ರೆ ಸಿಗ್ಬೋದು ಅವ್ರು ಯಾರೋ ಟೆಲಿಫೋನ್ ಎಕ್ಸ್ಚೇಂಜಲ್ಲಿ ಇರುವವರು ಯಾರದ ಮೂಲಕ ಪತ್ತೆ ಹಚ್ಚಿ ಅವ್ರನ್ನ ತಂದೆ ತಾಯಿಯನ್ನು ಪತ್ತೆ ಹಚ್ಚಿ ಅಲ್ಲಿ ಹಿಂದಿನ ದಿವಸ ಕಳಿಸಿ ತಂದೆ ತಾಯಿ ಜೊತೆಗೆ ತುಂಬ ಮಿಲನ ಅದೊಂದು ಫೋಟೋ ಇದೆ ನೋಡಿ ತಾಯಿ ಜೊತೆಗೆ ಒಂಚೂರು ಹಾಕಿ ನೋಡೋಣ ಅವರು ಪುನರ್ಮಿಲನ ಮಾಡಿಸಿದ್ದಾರೆ ಹಾಂ ಇದು ಅವರ ತಾಯಿ ಮತ್ತು ತಂಗಿ ಮಧ್ಯೆ ಇದ್ದವಳು ಮಿಂಡಾ ಅಂತ ಹೆಸರಿಟ್ಟಿದ್ದಾರೆ ಮಿಂಡಾ ಕ್ಯಾಥರಿನ್ ಕ್ಯಾಕ್ಸ್ ಅಂತ ಇವ್ರ ತಾಯಿ ಕಲಾವತಿ ಅಂತ ಆ ತಂಗಿ ಸೊ ಅವರನ್ನ ಪುನರ್ಮಿಲನ ಮಾಡಿಸಿ ನೆಕ್ಸ್ಟ್ ಡೇ ನೀವು ಬನ್ನಿ ಅವ್ರು ಒಂದೇ ದಿವಸ ಇರ್ತಾರೆ ಅಂತಂದರು ನಾನು ನಮ್ಮ ಕ್ಲಿನಿಕ್ ಆವತ್ತು ರಜೆ ಮಾಡಿ ಬೆಂಗಳೂರಿಗೆ ಹೋದೆ ಅವರಿಬ್ಬರು ಮೀಟ್ ಮಾಡಿದೆ ಅವರಿಗೆಲ್ಲ ತುಂಬ ಖುಷಿಯಾಯಿತು ನನ್ನ ಹಳೆ ಫೋಟೋ ಎಲ್ಲ ತೋರಿಸಿದೆ
ಫೋಟೋಗಳು ಪೇಪರ್ ವರದಿಗಳು ಎಲ್ಲ ತೋರಿಸಿದ್ರು. ತುಂಬ ಖುಷಿಯಾಯಿತು ಅವರಿಗೆ. ಏನಂತಂದರೆ ಆ ಹುಡುಗಿ ಹೇಳಿದ್ದವಳು ಮೆಂಡಾ ಕ್ಯಾಥರಿನ್ ಕಾಕ್ಸ್, ನೋಡಿ ಇಂಡಿಯಾದಲ್ಲಿ ಇದ್ದಿದ್ರೆ ನಮ್ಮ ಇಂಡಿಯನ್ ಇಂಗ್ಲೀಷ್ ಮಾತಾಡ್ತೀವಿ, ಅಮೆರಿಕಕ್ಕೆ ಹೋಗಿ ಅಮೆರಿಕನ್ ಇಂಗ್ಲೀಷ್ ಮಾತಾಡ್ತಾ ಇದ್ದಾಳೆ ಹುಡುಗಿ. ಐ ಆಮ್ ವೆರಿ ವೆರಿ ಇದು ನಿನಗೆ ನಮಗೆ ತುಂಬ ಹೆಲ್ಪ್ ಆಯಿತು ನಿಮ್ಮಿಂದ, ನಿಮ್ಮ ಪಬ್ಲಿಸಿಟಿಯಿಂದನೇ ನನ್ನ ಜೀವನ ಸಾರ್ಥಕ ಆಯಿತು ಅಂತ ಹುಡುಗಿ. ಆ ಹುಡುಗಿ ನೋಡಿ ಈ ರೀತಿಯ ಚಿತ್ರ ಬಿಡಿಸ್ತಾ ಇದ್ದು, ಈ ಕುತ್ತಿಗೆ ಸೊನ್ನಲ್ಲಿ ಇಟ್ಕೊಂಡು ಇದನ್ನು ಕುಂಚವನ್ನು ಇಟ್ಕೊಂಡು ಬಿಡಿಸ್ತಾ ಇದ್ದು. ಇನ್ನೊಂದು ಮತ್ತೊಂದು ಚಿತ್ರ ಇದೆ ನೋಡಿ, ಅವಳೇ ಬಿಡಿಸಿದ್ದು ಅವಳದ ಚಿತ್ರ ಅದು. ಹಾಂ, ಇದು ಮತ್ತೊಂದು ರೀತಿಯಲ್ಲಿ ಕೈ ಆ ಮುಂಡು ಕೈಯಲ್ಲೇ ಚಿತ್ರ ಬಿಡಿಸ್ತಾಳೆ, ವಾಟರ್ ಪೇಂಟಿಂಗ್ ಅದು ಮಾಡ್ತಾಳೆ. ಸೊ ಅವಳು ಅದಕ್ಕೆ ಸರಿಯಾಗಿ ಟ್ರೈನಿಂಗ್ ತಗೊಂಡಿದ್ದಾಳೆ, ಮತ್ತು ಒಂದು ಮೂರು ನಾಲ್ಕು ಎಕ್ಸಿಬಿಷನ್ನು ಇಷ್ಟೊಳಗೆ ಕೊಟ್ಟಿದ್ದಾಳೆ. ಸೊ ಅವಳ ಇದು ಇದು ಒಂದು ವೈದ್ಯಕೀಯ ಸಾಹಿತ್ಯದ ಒಂದು ಒಳ್ಳೆಯ ಘಟನೆ ನನ್ನ ಜೀವನದಲ್ಲಿ ಆಗಿದ್ದು ನಾನು ಎಣಿಸ್ತೇನೆ. ಯಾಕೆಂದರೆ ಒಬ್ಬರ ಜೀವನ ಮಾರ್ಪಾಡಾಗಲಿಕ್ಕೆ ಇದು ಕಾರಣ ಆಗಿದೆ. ಸರಿ, ಈಗ ಮುಂದಿನ ಇದಕ್ಕೆ ಬರೋಣ. ಮುಂದಿನ ಸಬ್ಜೆಕ್ಟ್ ಅಂದರೆ ಒಂದು ಹುಡುಗ, ಅದು ಫೋಟೋಸ್ ಇಲ್ಲ ನನ್ನ ಹತ್ರ. ಒಬ್ಬ ಹುಡುಗ 21 ವರ್ಷ ಹುಡುಗ, ನಾನು ಕ್ಲಿನಿಕ್ಕಲ್ಲಿ ಇರ್ಬೇಕಾದ್ರೆ ಕಣ್ಣು ತೋರಿಸ್ಲಿಕ್ಕೆ ಬಂದ. ಕಣ್ಣು ಭಾರಿ ಡಿಮ್ ಆಗಿದೆ, ನನಗೆ ಪರೀಕ್ಷೆ ಮಾಡಬೇಕು. ಆಯಿತು, ಪರೀಕ್ಷೆ ಮಾಡಿದೆ. ಒಂದು ಕಣ್ಣಲ್ಲಿ ನೋಡ್ತಾನೆ ಒಂದು 30-40% ದೃಷ್ಟಿ ಕಡಿಮೆ ಇದೆ, ಮತ್ತೊಂದು ಕಣ್ಣಲ್ಲಿ ಇನ್ನೂ ಜಾಸ್ತಿ ಕಡಿಮೆ ಇದೆ. ಅವನಿಗೆ ನನಗೆ ಅನುಮಾನ ಬಂತು. ಅವನಿಗೆ ಡ್ರಾಪ್ಸ್ ಎಲ್ಲ ಹಾಕಿ ಡೈಲೇಟ್ ಮಾಡಿ ನೋಡಿದೆ. ಆವಾಗ ಗೊತ್ತಾಯಿತು ಇದು ಕಣ್ಣಿನ ಕಾಯಿಲೆ ಅಲ್ಲ, ಇದು ಇದೊಂದು ದೈಹಿಕ ಕಾಯಿಲೆ. ಯಾವುದು ಅಂತ ನೋಡುವಾಗ ಹೈಪರ್ ಟೆನ್ಸಿವ್ ರೆಟಿನೋಪತಿ ಇರ್ಬೋದು, ಪ್ಯಾಪಿಲಿಡಿಮ ಹಂತ ಹೋಗ್ತಾ ಇದೆ ಒಂದು ಕಣ್ಣಲ್ಲಿ, ಇನ್ನೊಂದು ಕಣ್ಣಲ್ಲಿ ಆಪ್ಟಿಕ್ ನ್ಯೂರೈಟಿಸ್ ಆ ಹಂತದಲ್ಲಿ ಇದೆ. ನ್ಯೂರೈಟಿಸ್ ಅಲ್ಲ, ಹೈಪರ್ ಟೆನ್ಸಿವ್ ರೆಟಿನೋಪತಿ ಮತ್ತೊಂದು ಪ್ಯಾಪಿಲಿಡಿಮ ಹಂತಕ್ಕಿಂತ ಒಂದು ಪ್ರೀವಿಯಸ್ ಹಂತ ಅಂತ ಹೇಳ್ಬೋದು. ಅದರಲ್ಲಿ ಆಗಿದೆ ಅಂತ ಲೆಕ್ಕ ಬಂತು. ಆಗ ನಾನು ಬ್ಲಡ್ ಪ್ರೆಷರ್ ತೆಗೆದೆ, ನನ್ನ ಹತ್ರ ಇಟ್ಕೊಂಡಿದ್ದೆ ನನ್ನ ಕ್ಲಿನಿಕ್ಕಲ್ಲಿ ಇದೆಲ್ಲ ಬೇಕಾಗ್ಬೋದು ಅಂತ. ಬಿ ಪಿ ಅಪರಾಟ್ಸ್ ತೆಗೆದೆ, 240/140 ಬಂತು. 21 ವರ್ಷದ ಹುಡುಗ, ಏನು ಮಾಡಬೇಕು ನಾನು? ತಕ್ಷಣ ನಾನು ಅವನಿಗೆ ಒಂದು ಕ್ರಾಸ್ ಮಾಡಬೇಕಂದ್ರೆ ಒಬ್ಬ ಫಿಸಿಷಿಯನ್ ನನಗೆ ಇದು ಹೌದು ಅಂತ ನನಗೆ ಹೇಳಬೇಕು ಈ ಬ್ಲಡ್ ಪ್ರೆಷರ್ ರೀಡಿಂಗ್. ಇದನ್ನು ನಾನು ತೆಗೆದದ್ದು ರ್ಯಾಂಡಮ್, ಹಾಗಾಗಿ ನಾನು ಅವನ ಜೊತೆಗೆ ಅನ್ಫಾರ್ಚುನೇಟ್ಲಿ ಯಾರೂ ಬಂದೇ ಇರಲಿಲ್ಲ. ಹಾಗೆ ಅವನು ಕರೆದು, ನೋಡಪ್ಪ ಈ ಚೀಟಿ ಕೊಡ್ತೇನೆ, ಡಾಕ್ಟರ್ ಮಲ್ಲಿಕಾರ್ಜುನಪ್ಪ ಅಂತ ಫಿಸಿಷಿಯನ್ ಇದ್ರು, ಸ್ವಲ್ಪ ದೂರದಲ್ಲಿದ್ದರು, ಭಾರಿ ದೂರನೇ ಇಲ್ಲ, ಅಲ್ಲಿ ಹೋಗಿ ಅವ್ರ ಹತ್ರ ಸುಮ್ಮನೆ ಅವ್ನು ಬಿ ಪಿ ತೆಗೆಸ್ಕೊಬಾರಪ್ಪ, ಆಮೇಲೆ ಬಾ ನಾ ಏನು ಅಂತಲ್ಲಿ ಹೇಳ್ತೇನೆ. ಅವನಿಗೆ ಈ ಕ್ಯಾಪಿಲೇಡಿಮಾ ಹೈಪರ್ ಟೆನ್ಸಿವ್ ರೆಟಿನೋಪತಿ ಆಗಿ ಸ್ವಲ್ಪ ಮೈಂಡು ಎಲ್ಲ ಅಪ್ಸೆಟ್ ಆಗಿತ್ತು. ಅವನು ನನ್ನ ಕ್ಲಿನಿಕ್ ಹೊರಗಡೆ ಹೋಗ್ತಾನೆ ಹೇಳಿದಂತ, ಈ ಡಾಕ್ಟ್ರ್ ಬುದ್ಧಿ ಇಲ್ಲ, ಕಣ್ಣಿನ ಡಾಕ್ಟ್ರ್ಗಳು ಬಿ ಪಿ ತೆಗೆಸ್ಕೊಬ ಅಂತ ಕಳಿಸ್ತಾ ಇದ್ದಾರೆ ನನಗೆ ಅಂತ. ಏನೋ ಹೆಚ್ಚು ಕಮ್ಮಿ ಆಗಿದೆ ಇವ್ರಿಗೆ, ಇರಲಿ ಅದೇನು ಹೇಳ್ತಾರೆ ನೋಡೋಣ ಹೇಳ್ಕೋತ ಅವನು ಹೋದ ಫಿಸಿಷಿಯನ್ ಹತ್ರ ಹೋದ ತೆಗೆಸ್ಕೊಬಂದು. ಅವರು ಅದೇ ರೆಕಾರ್ಡ್ ಮಾಡಿದ್ರು, 240/140 ರೆಕಾರ್ಡ್ ಮಾಡಿದರು ಮಲ್ಲಿಕಾರ್ಜುನಪ್ಪನವರು. ತಕ್ಷಣ ನನಗೆ ಫೋನ್ ಮಾಡಿದ್ರು, ಏನು ಮೋಹನ್ ಇದೇನು ಕತೆ ಅಂದರು. ಸರ್ ಇದು ಪ್ಯಾಪಿಲೇಡಿಮ್ ಹಂತಕ್ಕೆ ಹೋಗಿದೆ, ಇದು ಹೈಪರ್ ಟೆನ್ಸಿವ್ ರೆಟಿನೋಪತಿ, ಈಗ ಬ್ಲಡ್ ಪ್ರೆಷರಲ್ಲಿ ನೀವೇ ಮ್ಯಾನೇಜ್ ಮಾಡಬೇಕು, ಹೇಗೆ ಮಾಡ್ತೀರಿ ಅದೆಲ್ಲ ನಾನು ಕಳಿಸಿ ಉಳಿದಿದ್ದನ್ನು ಅವನು ಮನೆಯವ್ರನ್ನ ಕರೆಸಿ ಇದನ್ನು ಮಾಡೋಣ, ಕೌನ್ಸಿಲಿಂಗ್ ಮಾಡಿ ಮಾಡೋಣ ಅಂತ. ಆಯಿತು ಅಂತ ಹೇಳಿದರು, ಅವ್ರು ಅಡ್ಮಿಟ್ ಮಾಡ್ಕೊಂಡ್ರು. ಆಮೇಲೆ 2 ದಿವಸ ಇಲ್ಲಿ ಚಿಕಿತ್ಸೆ ಮಾಡಿದರು. ಅದು ಒಂದು ಹಂತಕ್ಕೆ ಬಂದಮೇಲೆ ಅವರು ಮನೆಯವರೆಲ್ಲ ಅವಾಗ ಗೊತ್ತಾಯ್ತು ಸೀರಿಯಸ್ ಕಾಯಿಲೆ ಅಂತ. ಅವರು ಮಂಗಳೂರಿಗೆ ಕರ್ಕೊಂಡೋಗಿ ಅಲ್ಲಿ ಚಿಕಿತ್ಸೆ ಮಾಡಿಸಿ, ಒಂದು ಹಂತ ಅವನಿಗೆ ಕಡಿಮೆ ಇವರಿಗೆ ದೃಷ್ಟಿ ಹಾಳಾಗಿರೋ ಕಣ್ಣನ್ನು ಆಲ್ಮೋಸ್ಟ್ ಉಳಿಸಿದರು, ಮತ್ತೊಂದು ಕಣ್ಣನ್ನು ಸ್ವಲ್ಪ ದೃಷ್ಟಿ ಉಳಿತು. ಆ ಥರದ ಒಂದು ಇಲ್ಲಿ ಅಪರೂಪದ ಘಟನೆ ಅಂದರೆ ಒಬ್ಬ ಕಣ್ಣಿನ ವೈದ್ಯನಾಗಿ ದೈಹಿಕ ಕಾಯಿಲೆ ಹೈಪರ್ ಟೆನ್ಷನನ್ನು ನಾವು ಹೇಗೆ ಡಯಾಗ್ನೋಸ್ ಮಾಡ್ಬೋದು. ಒಂದು ಇನ್ನು ಮುಂದಿನ ನನ್ನ ಟಾಪಿಕ್ ಬರ್ತೇನೆ. ಇದೊಂದು ತಾಳಗುಪ್ಪದ ಗ್ಲಕೋಮಾ ಕುಟುಂಬ ಅಂತ, ಇದೊಂದು ಅಪರೂಪದ ಮತ್ತೊಂದು ಸೀರೀಸ್ ಆಫ್ ಇದು. ಹಾಂ, ಇದು ಇದಲ್ಲ ಗ್ಲಕೋಮ ಹಾಕಿದ್ರಲ್ಲ ಅದು ಪ್ರೀವಿಯಸ್, ಇದಕ್ಕಿಂತ ಪ್ರೀವಿಯಸ್. ಹಾ ಅದಲ್ಲ, ಅದಕ್ಕಿಂತ ಮೊದಲು ಇದು, ಇದಕ್ಕಿಂತ ಮೊದಲು ಇನ್ನೊಂದು ಕಣ್ಣಿನ ಫಂಡಸ್ ಫೋಟೋ ಇತ್ತಲ್ಲ ಮೇಡಮ್, ನಂಬರ್
ಅದು ಅದು ಅದೇ ರೀ ಅದೇ ನೋಡಿ ಗ್ಲೋಕೋಮಾ ಅನ್ನೋದು ಕಣ್ಣಿನ ಏರುದೊತ್ತಡದ ಕಾಯಿಲೆ ಇದು ಸಾಮಾನ್ಯವಾಗಿ ನಮಗೆ ಗೊತ್ತಿರುವ ಹಾಗೆ 50-60 ಅಥವಾ ಅದರ ನಂತರದ ವಯಸ್ಸಿನಲ್ಲಿ ಬರತಕ್ಕಂಥ ಕಾಯಿಲೆ ಈ ಈ ಏನು ಅಂದರೆ ಈ ಒಂದು ಮಹಿಳೆ ಇವತ್ತು 28 ಹುಡುಗಿಯನ್ನ ನನ್ನ ಹತ್ರ ಕಣ್ಣು ಪರೀಕ್ಷೆ ಕರ್ಕೊಂಬಂದರು ಅವ್ರ ತಂದೆ ಕರ್ಕೊಂಬಂದರು ನೋಡ್ತೇನೆ ಫ್ರಾಂಕ್ ಗ್ಲಾಕೋಮಾ ಇದೆ ಒಂದು ಕಣ್ಣಲ್ಲಿ ಮತ್ತೊಂದು ಕಣ್ಣಲ್ಲಿ ನೋಡಿ ಗ್ಲಾಕೋಮಾ ಗ್ಲಾಕೋಮಾಟಸ್ ಆಪ್ಟಿಕ್ ಎಟ್ರೋಪಿ ಅಂತವೆ ಅಂದರೆ ಕಂಪ್ಲೀಟ್ ಕಪ್ಪಿಂಗ್ ಆಫ್ ದಿ ಆಪ್ಟಿಕ್ ಡಿಸ್ಕ್ ಆಗಿದೆ ಅಲ್ಲಿ ಎಲ್ಲ ಆಲ್ಮೋಸ್ಟ್ ಆ ನರದಲ್ಲಿ ಏನೂ ಶಕ್ತಿ ಇಲ್ಲ ಇನ್ನೊಂದು ಕಣ್ಣಲ್ಲಿ ಸ್ವಲ್ಪ ದೃಷ್ಟಿ ಇತ್ತು ಸುಮಾರು ದೃಷ್ಟಿ ಇತ್ತು ನಾನು ಪ್ರೆಷರ್ ಎಲ್ಲ ತೆಗೆದಾಗ 22-24 ಆ ರೇಂಜಲ್ಲಿ ಬಂತು ಸಾಮಾನ್ಯವಾಗಿ 16-17 ಪ್ರೆಷರ್ ಜಾಸ್ತಿ ಇದ್ದು ನಾವು ಗ್ಲಾಕೋಮಾ ಅಂತ ಕನ್ಸಿಡರ್ ಮಾಡ್ತೇವೆ ಇದೇನು ಬಾರ್ಡರ್ ಲೈನ್ ಪ್ರಶ್ನೆ ಅಲ್ಲ ಆಲ್ರೆಡಿ ನಮ್ಮ ಹತ್ರ ಬೇಕಾದಷ್ಟು ಎವಿಡೆನ್ಸ್ ಇದೆ ಮತ್ತೊಂದು ಕಣ್ಣನ್ನು ಹಾಳು ಮಾಡಿದೆ ಹಾಗಾಗಿ ಅದಾದಾಗ ನಾನು ಆ ತಂದೆಗೆ ಆಪ್ಷನ್ ಕೊಟ್ಟೆ ಲೈಫ್ ಲಾಂಗ್ ಮೆಡಿಸಿನ್ ಮಾಡಬೇಕು ಒಂದು ಇಲ್ಲ ಆಪರೇಷನ್ ಮಾಡಬೇಕು ಒಂದು ಏನು ಮಾಡಬೇಕು ಅವ್ರು ತುಂಬ ಬಡವರು ಲೈಫ್ ಲಾಂಗ್ ಮೆಡಿಸಿನ್ ಎಲ್ಲ ನಮ್ಮ ಹತ್ರ ಆಗಲ್ಲ ಡಾಕ್ಟರ್ ನೀವು ಆಪರೇಷನ್ನೇ ಮಾಡಿಬಿಡಿ ಅಂದರು ಆಯಿತು ನಾನು ಟ್ರೆಬಿಕ್ಯುಲೆಕ್ಟಮಿ ಅಂತ ಒಂದು ಆಪರೇಷನ್ ಇದೆ ಅದನ್ನು ಮಾಡಿದೆ ಅದು ಮಾಡಿ ಸಕ್ಸಸ್ಫು ಆಯಿತು ಮತ್ತೊಂದು 15-20 ದಿವಸ ಬಿಟ್ಟು ಅದೇ ಯಜಮಾನರು ಇನ್ನೊಂದು ಹುಡುಗಿ ಕರ್ಕೊಂಡ್ರು 18 ಹುಡುಗಿ ಆ ತಂಗಿ ಇವಳು 28 ಏನು ಕರ್ಕೊಂಬಂದಿದ್ರು ಆ ಹುಡುಗಿ ತಂಗಿ ನೋಡ್ತೀನಿ ಎಲ್ಲ ಇದೇ ಥರ ಇದೆ ಆದರೆ ಇಷ್ಟು ಮೇಲ್ಮಟ್ಟಕ್ಕೆ ಹೋಗಿರಲಿಲ್ಲ ಗ್ಲಾಕೋಮಾ ತುಂಬ ಸಿವಿಯರ್ ಆಗಿರಲಿಲ್ಲ ಕಡಿಮೆ ಮೇಲ್ಮಟ್ಟದಲ್ಲಿತ್ತು ಅವಳಿಗೂ ಎಲ್ಲ ಆಪರೇಷನ್ ಮಾಡಿದಾಗ ನನಗೆ ಅನುಮಾನ ಬಂತು ಇದೇನು ನಡೀತಾ ಇದೆ ಇದು 28-18 ಇದು ಅನ್ಯೂಶುವಲ್ ಏಜ್ ಆಫ್ ಗ್ಲಾಕೋಮಾ ಇದು ಓಪನ್ ಆ್ಯಂಗಲ್ ಗ್ಲಾಕೋಮಾ ಹೇಳ್ತೇವೆ ನಾವು ಕ್ರಾನಿಕ್ ಸಿಂಪಲ್ ಗ್ಲಾಕೋಮಾ ಹೇಳ್ತೇವೆ ಈ ಥರ ಗ್ಲಾಕೋಮಾ ಈ ವಯಸ್ಸಿನಲ್ಲಿ ಬರೋದು ತುಂಬ ಅಪರೂಪ ಅನ್ಲೆಸ್ ಇಟ್ಸ್ ಎ ಕಂಜನೇಟ್ಲ್ ವೆರೈಟಿ ಕಂಜನೇಟ್ ಅಂದರೆ ಮಗು ಹುಟ್ಟುವಾಗಲೇ ಬರುತ್ತೆ ಅದಲ್ಲ ಸೊ ಇದಕ್ಕೆ ಏನು ಮಾಡಬೇಕು ಅಂತ ನಾನು ಕೊನೆಗೆ ಅವ್ರ ತಂದೆಯನ್ನು ನೋಡ್ತೀನಿ ತಂದೆ ಆದರೆ ಒಂದು ಕಣ್ಣು ಮಾತ್ರ ಇದೆ ಇನ್ನೊಂದು ಕಣ್ಣು ಅವರ ದೃಷ್ಟಿನೇ ಇಲ್ಲ ತೆಗೆದುಬಿಟ್ಟಿದ್ದಾರೆ ಅದಕ್ಕೆ ಪ್ಲಾಸ್ಟಿಕ್ ಕಣ್ಣು ಇಟ್ಕೊಂಡಿದ್ದಾರೆ ಏನಾಯಿತು ಕೇಳಿದೆ ನನಗೂ ಇದೇ ಥರ ಆಪರೇಷನ್ ಆಗಿತ್ತು ನನಗೂ ಕೊನೆಗೆ ಗ್ಲಾಕೋಮಾ ಅಂತ ಹೇಳಿದರು ಅಲ್ಲಿ ಬೆಂಗಳೂರಿನಲ್ಲೇ ಎಲ್ಲ ಮಿಂಟೋ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿಸ್ಕೊಂಡು ಬಂದೆ ನಾನು ಆವಾಗ ನಾನು ಆ ಸೀರೀಸನ್ನು ಒಂದು ಕಡೆಯಿಂದ ಆ ಹಿಸ್ಟ್ರಿ ತಗೊಳ್ತಾ ಹೋದೆ ಆಗ ನನಗೆ 5 ತಲೆಮಾರಿನಲ್ಲಿ 23 ಜನರಲ್ಲಿ ಅವ್ರ ಕುಟುಂಬದಲ್ಲಿ ಬಂದದ್ದು ಸಿಕ್ಕಿತು ಲೆಕ್ಕ 1ನೇ ತಲೆಮಾರಿನಲ್ಲಿ 1 ಲೇಡಿ 2ನೇ ತಲೆಮಾರಿನಲ್ಲಿ 4 ಜನ 3ನೇ ತಲೆಮಾರಿನಲ್ಲಿ 10 ಜನರಲ್ಲಿ 8 ಜನರಲ್ಲಿ 4ನೇ ತಲೆಮಾರಿನಲ್ಲಿ 15 ಜನರಲ್ಲಿ 9 ಜನರಲ್ಲಿ 5ನೇ ತಲೆಮಾರಿನಲ್ಲಿ 4 ಜನರಲ್ಲಿ ಒಬ್ಬರಿಗೆ ಇದನ್ನು ನಾನು ಏನಾದ್ರು ಒಂದು ಅಷ್ಟೊತ್ತಿ ನಮ್ಮದು ತುಮಕೂರು ಆಫ್ಥಾಲ್ಮಿಕ್ ಸ್ಟೇಟ್ ಕಾನ್ಫರೆನ್ಸ್ ಇತ್ತು ಇದು 93ನೇ ಇಸ್ವಿ ಅಲ್ಲಿ ನಾನು ಪ್ರೆಸೆಂಟ್ ಮಾಡಿದ್ದೆ ಇದೊಂದು ಅನ್ಯೂಶುವಲ್ ಸೀರೀಸ್ ಅಂತ ಆವಾಗ ಆ ಪ್ರೆಸೆಂಟ್ ಮಾಡಿದ ಆ ಇದರಲ್ಲಿ ನನ್ನ ಆ ಪೇಪರ್ ಪ್ರೆಸೆಂಟ್ ಮಾಡುವಾಗ ಚೇರ್ಮನ್ ಡಾಕ್ಟರ್ ಎಂ ಎಂ ಜೋಶಿ ಹುಬ್ಬಳ್ಳಿಯವರು ಸೀನಿಯರ್ ಮೋಸ್ಟ್ ಆಫ್ಥಾಲ್ಮಿಕ್ ಸರ್ಜನ್ ನಮ್ಮ ಇವರಿಗೆಲ್ಲ ಗೊತ್ತು ಈಗಲೂ ಇದ್ದಾರೆ ಅವರು ಅವರು ನನ್ನ ತಂದೆ ವಯಸ್ಸಿನವರು ಆನಂತರ ಅವರ ಇನ್ನೊಂದು ಕೋ ಚೇರ್ಮನ್ ಡಾಕ್ಟರ್ ಕೆ ಆರ್ ಮೂರ್ತಿ ಅಂತ ಪ್ರಭಾಯ ಕ್ಲಿನಿಕ್ ಬೆಂಗಳೂರು ಇಬ್ಬರು ಫೇಮಸ್ ಇವರಿತ್ತು ಅವರಿಬ್ಬರಿಗೂ ಆಶ್ಚರ್ಯ ಆಯಿತು ಇದೆಲ್ಲಿ ಟ್ರೇಸ್ ಮಾಡಿದೆಯಪ್ಪ ನೀನು ಈ ಸೀರೀಸ್ ಅಂತ ಕೊನೆಗೆ ನಾನು ಎಲ್ಲ ವಿವರಗಳು ಇದು ಮಾಡ್ತಾರೆ ಹೋದಾಗ ಆ ಸೀರೀಸಿನ ಕೆಲವು ಕೇಸ್ಗಳನ್ನು ಡಾಕ್ಟರ್ ಜೋಶಿಯವರು ಆಪರೇಷನ್ ಮಾಡಿದ್ದಾರೆ ಡಾಕ್ಟರ್ ಕೆ ಆರ್ ಮೂರ್ತಿಯವರು ಆಪರೇಷನ್ ಮಾಡಿದ್ದಾರೆ ಕೊನೆಗೆ ಹಾಗೆ ಗೊತ್ತಾಯ್ತು ನನಗೆ ಆ ಅದು ಹೆಣ್ಣು ಮಕ್ಕಳ ಮೂಲದಿಂದ ಅಲ್ಲಿ ಅವರ ಕುಟುಂಬದಲ್ಲಿ ಹರಿದಿದೆ ಕೊನೆಗೆ ಅದು ನಾನು ಲಿಟ್ರೇಚರ್ನ ತೆಗೆದು ನೋಡುವಾಗ ಇದು ಆ ಸಮಯದಲ್ಲಿ 5th ಸೀರೀಸ್ ಇನ್ ದ ವರ್ಲ್ಡ್ ಅಂತ ಆಯಿತು 4 ಸೀರೀಸ್ ಅಷ್ಟರೊಳಗೆ ದಾಖಲೆ ಆಗಿತ್ತು ಆ 4 ಸೀರೀಸ್ ದಾಖಲೆ ಆಗಿದ್ದೆಲ್ಲವೂ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಮತ್ತು ಅಮೇರಿಕಾಗಳಿಂದ ಥರ್ಡ್ ವರ್ಲ್ಡ್ ಕಂಟ್ರಿಯಿಂದ ಅಂದರೆ ನಮ್ಮ 3 ತೃತೀಯ ಜಗತ್ತಿನ ದೇಶಗಳು ಅಂತ ನಾವು ಏನು ಹೇಳ್ತೇವೆ ಅಲ್ಲಿಂದ ದಾಖಲೆನೇ ಆಗಿಲ್ಲ ಇರಲಿಲ್ಲ ಅಂತಲ್ಲ ಬಹುಶಃ ದಾಖಲಾಗಿಲ್ಲ ಆ ಥರದಲ್ಲಿ ಇದು ಒಂದು ಅಪರೂಪದ ಸೀರೀಸ್ ಆಗಿ ಪಬ್ಲಿಷ್ ಮಾಡಿದ್ವಿ ಅದು ಒಂದು ಒಂದು ರೀತಿಯ ಒಂದು ಆ ನಂತರ ಇಷ್ಟಾದ ಮೇಲೆ ಕೆಲವು ಈಗ 4-5 ವರ್ಷ ಹಿಂದೆ 6ನೇ ಜನರೇಷನ್ನ ಈ ಮೊದಲು ಆಪರೇಷನ್ ಮಾಡಿದ 28 ಹುಡುಗಿ 6ನೇ ಜನರೇಷನ್ ಹುಡುಗಿ ಕರ್ಕೊಂಡಿದ್ದೆ ನಾನು 14-15 ಅವಳಿಗೂ ಕರ್ಕೊಂಬಾಯ್ತು ಮತ್ತೆ ಬೆಂಗಳೂರಿಗೆ ಕಳಿಸಿ ಇದೆಲ್ಲ ಮಾಡಿ ಅದೊಂದು ಏನೋ ಒಂದು ಹಂತ ಮಾಡಿ ಇದು ಒಂದು ಅಪರೂಪದ ಸೀರೀಸ್ ಅಂತ ತಮ್ಮಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ ಇಷ್ಟಪಟ್ಟೆ ಆಮೇಲೆ ನೆಕ್ಸ್ಟು ಈಗ ಸಿಫಿಲಿಸ್ ಮತ್ತು ಕಣ್ಣು ಇಲ್ಲಿ ಬರ್ತೇನೆ ನಾನು
ದೈಹಿಕ ಕಾಯಿಲೆಗಳಿಗೂ ಮತ್ತು ನಮ್ಮ ಕಣ್ಣಿಗೂ ತುಂಬ ಸಂಬಂಧ ಇದೆ. ಈಗ ಆಲ್ರೆಡಿ ನಾನು ಹೇಳಿದಾಗೆ ಹೈಪರ್ಟೆನ್ಷನ್ ರೆಟಿನೋಪತಿ ಗೊತ್ತೇ ಇದೆ, ಡಯಾಬಿಟಿಕ್ ರೆಟಿನೋಪತಿ ಹೆಚ್ಚಿನವ್ರಿಗೆಲ್ಲರಿಗೂ ಗೊತ್ತಿದೆ ಡಯಾಬಿಟಿಸ್. ಸೊ ಇವೆರಡು ಮೋಸ್ಟ್ ಕಾಮನ್. ಜೊತೆಗೆ ಇದು ಒಂದು ಅಪರೂಪ, ಸಿಫಿಲಿಸ್ ಮತ್ತು ಕಣ್ಣು ಸಹಿತ ಒಂದು ಪಾಸಿಬಿಲಿಟಿ. ಇದು ಕೇಸ್ ಹೇಗಾಯಿತು ಅಂದರೆ, ಒಂದು 26-28 ವರ್ಷದ ಒಂದು ಹೆಣ್ಮಗಳು ಬಂದು ನನ್ನ ಹತ್ರ ಐರಿಡೋಸೈಕ್ಲೈಟಿಸ್ ಡಯಾಗ್ನೋಸ್ ಮಾಡಿದ್ದೆ ನಾನು. ಅದು ಮತ್ತೊಂದು ಪಿಕ್ಚರ್ ಇದೆ ತೋರಿಸಿ, ನಂತರದ ಒಂದು ಪಿಕ್ಚರ್ ಇದೆ ನೋಡಿ. ಐರಿಡೋಸೈಕ್ಲೈಟಿಸ್ ಅದಕ್ಕೆ ಏನು ಚಿಕಿತ್ಸೆ ಕೊಡಬೇಕೋ ಅದನ್ನು ಕೊಟ್ಟೆ. ಅಂದರೆ ಓರಲಿ ಸ್ಟೀರಾಯ್ಡ್ಸ್ ಕೊಡ್ತೀವಿ, ಲೋಕಲಿ ಸ್ಟೀರಾಯ್ಡ್ಸ್ ಕೊಟ್ಟು ಅಟ್ರೋಪಿನ್ ಕೊಡ್ತೀವಿ, ಅಂದರೆ ತುಂಬ ಮುಂದಿನ ಹಂತ ಹೋಗಿದ್ರೆ. ಆಮೇಲೆ ಸ್ಟೀರಾಯ್ಡ್ಸ್ ಕೊಟ್ಟಾಗೆಲ್ಲ ನಾವು ಬ್ಲಡ್ ಶುಗರ್ ಮಾನಿಟರ್ ಮಾಡ್ತೀವಿ. ಇದನ್ನೆಲ್ಲ ಮೆಥಾಡಿಕ್ಕಾಗಿ ಮಾಡಿದೆ. ಹಾಗೆ ಮಾಡುವಾಗ ಅವರಿಗೆಲ್ಲ ಸುಮಾರು ಕ್ಲಿಯರ್ ಆಗಿ ಒಂದು 3 ವಾರದಲ್ಲಿ ಎಲ್ಲ ಕ್ಲಿಯರ್ ಆಯಿತು. ಹಾಗಾದ್ರೆ ನೋಡಮ್ಮ ಇದೆಲ್ಲ ಸರಿಯಾಗಿದೆ, ಮತ್ತೆ ಈ ಥರ ಕೆಂಪಾದರೆ ಏನಾದ್ರು ತೊಂದರೆ ಆದರೆ ಮತ್ತೆ ಬನ್ನಿ ನೀವು ನನ್ನ ಹತ್ರ ಅಂತ ಹೇಳಿ ಮಾಡಿದೆ. ಆಕೆ ಹೋದರು. ಒಂದೂವರೆ ತಿಂಗಳ ನಂತರ ಮತ್ತೆ ಆಕೆ ಬಂದರು. ಇದೇ ಸಿಂಪ್ಟಮ್ಸು, ಇಷ್ಟು ಸಿವಿಯರ್ ಇರಲಿಲ್ಲ, ಅದೇ ಸಿಂಪ್ಟಮ್ಸು. ನನಗೆ ಅನುಮಾನ ಬಂತು, ಅದೇ ಇದೇನೋ ವಿಚಿತ್ರ ಹೊಡಿತಾ ಇದೆ, ಇದು ಬರೀ ಐರಿಡೋಸೈಕಲೈಟಿಸ್ ಅಲ್ಲ, ಇದ್ರ ಹಿಂದೆ ಬೇರೆ ಏನೋ ಇದೆ ಅಂಥೇಳಿ. ಮೊದಲು ಬರೀ ಹೆಚ್ ಬಿ ಟಿ ಸಿ ಡಿ ಸಿ ಈ ಥರ ಸಿಂಪಲ್ ಬ್ಲಡ್ ಟೆಸ್ಟ್ ಮಾಡಿಸಿದ್ದೆ, ಈಗ ಎಲ್ಲ ಇದನ್ನ ಇನ್ಕ್ಲೂಡಿಂಗ್ ವಿ ಡಿ ಆರ್ ಎಲ್, ಅವಾಗ ಸ್ವಲ್ಪ ವಿ ಡಿ ಆರ್ ಎಲ್ ಮೋಸ್ಟ್ ಕಾಮನ್ ಅಮೌಂಟು, ವಿ ಡಿ ಆರ್ ಎಲ್ ಎಲ್ಲ ಮಾಡಿಸಿದೆ. ಕೆಲವು ಸಲ ಟ್ಯೂಬರ್ಕ್ಲೋಸಿಸ್ ಅಲ್ಲೂ ಬರುತ್ತೆ, ನೋಡ್ತೇನೆ ವಿ ಡಿ ಆರ್ ಎಲ್ ಪಾಸಿಟಿವ್. ಕೊನೆಗೆ ನಮ್ಮ ಲ್ಯಾಬ್ ಇವ್ರ ಹತ್ರ ಕೇಳಿದೆ, ಹೌದು ಸ್ಟ್ರಾಂಗ್ಲಿ ಪಾಸಿಟಿವ್ ಇದು ನೋ ಡೌಟ್, ಇದು ಸಿಫಿಲಿಸೇ ಕೇಸ್ ಅಂದರು. ಮನೆಗೆ ಆಶ್ಚರ್ಯ ಆಯ್ತು ನನಗೆ, ಈ ಹೆಂಗಸು ಎಂಥ ಸಿಫಿಲಿಸ್, ಹೇಗೆ ಅವ್ರ ಹತ್ರ ಮಾತಾಡೋದು, ಇದೆಲ್ಲ ತುಂಬ ಸಂದಿಗ್ಧ ನೋಡಿ. ಕೊನೆಗೆ ನಾನು ಅವರಿಗೆ ಚಿಕಿತ್ಸೆ ಮಾಡೋದನ್ನ ಮಾಡಿ ಇದಕ್ಕೆ ಇಷ್ಟೇ ಆಗೋಲ್ಲಮ್ಮ, ನಿಮ್ಮ ಯಜಮಾನರನ್ನು ಕರ್ಕೊಬರ್ಬೇಕು ಅಂತ. ಅಯ್ಯೋ ಯಜಮಾನರು ಎಲ್ಲ ತಿರುಗಾಡ್ತಾ ಇರ್ತಾರೆ, ಅವರು ಲಾರಿ ಟ್ರಾನ್ಸ್ಪೋರ್ಟಲ್ಲಿ ಏನಿದ್ದಾರೆ, ಅವ್ರನ್ನ ಎಲ್ಲಿ ಕರ್ಕೊಂಬರೋದು ಮಾರ, ಈಗ ನನಗೆ ಚಿಕಿತ್ಸೆ ಮಾಡೋದಾರೆ ನೀವೇ ಅಂತ ನಮ್ಮ ಯಜಮಾನರು ಕರ್ಸೋದು ಅಂತ. ಆಯಿತು ಅದು ಸ್ವಲ್ಪ ಎಲ್ಲ ಅವರು ಬರ್ಬೇಕಾಗತ್ತೆ, ಇಬ್ಬರಿಗೂ ಜವಾಬ್ದಾರಿ ಇದೆ, ಹಾಗೆ ಇದು ಪದೇ ಪದೇ ಬರ್ತಾ ಹೋಗ್ತಾ ಇರುತ್ತೆ, ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟು ಸರಿ ಇರೋಲ್ಲ ಅಂತ ನಿಮ್ಗೆ ಹೇಳ್ತೀರಿ ಅಂಥೇಳಿ ಅವ್ರನ್ನ ಒಪ್ಪಿಸಿ ಕರೆಸಿದೆ. ಆ ಪುಣ್ಯಾತ್ಮ ಕಷ್ಟಪಟ್ಟು ಬಂದವನಿಗೆ ಅವನಿಗೆ ಬಲ ರಕ್ತ ಪರೀಕ್ಷೆ ಮಾಡಿಸ್ಬೇಕಲ್ಲ ನಾನು, ಮೊದಲು ಭಾರಿ ಸಂದಿಗ್ಧ ನೋಡ್ರಿ, ಒಬ್ಬ ಡಾಕ್ಟ್ರಿಗೆ ಅತ್ಯಂತ ಸಂದಿಗ್ಧ ಬರ್ತಾಳೆ. ಹೇಗೆ ಅವನು ಒಪ್ಪಿಸಿದೆ, ಅಲ್ರಿ ನನ್ನ ಹೆಂಡತಿ ಕಾಯಿಲೆ ಬಂದರೆ ನೀವು ಒಳ್ಳೆ ನನ್ನ ರಕ್ತ ಪರೀಕ್ಷೆ ಮಾಡಿಸಿ ಅಂತ ಹೇಳ್ತೀರಿ, ಎಲ್ಲಿದೆ ಡಾಕ್ಟ್ರಿ ನೀವು ಶುರು ಮಾಡಿದ. ಅವನಿಗೆ ಕೊನೆಗೆ ಯಾರ ಹತ್ರ ಹೇಳಿಸಿ ಹಂಗಲ್ಲ ಅದು ಅಂತೇಳಿ ರಕ್ತ ಪರೀಕ್ಷೆ ಮಾಡಿಸಿ, ವಿ ಡಿ ಆರ್ ಪಾಸಿಟಿವ್, ಬೇಸಿಕ್ ಪಾಸಿಟಿವ್ ಅವನಲ್ಲಿ ಇರೋದು. ಇವ ಟ್ರಾನ್ಸ್ಪೋರ್ಟ್ ಕಂಪ್ನಿ ಲಾರಿಲಿ ತಿರುಗಾಡ್ತಾ ಇದ್ದಾನೆ, ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಏನೇನೋ ಕೆಲಸ ಮಾಡಿಕೊಂಡು ಮನೆಗೆ ಬಂದು ಹೆಂಡತಿಗೆ ಹತ್ತಾ ಇದ್ದಾನೆ, ಇದು ಆಗ್ತಾ ಇರೋ ವಿಷಯ. ಸೊ ಹೀಗೆ ಒಂದು ಐರಿಡೋಸೈಕ್ಲೈಟಿಸ್ ಅನ್ನೋ ಒಂದು ಕಣ್ಣಿನ ಇನ್ಫೆಕ್ಷನ್ನು ನಾವು ಸಿಫಿಲಿಸ್ವರೆಗೆ ಹೇಗೆ ಹೋಗ್ಬೋದು. ಅದೇ ರೇಂಜಲ್ಲಿ ನೆಕ್ಸ್ಟ್ ಇನ್ನೂ ಏನೋ ಮತ್ತೊಂದು ಹೇಳಿದೆ, ಹಾಂ ಈಗ ಏಡ್ಸ್, ಇದು ಸ್ವಲ್ಪ ವರ್ಷದ ನಂತರ. ಇದು ನಂತರ ಈತ ಒಬ್ಬ 26 ವರ್ಷದ ಯುವಕನೇ ಬಂದ ನನ್ನ ಹತ್ರ, ನೋಡ್ತೇನೆ ಇದು ಕಣ್ಣಿನ ಲಕ್ಷಣ ಅಷ್ಟೇ ಅಲ್ಲ, ಇದು ನಮ್ಮ ಹೈಪರ್ಟೆನ್ಸಿವ್ ರೆಟಿನೋಪತಿ ಹತ್ತತ್ರ ಇದೆ, ಏನಿರ್ಬೋದು ಇದು, ಇನ್ನು ಚಿಕ್ಕ ವಯಸ್ಸಲ್ಲ ಅಂತ. ಇನ್ನೀಗ ಸ್ಟ್ರೇಟ್ ಅವೇ ನಾನು ಎಲ್ಲ ರಕ್ತ ಪರೀಕ್ಷೆ ಎಲ್ಲ ಮಾಡಿಸಿದೆ, ವಿ ಡಿ ಆರ್ ಎಲ್ ಪ್ಲಸ್ ಅವಾಗ ಎಚ್ ಐ ವಿ ಎಲ್ಲ ಇದಿತ್ತು ಎಲ್ಲವೂ ಮಾಡಿಸಿದೆ. ಅವಾಗ ಎಚ್ ಐ ವಿ ಪಾಸಿಟಿವ್ ಬಂತು ಅವನಿಗೆ. ಇದು ಸೈಟೋಮೆಗಲೋ ವೈರಸ್ ರೆಟಿನೈಟಿಸ್ ಅಂತ ಡೆಮಾನ್ಸ್ಟ್ರೇಟ್ ಆಗುತ್ತೆ ಎಚ್ ಐ ವಿ. ಇದು ಏಡ್ಸು ಅಂದರೆ ರೆಟಿನಾದಲ್ಲಿ ಸಣ್ಣ ಸಣ್ಣ ತುಣುಕುಗಳು, ಎಕ್ಸುಡೇಟ್ಸ್ ಆ್ಯಂಡ್ ಸಾಫ್ಟ್ ಎಕ್ಸುಡೇಟ್ಸ್ ಆ್ಯಂಡ್ ಹಾರ್ಡ್ ಎಕ್ಸುಡೇಟ್ಸ್ ಆ್ಯಂಡ್ ಹೆಮರೇಜಸ್ ಬಂದು ಮ್ಯಾಕ್ಯುಲಾರ್ ಏರಿಯಾ, ಮ್ಯಾಕ್ಯುಲಾರ್ ಏರಿಯಾ ಅಂದರೆ ಸೆಂಟ್ ಪಾರ್ಟ್ ಆಫ್ ದಿ ರೆಟಿನಾ, ಅದು ಡಿಮ್ ಆದರೆ ಕಣ್ಣು ಆಲ್ಮೋಸ್ಟ್ ಡಿಮ್ ಆದಾಗೆ. ಸೊ ಅದು ತುಂಬ ಹಾಳು ಮಾಡುವ ಒಂದು ಕ್ರಿಯೆ, ಅದು ಹಂತಕ್ಕೆ ಬರ್ತಾ ಇತ್ತು. ಅವನಿಗೆ ಮೂಲ ಏಡ್ಸಿಗೆ ಚಿಕಿತ್ಸೆ, ಆವಾಗ ಸ್ವಲ್ಪ ರೆಟ್ರೋವೈರಲ್ ಥೆರಪಿ ಸ್ಟಾರ್ಟ್ ಆಗಿತ್ತು, ಅದನ್ನು ಚಿಕಿತ್ಸೆ ಮಾಡಿಸಿ ಒಂದು ಹಂತಕ್ಕೆ ಅವನನ್ನು ತಂದು ಡಯಾಗ್ನೋಸ್ ಆಯಿತು. ಹಾಗಾಗಿ ದೈಹಿಕ ಕಾಯಿಲೆಗಳನ್ನು ಯಾವ ರೀತಿ ಒಬ್ಬ ಕಣ್ಣಿನ ತಜ್ಞ ಇದು ಮಾಡಬಹುದು. ಈಗ ಕಣ್ಣಿನ ಸಂರಕ್ಷಣೆ ಪುಸ್ತಕ, ಈಗ ಇಷ್ಟೆಲ್ಲ ಆದಮೇಲೆ ನನ್ನ ಲೇಖನಗಳು ತುಂಬ ಬರ್ತಾ ಹೋದವು, ಅದನ್ನೆಲ್ಲ ಒಂದು ಪುಸ್ತಕ ಮಾಡಬೇಕು ಅಂಥೇಳಿ ನನಗೆ ಒಂದು ಸಲಹೆ ಕೊಟ್ಟರು. ಅದು ಅದೇ ಇದು ನನ್ನ ಮೊದಲನೇ ಪುಸ್ತಕ ಕಣ್ಣಿನ ಸಂರಕ್ಷಣೆ. ಇದು 1989 ಪಬ್ಲಿಷ್ ಆಯಿತು. ಯಾರು ಹೇಗೆ ಪಬ್ಲಿಷ್ ಮಾಡೋದು ನನಗೆ ಅದು ಏನೂ ಗೊತ್ತಿಲ್ಲ, ಸುಮ್ಮನೆ ಬರಿತಾ ಹೋಗಿದ್ದೆ ಅಷ್ಟೇ. ಮನೆಗೆ ಯಾರೋ ಹೇಳಿದರು ಅಲ್ಲಿ ಬೆಂಗಳೂರಲ್ಲಿ 2 ಪ್ರಕಾಶನ ಸಂಸ್ಥೆ ಪಾಪ್ಯುಲರ್ ಇದೆ, ಒಂದು ನವ ಕರ್ನಾಟಕ, ಇನ್ನೊಂದು ಅವಾಗ ಮತ್ತೊಂದಿತ್ತು, ಅವ್ರು ಸ್ವಲ್ಪ ಹಿಂಜರಿತಾ ಅಂದರೆ ಹಿಂದೆ ಬರ್ತಾ ಇದ್ರು.
ನವ ಕರ್ನಾಟಕದವರು ಈ ಥರದ್ದೆಲ್ಲ ಹಾಕ್ತಾರೆ. ನವ ಕರ್ನಾಟಕ ಯಾರು ಗೊತ್ತಿಲ್ಲಲ್ಲ ನನಗೆ, ಹಾಗಾದರೆ ಏನು ಮಾಡೋದು ಅಂತ ಕೇಳಿದೆ. ಅಲ್ಲಿ ನನಗೆ ಅಷ್ಟೊತ್ತಿಗೆ ನನಗೆ ಪ್ರಜಾವಾಣಿಯಲ್ಲಿ ನಾಗೇಶ್ ಹೆಗಡೆ ಮತ್ತು ಸದಾಶಿವ ಮತ್ತು ಪೂರ್ಣಿಮಾ ಇನ್ನೊಬ್ಬರು ಉಪ ಸಂಪಾದಕಿದ್ದು ಆರ್ ಪೂರ್ಣಿಮಾ, ಅವ್ರ ಹತ್ರ ಒಂದು ಸಲಹೆ ಕೇಳಿದೆ. ಇಲ್ಲ ಇಲ್ಲ, ನಾನು ಪೂರ್ಣಿಮಾ ಅವರಿಗೆ ಚೆನ್ನಾಗಿ ಗೊತ್ತು, ರಾಜಾರಾಮ್ ಅಂತ ಅವರು ಮುಖ್ಯಸ್ಥರು ನವ ಕರ್ನಾಟಕರು, ನೀವು ಅವ್ರನ್ನ ಹೋಗಿ ಭೇಟಿ ಮಾಡಿ ಅಂದರು. ಹೋದೆ ನಾನು, ನನ್ನ ಹಸ್ತಪ್ರತಿ ಎಲ್ಲ ತಗೊಂಡು ಹೋದೆ. ಏನ್ರಿ ಡಾಕ್ಟ್ರೆ, ಇದು ನೋಡಿ, ಇದೆಲ್ಲ ಇದೆ, ಈ ಕಣ್ಣಿನ ಬಗ್ಗೆ ನಾನು ಇಷ್ಟು ಲೇಖನ ಬರೆದಿದ್ದೇನೆ, ಅದೆಲ್ಲ ಮಾಡಿ ಕಂಪೈಲ್ ಮಾಡಿ ಇಟ್ಕೊಂಡು 100-120 ಪೇಜಿನ ಪುಸ್ತಕ ಆಗ್ಬೋದು, ತಾವು ದಯವಿಟ್ಟು ಮಾಡಬೇಕು ಅಂತ. ಅಯ್ಯೋ, ನೀವು ಮಣಿಪಾಲದಲ್ಲಿದ್ದೀರಿ, ಮಣಿಪಾಲ್ ಪೈಗಳಿಗೆ ಹೇಳ್ರಿ, ಹಾಕ್ತಾರೆ ಅವರು ಎಂತಕ್ಕೆ ಇಲ್ಲಿ ನೀವು ಇಲ್ಲಿವರೆಗೆ ಬಂದ್ರಿ ಅದು. ಇಲ್ಲ, ಅವ್ರು ಪುಸ್ತಕ ಪಬ್ಲಿಷ್ ಮಾಡಲ್ಲ, ಅವರು ಅವರೆಲ್ಲ ಪೇಪರು ಮ್ಯಾಗ್ಝಿನ್ ಪಬ್ಲಿಷ್ ಮಾಡೋರು ಅಷ್ಟೇ ಅಂತಂದೆ. ಕೊನೆಗೆ ಅವರು ಆಯ್ತು ನೋಡೋಣ, ಅದ್ರ ಮೆರಿಟ್ ಮೇಲೆ ನಾವು ವಿಚಾರ ಮಾಡ್ತೇವೆ, ನಮ್ಮ ಸಂಪಾದಕೀಯ ಮಂಡಳಿ ಅಂತ ಒಂದಿದೆ, ಅದರಲ್ಲಿ ನಾವು ಅದನ್ನ ತಪಶೀಲನೆ ಮಾಡಿ ನಿಮ್ಗೆ ತಿಳಿಸ್ತೇವೆ. ಒಂದು 15 ದಿವಸದಲ್ಲಿ ಬಂತು, ನಿಮ್ಮ ಪುಸ್ತಕ ಹಾಕ್ತೇವೆ, ಚೆನ್ನಾಗಿದೆ ಅಂತ ಬಂತು. ಕಣ್ಣಿನ ಸಂರಕ್ಷಣೆ ಬಂತು. ಅವರು ನಮ್ಮ ನವ ಕರ್ನಾಟಕ ಪಬ್ಲಿಕೇಶನ್ ಅವರು ಮೈಸೂರಿನಲ್ಲಿ ಒಂದು ಔಟ್ಲೆಟ್ ಓಪನ್ ಮಾಡಿದ್ರು ಬ್ರಾಂಚ್, ಅದರಲ್ಲಿ ಇದನ್ನ ಇದರ ಜೊತೆ ಒಂದು 5-6 ಬುಕ್ ರಿಲೀಸ್ ಮಾಡಿದರು. ನನಗೂ ಬರ್ಲಿಕ್ಕೆ ಹೇಳಿದರು, ಹೋದೆ. ಆದರೆ ನಮ್ಮದೇ ಒಂದು ಈ ಪುಸ್ತಕ ಒಂದು ರಿಲೀಸ್ ಮಾಡಬೇಕು, ಒಂದು ಸಮಾರಂಭ ಮಾಡಬೇಕು ಅಂತ ಸ್ನೇಹಿತರಿಂದ ಒತ್ತಾಸೆ ಬಂತು. ನನಗೆ ಮೊದಲಿಂದ ಇದಕ್ಕೆ ಗೈಡ್ ಮಾಡುವವರು ಡಾಕ್ಟರ್ ಜಯಪ್ರಕಾಶ್ ಮಾನಕೊಳ್ಳಿ, ಅವರು ತುಂಬ ಬರಿತಾ ಇದ್ದರು, ಸಾಹಿತಿಗಳು. ಅವರು ಅಷ್ಟೊತ್ತಿಗೆ ನಾನು ಸಾಗರಕ್ಕೆ ಶಿಫ್ಟ್ ಆಗೋದು ಅಂತಿತ್ತು, ಸಾಗರಕ್ಕೆ ಶಿಫ್ಟ್ ಆಗೋದು ಅಂತಿದ್ದರಿಂದ ನಾನು ಮಣಿಪಾಲದಲ್ಲೇ ಇದ್ದೆ. ಸಾಗರದಲ್ಲಿ ಸಮಾರಂಭ ಏರ್ಪಡಿಸಿ ಮಾಡುವ ಅಂತ ಹೇಳಿದರು. ಆಯಿತು, ನಮ್ಮ ತಂದೆಯನ್ನು ಹೇಳಿದೆ, ಒಪ್ಪಿದೆ. ಅಷ್ಟೊತ್ತಿಗೆ ಏನಾಗಿತ್ತು ಅಂದರೆ, ನಮ್ಮ ಡಾಕ್ಟರ್ ಶಿವರಾಮ್ ಕಾರಂತರು ನಮ್ಮ ಕುಟುಂಬಕ್ಕೆ ತುಂಬ ಬೇಕಾದರು, ನನ್ನ ಮದುವೆಗೂ ಬಂದಿದ್ದರು. 84ನೇ ಇಸವಿ ನನ್ನ ಮದುವೆಗೆ ನಮ್ಮ ಮನೆಗೆ ಬಂದಿದ್ದರು. ಅಷ್ಟರೊಳಗೆ 3-4 ಸಲ ಬಂದು 2-3 ಸಲ ನಮ್ಮ ಮನೆಯಲ್ಲಿ ಉಳಿದಿದ್ದು. ಯಾಕೆಂದರೆ ನನ್ನ ತಂದೆ ಹೊಸಬಾಳೆ ಸೀತಾರಾಮರಾವು ಮತ್ತು ನನ್ನ ಅಜ್ಜ ಹೊಸಬಾಳೆ ಬಿ ಎನ್ ಅಂತಕ್ಕನವರು ಇಬ್ಬರನ್ನೂ ಅವರು ಭಾರಿ ಮೆಚ್ಚಿಕೊಂಡಿದ್ರು. ಅವ್ರು ಬೇರೆ ರೀತಿಯಲ್ಲಿ, ಸೀತಾರಾಮರಾಯರು ನಾಡಿನ ಖ್ಯಾತ ಗಮಕಿಗಳಾಗಿದ್ದರು, ಮತ್ತು ನಮ್ಮ ತಂದೆ ಹೊಸಬಾಳೆ ಬಿ ಎನ್ ಅಂತಕ್ಕನವರು ಹಿರಿಯ ಸಂಸ್ಕೃತ ವಿದ್ವಾಂಸರಾಗಿದ್ದರು. ಅವರಿಬ್ಬರನ್ನ ಭೇಟಿ ಮಾಡಲಿಕ್ಕೆ ಈ ಭಾಗದಲ್ಲಿ ಬಂದಾಗೆಲ್ಲ ಕಾರಂತ ನಮ್ಮ ಮನೆಗೆ ಬರ್ತಿದ್ರು. ಹಾಗಾಗಿ ಅವ್ರ ಹತ್ರ ಹೋಗಿ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ನಾನು ನಮ್ಮ ಭಾವ ಇದ್ರು ಡಾಕ್ಟರ್ ಶಿವಾನಂದ ಅಂತ ಮಣಿಪಾಲದಲ್ಲಿ, ಅವರಿಬ್ರು ನಾವಿಬ್ರು ಹೋಗಿ ಇವರ ಮನೆಗೆ ಹೋದ್ವಿ, ಸಾಲಿಗ್ರಾಮದಲ್ಲೇ ಇದ್ರು. ಏನು ವಿಷಯ ಅಂದರು, ಇದೊಂದು ಪುಸ್ತಕ ಇದೆ, ನೀವು ನೋಡಿ ಪುಸ್ತಕ ಬಿಡುಗಡೆ ತಾವು ಬರಬೇಕು ಅಂತ. ಈಗ ನೋಡಿದ್ರು ನನ್ನ ಮುಖ, ಓ ಕಣ್ಣಿನ ಮೇಲೆ ಬರೆದಿದ್ದೀರೋ, ಹೌದು. ಅವರಿಗೆ ನಮ್ಮ ಪ್ರೊಫೆಸರ್ ಡಾಕ್ಟರ್ ಪಿ ಎನ್ ಶ್ರೀನಿವಾಸರಾವ್ ತುಂಬ ಚಿಕಿತ್ಸೆ ಮಾಡಿ ಅವ್ರ ಮೇಲೆ ಭಾರಿ ಒಳ್ಳೆ ಅಭಿಪ್ರಾಯ ಇತ್ತು ಕಾರಂತರಿಗೆ. ಆ ಶ್ರೀನಿವಾಸರಾವ್ ಶಿಷ್ಯನೋ, ಹೌದು ಅಂದೆ. ಆಯಿತು, ಬರ್ತೇನೆ ಅಂದ. ಅಲ್ಲಿ ಸಾಲಿಗ್ರಾಮದಿಂದ ಅವರು ಇಲ್ಲಿ ಬರಬೇಕಲ್ಲ ಸಾಗರ, ಅದಕ್ಕೆ ಮತ್ತೆ ಅವ್ರದ್ದೊಂದು ಕಾರ್ ಇತ್ತು, ಅದಕ್ಕೊಂದು ವ್ಯವಸ್ಥೆ ಏನಲ್ಲ ಅದೇ ಮಾಡಬೇಕು ಎಲ್ಲ ಮಾಡಿದ್ವಿ. ಬಂದರು ಸಾಗರದಲ್ಲಿ. ಅಷ್ಟೊತ್ತಿಗೆ ನಾನು ಸಾಗರದಲ್ಲಿ ಇರಲಿಲ್ಲ. ಇಲ್ಲಿ ಏನು ಮಾಡೋದು ಅಂತ ನಮಗೆ ಕೆಲವು ಮಿತ್ರರೆಲ್ಲ ಸಜೆಸ್ಟ್ ಮಾಡಿದ್ದು, ಒಡನಾಟ ಅನ್ನುವ ಸಂಸ್ಥೆ ಆರಂಭ ಆಗಿತ್ತು. ಅದಕ್ಕೆ ಡಾಕ್ಟರ್ ನಾ ಡಿಸೋಜ ಅವರು ಅಧ್ಯಕ್ಷ ಆಗಿದ್ದರು, ಅವರು ವಿಲಿಯಂ ಅವರು ಕಾರ್ಯದರ್ಶಿ ಆಗಿದ್ದರು. ಅವರಿಬ್ಬರು ನಾವು ಭೇಟಿ ಮಾಡಿ ಇಂಥ ಒಂದು ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಕಾರಂತರು ಬರಲಿಕ್ಕೆ ಒಪ್ಪಿದ್ದಾರೆ, ನೀವು ಮಾಡ್ಬೋದು. ಅಯ್ಯೋ ಖಂಡಿತ ಮಾಡ್ತೇವೆ, ಕಾರಂತರು ಈ ಭಾಗಕ್ಕೆ ಬರೆದ ಭಾರಿ ಇಷ್ಟ ಆಯಿತು, ನಾವು ಮಾಡ್ತೇವೆ ಅಂತ ಹೇಳಿ ಅವರು ಅದರ ಜವಾಬ್ದಾರಿ ವಹಿಸ್ಕೊಂಡು ಆ ಫಂಕ್ಷನ್ ಮಾಡಿದರು. ಆ ದಿವಸ ವೇದಿಕೆಯಲ್ಲಿ ಎಂತೆಂಥವರಿದ್ರು, ಡಾಕ್ಟರ್ ಡಿ ವಿ ರಾವ್ ಇದ್ರು ಇವ್ರ ಜೊತೆ, ದೊಡ್ಡೇರಿ ವೆಂಕಟಗಿರಿ ರಾವ್ ಅಂತ ವೈದ್ಯಕೀಯ ಸಾಹಿತ್ಯದ ಪಿತಾಮಹರು. 1950ನೇ ದಶಕದಲ್ಲೇ ಅವರು ತುಂಬ ವಿಷಯಗಳನ್ನು, ಸೆಕ್ಸ್ ವಿಷಯಗಳನ್ನು ಮ್ಯಾಗ್ಝಿನ್ ತುಂಬ ವೈಜ್ಞಾನಿಕವಾಗಿ ಬರೆದವರು, ಆಮೇಲೆ ಎಷ್ಟೋ ಪುಸ್ತಕಗಳು ಬರೆದರು. ಅವರ ಧಾರಾವಾಹಿಗಳು ನೀವು ನೋಡಿರ್ಬೋದು, ಸುಧಾದಲ್ಲಿ ಸೀರೀಸ್ ಆಗುತ್ತೆ, ಸಂಪ್ರದಾನ ಅವಧಾನ ದೃಷ್ಟಿದಾನ ಅಂತ ಬೇಕಾದಷ್ಟು ಎಲ್ಲ ದೊಡ್ಡ ಕಾದಂಬರಿ. ಜೊತೆಗೆ ನಮ್ಮ ಡಾಕ್ಟರ್ ಅಶೋಕ್ ಪೈ ನಮ್ಗೆ ಬೇಕಾದವರಿದ್ರು, ಅಶೋಕ್ ಪೈ ಅವರಿದ್ದರು, ಶಿವರಾಮ್ ಕಾರಂತರಿದ್ದರು, ಡಾಕ್ಟರ್ ನಾ ಡಿಸೋಜ ಇದ್ದರು, ಡಾಕ್ಟರ್ ಡಿ ವಿ ರಾವ್ ಇದ್ದರು. ಅವರೆಲ್ಲರ ಜೊತೆ ನಾನು ಭಾರಿ ಸಣ್ಣ, ಅವರೆಲ್ಲ ನನಗಿಂತ ಹಿರಿಯರು. ಬಿಡುಗಡೆ ಮಾಡಿದ ಕಾರಂತರು ಮಾತಾಡಿದ ಒಂದು 2 ವಾಕ್ಯ ಹೇಳ್ತಾರೆ ನೋಡಿ, ಡಾಕ್ಟರ್ ಆದವರು ಡಾಕ್ಟರ್ ವಿಷಯದ ಮೇಲೆ ಬರೆಯೋದಿದೆಯಲ್ಲ, ಇದು ತುಂಬ ಕರೆಕ್ಟ್. ಇಂಜಿನಿಯರ್ ಆದವರು ಇಂಜಿನಿಯರ್ ವಿಷಯದ ಬರೀಬೇಕು, ಜನಸಾಮಾನ್ಯರಿಗೆ ತಿಳಿ ಹೇಳುವ ಪುಸ್ತಕಗಳು ಈ ಥರ ಬರಬೇಕು. ಅವರು ಬಾಲ ಪ್ರಪಂಚ ಅಂತ ಮಾಡಿ ವಿಜ್ಞಾನ ಸಾಹಿತ್ಯ ಎಲ್ಲ ಮಾಡಿ ತಮ್ಗೆ ಗೊತ್ತಿರ್ಬೋದು. ನಾನೇ ಬೇರೆಯವ್ರು ಬರೀಲ್ಲ ಹೇಳಿ ನಾನೇ ಕಷ್ಟಪಟ್ಟು ಸ್ಟಡಿ ಮಾಡಿ ವಿಜ್ಞಾನದಲ್ಲಿ ಎಷ್ಟೋ ಪುಸ್ತಕ ಬರೆದಿದ್ದೆ ನೋಡಿ, ಇಂಥವರೆಲ್ಲ ಬರೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂಥೇಳಿ ಆ ಪುಸ್ತಕದ ಬಗ್ಗೆ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ನೆಕ್ಸ್ಟ್ ಹೇಳಕ್ಕೆ, ಹಾಂ, ಈ ಹೊತ್ತಿಗೆ ಏನಾಗಿದೆ ಅಂದರೆ, ನಮ್ಮ ಗುರುಗಳಿವರು ಡಾಕ್ಟರ್ ಪಿ ಎನ್ ಶ್ರೀನಿವಾಸರಾವ್ ಅಂತ, ಮಣಿಪಾಲದ ಪ್ರೊಫೆಸರ್ ಅಂಡ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಆಫ್ಥಲ್ಮಾಲಜಿ. ಅವರಂಡರೇ ನಾನು DOMS MS ಮಾಡಿದ್ದು.
ಆಗ ತುಂಬಾ ಕ್ಯಾಂಪ್ಗಳಾಗ್ತಿತ್ತು ಎಲ್ಲಿ ನಮ್ಮ ರಾಜ್ಯದ ವಿವಿಧ ಕಡೆ ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಕೊಡಗು ಜಿಲ್ಲೆ ಧಾರವಾಡ ಹಿರೇಕೆರೂರಿಗೆ ಹೋಗಿದ್ದೇವೆ ಚಿತ್ರದುರ್ಗ ಡಿಸ್ಟ್ರಿಕ್ಟಿಗೆ ಹೋಗಿದ್ದೇವೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಹೇಗೂ ಆಯಿತು ಚಿಕ್ಕಮಗಳೂರು ಡಿಸ್ಟ್ರಿಕ್ಟು ಒಂದು 7-8 ಜಿಲ್ಲೆಗಳಲ್ಲಿ ಒಂದು 300-350 ಕ್ಯಾಂಪ್ ಮಾಡ್ತಿದ್ರು ಅಲ್ಲಿ ಹೋಗಿ ಕ್ಯಾಂಪ್ ಅಂದ್ರೆ ಹೀಗೆ ಮಣಿಪಾಲದ ಮೋದಿ ಅಂತಿದ್ರು ಇವರಿಗೆ ಮೋದಿ ಅವರು ಯಾವ ಥರ ಕ್ಯಾಂಪ್ ಮಾಡ್ತಿದ್ರು ಅದಕ್ಕೆ ತುಂಬ ಭಿನ್ನ ಯಾಕೆಂದರೆ ಮಣಿಪಾಲದ ಇನ್ಸ್ಟಿಟ್ಯೂಷನಲ್ಲಿ ಯಾವ ಸೆಟಪ್ನಲ್ಲಿ ಆಪರೇಷನ್ ಮಾಡ್ತಿದ್ರು ಅದೇ ಸೆಟಪ್ನಲ್ಲಿ ಕ್ಯಾಂಪ್ ಸೈಟ್ನಲ್ಲಿ ಮಾಡ್ತಿದ್ರು 2 ದಿವಸ ಮೊದಲು ಹೋಗಿ ಸಿಬ್ಬಂದಿಯವರು ಆ ಸ್ಕೂಲ್ನಲ್ಲಿ ಯೂಶ್ವಲಿ ಸ್ಕೂಲ್ ಅಥವಾ ಹಾಲ್ನಲ್ಲಿ ಏನೆಲ್ಲ ಸ್ಟೆರಿಲೈಸಿಂಗ್ ಮೆಕ್ಯಾನಿಸಮ್ ಮಾಡಬೇಕು ಅದನ್ನೆಲ್ಲ ರೆಡಿ ಮಾಡಿ ಆ ಥರ ಮಾಡ್ತಿದ್ರು ಅವರು ಅವರಿಗೆ ಏನಾಗಿತ್ತು ಅಂದರೆ ನನ್ನ ಈ ಬರವಣಿಗೆ ತುಂಬ ಬರೀತಿದ್ದಲ್ಲ ನಾನು ಏನೋ ಡಾಕ್ಟ್ರಿಗೆ ಮಾಡೋದು ಬಿಟ್ಟಿವಿ ಅಂತ ಬರವಣಿಗೆ ಮಾಡ್ತಾನೆ ಈ ಹುಡುಗ ಅಂತಿತ್ತು ಅವ್ರ ತಲೆ ಒಳಗೆ ಈ ಪುಸ್ತಕ ಬಿಡುಗಡೆ ಆದಮೇಲೆ ನಾನು ಅವ್ರು ತಗೊಂಡೋಗಿ ಕೊಟ್ಟೆ ಒಂದು ಕಾಪಿ ಸರ್ ಇದು ಪುಸ್ತಕ ಕಣ್ಣಿನ ಮೇಲೆ ಬರೆದಿದ್ದೇನೆ ಅಂತ ಒಂಚೂರು ಓದಿ ನಮ್ಮ ತಮ್ಮ ಅಭಿಪ್ರಾಯ ತಿಳಿಸ್ಬೇಕು ಅಂತ ತಗೊಂಡೋದ್ರು ತಗೊಂಡೋದ್ಮೇಲೆ 3 ದಿವಸ ಬಿಟ್ಟು ಕರೆದ್ರು ತಮ್ಮ ಚೇಂಬರಿಗೆ ಕರೆದ್ರು ಅವರು ಸೆಕ್ರೆಟರಿ ಸುಂದರಿ ಅಂತ ಸುಂದರಿ 2 ಕಾಪಿ ಹೇಳೋರು ಓ ಇವ್ರು ಏನೋ ಮಾಡ್ತಾ ಇದಾರೆ ಅದು ಏ ಒಳ್ಳೆ ಪುಸ್ತಕ ಬರೆದಿದ್ವಿ ಮರಾಯ ನಾನು ಏನೋ ನೀನು ಬರೆದಿದ್ದನ್ನೆಲ್ಲ ಉಪೇಕ್ಷೆ ಮಾಡ್ತಾ ಇದ್ದೆ ತುಂಬ ಒಳ್ಳೆ ಪುಸ್ತಕ ಬರೆದಿದ್ದೆ ನೀನು ಜನಸಾಮಾನ್ಯರಿಗೆ ಅರ್ಥವಾಗುವ ಭಾಷೆ ಇದೆ ಅಂತ ಹೇಳಿ ತಕ್ಷಣ ಟೈಪಿಸ್ಟ್ ಕರೆಸಿ ಆ ಒಂದು 50-60 ರೋಟ್ರಿ ಕ್ಲಬ್ಬು ಒಂದು ಅಯನ್ಸ್ ಕ್ಲಬ್ ಎಲ್ಲ ಇತ್ತು ನಮ್ಮ ಕ್ಯಾಂಪ್ಗಳು ಮಾಡುವ ಇದನ್ನು ಸಂಸ್ಥೆಗಳು ಅವರೆಲ್ಲರಿಗೂ ಕಾಗದ ಬರೋದು ನೋಡಿ ಇಂಥ ಪುಸ್ತಕ ನಮ್ಮ ಡಾಕ್ಟ್ರು ಬರೆದಿದ್ದಾರೆ ನೀವೆಲ್ಲ 4-5 ಕಾಪಿ ತಗೊಂಡು ನಿಮ್ಮಲ್ಲೆಲ್ಲ ಹಂಚ್ರಿ 4 ಜನಕ್ಕೆ ಗೊತ್ತಾಗಲಿ ಅಂತ ಆ ಥರ ಮಾಡಿಸಿದ್ರು ಇಂಥ ಶ್ರೀನಿವಾಸರಾಯರು ನನ್ನ ಗುರುಗಳು ತುಂಬ ಒಳ್ಳೆ ರೀತಿಯಲ್ಲಿ ಪಾಠ ಹೇಳಿದೆ ಅದರ ನೆಕ್ಸ್ಟ್ ಸ್ಲೈಡ್ ಹಾಕಿ ಅದರ ನಂತರ 89 ನಾನು ನನ್ನ ವಿಜಯ ಐ ಕ್ಲಿನಿಕ್ ಸಾಗರದಲ್ಲಿ ಸ್ಟಾರ್ಟ್ ಮಾಡಿದಾಗ ನನಗೆ ಯಾರನ್ನು ಕರೆಯೋದು ಉದ್ಘಾಟನೆ ಹೇಗೆ ಬಂತು ನಮ್ಮ ಪ್ರೊಫೆಸರ್ ಹಿರಿಯವರು ಹೇಗಿದ್ದಾರೆ ಹೇಳಿ ಅವ್ರನ್ನ ಕರೆದೆ ಅವು ತುಂಬ ಮನಸ್ಸಿನ ಬರಲಿಕ್ಕೆ ಒಪ್ಪಿದ್ರು ಬಂದರು ಜೊತೆಗೆ ಇನ್ನೊಂದು ಅತಿಥಿಗಳು ಹೇಗೂ ಮಣಿಪಾಲದಿಂದ ವೆಹಿಕಲ್ ಬರ್ತಾ ಇದೆ ನಮ್ಮದು ಕ್ಯಾಂಪಿಗಲ್ಲಿ ಒಂದು ವೆಹಿಕಲ್ ಇತ್ತು ಅವರು ಬರ್ತಾರೆ ಅವರು ಜೊತೆಗೆ ಸಂತೋಷ್ ಕುಮಾರ್ ಗುಲ್ವಾಡಿ ನನಗೆ ವೈದ್ಯಕೀಯ ಸಾಹಿತ್ಯದಲ್ಲಿ ತುಂಬ ಒತ್ತಾಸೆ ಕೊಟ್ಟರು ತರಂಗದ ಸಂಪಾದಕರು ಅವರನ್ನು ಕರೆಸಿದೆ ಅವ್ರಿಗೆ ಬರ್ತೀರಾ ನಾನು ಖಂಡಿತ ಬರ್ತೀನಿ ಅಂದರು ಅವರಿಬ್ಬರು ಬಂದು ಆ ಫಂಕ್ಷನನ್ನು ಚಂದ ಮಾಡಿ ಕೊಟ್ಟರು ಇದು ಒಂದು ಹಂತ ಆಯಿತು ಅದರ ನಂತರ ಓಕೆ ಈಗ ನಾನು ಇನ್ನೊಂದು ಪುಸ್ತಕ ಬರ್ತೇನೆ ಇದು ಇದೊಂದು ವೈದ್ಯ ವೈವಿಧ್ಯ ಅಂತ ಪುಸ್ತಕ ನಾನು ಯೂಶ್ವಲಿ ಕಣ್ಣಿನ ಲೇಖನಗಳನ್ನು ಬರೆಯುವ ಒಂದು ಕಡೆ ಕಣ್ಣಿನ ಲೇಖನಗಳು ಅಲ್ಲದೆ ಬೇರೆ ವೈದ್ಯಕೀಯ ವಿಷಯಗಳ ಬಗ್ಗೆನೂ ಬಹಳಷ್ಟು ಬರೆದಿದ್ದೇನೆ ಆ ಕಣ್ಣಿನ ಲೇಖನಗಳನ್ನು ಕಣ್ಣಿನ ಬಗ್ಗೆನೇ ಪುಸ್ತಕ ಮಾಡಿದ್ದೇನೆ ನೀವು ಆಮೇಲೆ ತೋರಿಸ್ತಾರೆ ಅವರು ಇದು ಬೇರೆದೇ ಪುಸ್ತಕ ಮಾಡಿದ್ದೇನೆ ಇದು ನಮ್ಮ ಅಕ್ಷರ ಪ್ರಕಾಶನ ಕೆವಿ ಸುಬ್ಬಣ್ಣ ಮತ್ತು ಕೆವಿ ಅಕ್ಷರ ಸೇರಿ ಹಾಕಿದ ಒಂದು ಪಬ್ಲಿಷ್ ಮಾಡಿದ ಪುಸ್ತಕ ವೈದ್ಯ ವೈವಿಧ್ಯ ಇದು 1999 ಬಂತು ಇದರ ಮೇಲೆ ಲಂಕೇಶ್ ಪತ್ರಿಕೆಯಲ್ಲಿ ಒಬ್ಬರು ನೆನಪಾಗೋದಿಲ್ಲ ಅವರ ಹೆಸರು ತುಂಬ ಒಳ್ಳೆ ರಿವ್ಯೂ ಬರೆದರು ಅದ್ಭುತ ಪುಸ್ತಕ ಅಂತ ಆ ರಿವ್ಯೂ ಓದ್ಕೊಂಡು ತುಂಬ ಜನ ಇದನ್ನ ಕೊಂಡುಕೊಂಡು ಈ ಪುಸ್ತಕ ಸ್ವಲ್ಪ ಪಾಪ್ಯುಲರ್ ಆಯಿತು ಅಷ್ಟೊತ್ತಿಗೆ ಡಾಕ್ಟರ್ ಪಿ ಎಸ್ ಶಂಕರ್ ಪ್ರತಿಷ್ಠಾನ ಗುಲ್ಬರ್ಗ ಅವರು ಮೊದಲನೇ ವೈದ್ಯ ಸಾಹಿತ್ಯ ಪ್ರಶಸ್ತಿ ಕೊಡುವ ಸನ್ನಾಹದಲ್ಲಿದ್ದರು ಅವರ ಪದಾಧಿಕಾರಿಗಳಿಗೆ ಅವ್ರು ಗೊತ್ತಾದರು ಹಿರೇಮೆಟ್ಟನವರು ಅವರು ಈ ಪುಸ್ತಕವನ್ನ ಬೆಂಗಳೂರಿನಿಂದ ಒಣವಂತಿ ಡೇಗು ಉಳ್ಳಗ ಡೇಗು ಬಾಯಿಗೆ ನೀರ್ ಬರೋದು ಪೈತ ಬಂದಂಗ್ ಬರಕತ್ತ ಈಗ ಅವರು ಡಾಕ್ಟರ್ ಶ್ರೀ ಹಿರೇಮಠ್ ಅನ್ನೋರಿಗೆ ಅವ್ರ ಗಮನಕ್ಕೆ ಬಂತು ಅವ್ರು ಬೆಂಗಳೂರಿಂದ ಕೊಂಡ್ಕೊಂಡು ಹೋಗಿ ಈ ಪುಸ್ತಕವನ್ನ ಸ್ಟಡಿ ಮಾಡಿ ಇದಕ್ಕೆ ಮೊದಲನೇ ವೈದ್ಯ ಸಾಹಿತ್ಯ ಪ್ರಶಸ್ತಿ ಶಂಕರ್ ರಕ್ತ ಕಡಿಮೆ ಅದಲ್ಲ ಮ್ಯೂಟ್ ಮಾಡ್ಕೊಳ್ಳಿ ಸರ್ ಅವರು ಯಾರು ಮಾತಾಡ್ತಿದ್ರು ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್ ಮಾತಾಡಿ ಸರ್ ಅವರು ಆ ಪುಸ್ತಕ ತಗೊಂಡೋಗಿ ಇದು ಪಿ ಎಸ್ ಶಂಕರ್ ಪ್ರತಿಷ್ಠಾನದ ಮೊದಲನೇ ವೈದ್ಯ ಸಾಹಿತ್ಯ ಪ್ರಶಸ್ತಿ ಅದಕ್ಕೆ ಲಭ್ಯ ಆಯಿತು ಅದರದ್ದು ಒಂದು ಫಲಕ ಇದೆ ಮೇಡಮ್ ತೋರಿಸಿದ್ರು ನನಗೆ ಇಲ್ಲಿಂದ ಗುಲ್ಬರ್ಗದಲ್ಲಿ ನಾವು ಪ್ರಶಸ್ತಿ ಪ್ರದಾನ ಮಾಡಿ ಫೋನ್ ಮಾಡಿರೋರು
ಪ್ರಶಸ್ತಿ ಪ್ರದಾನ ಮಾಡ್ತೇವೆ ಜನವರಿ 1ನೇ ತಾರೀಕು ಮಾಡ್ತೇವೆ 2001 ಮಾಡ್ತೇವೆ ದಯವಿಟ್ಟು ನೀವು ಬರಬೇಕು ಅಂತ ಅಯ್ಯೋ ದೇವರೇ ಇಲ್ಲಿಂದ ಅಲ್ಲಿಗೆ ನಮ್ಗೆ ಎಷ್ಟು ದೂರ ಆಗ್ತದೆ ಹೋಗೋದು ಹೇಗೆ ಏನು ಕತೆ ಅಂತ ಕೊನೆ ನಾನು ಹೇಳಿದೆ ನಮ್ಮ ಹೆಂಡತಿ ಇವ್ರ ಹತ್ರ ಮಾತಾಡಿದೆ ಅಂದರೆ ನಮ್ಮ ಮತ್ತೊಂದು ಫ್ಯಾಮಿಲಿಯವರು ಬರಲಿಕ್ಕೆ ರೆಡಿ ಆದರು ನಾವೊಂದು ಟ್ರಿಪ್ಪೇ ಮಾಡಿಬಿಟ್ವಿ 4-5 ದಿವಸದ್ದು ಹೊಸಪೇಟೆ ಅದು ಇದು ಅಲ್ಲಿ ಹತ್ತಿರದೆಲ್ಲ ಪ್ರದೇಶ ಬಾದಾಮಿ ಐಹೊಳೆ ಚಗ್ಗಾಲೆ ಅಲ್ಲಿ ಕೊನೆ ಗುಲ್ಬರ್ಗ ಅಂತ ಹೇಳಿ ಆ ಥರ ಮಾಡಿದ್ವಿ ಅದರಲ್ಲಿ ಯಾಕೆಂದರೆ ನನ್ನ ಹೆಂಡತಿ ಮತ್ತು ಫ್ಯಾಮಿಲಿಯ ಫೋಟೋ ಇದು ಹಾಕಿರೋದು ನನ್ನ ವೈದ್ಯಕೀಯ ಬರವಣಿಗೆ ಮತ್ತು ಸಾಹಿತ್ಯದಲ್ಲಿ ಯಾವಾಗಲೂ ನನಗೆ ಅನುಕೂಲ ಮಾಡಿಕೊಟ್ಟ ನನ್ನ ಹೆಂಡತಿ ಮಕ್ಕಳ ಒಂದು ಅವ್ರನ್ನ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಆ ಪ್ರಶಸ್ತಿ ಟೈಮಲ್ಲಿ ಅದರೊಂದು ಫೋಟೋ ಇವಳು ಇದೆ ನೋಡೋದು ಹಾಕ್ತಾರೆ ಅವರು ಈ ಅಲ್ಲಿ ಹೋದಾಗ ಏನಾಯಿತು ಅಂದರೆ ಪ್ರಶಸ್ತಿ ಅಲ್ಲಿ 2 ಜನರಿಗೆ ಪ್ರಶಸ್ತಿ ಕೊಟ್ಟರು ಪುಸ್ತಕ ಪ್ರಶಸ್ತಿ ನನಗೆ ವೈದ್ಯಶ್ರೀ ಪ್ರಶಸ್ತಿ ಅಂತ ಸೀನಿಯರ್ ಆಫ್ ಇವರಿಗೆ ಕೊಡ್ತಾರೆ ಡಾಕ್ಟರ್ಗೆ ಆ ವರ್ಷ ಡಾಕ್ಟರ್ ನಿರ್ಮಲಾ ಕೇಸರಿ ಅಂತ ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟು ದಾವಣಗೆರೆಯವರು ಅವರಿಗೆ ಕೊಟ್ಟರು ವೈದ್ಯಶ್ರೀ ಪ್ರಶಸ್ತಿ ನನಗೆ ಈ ಪಿ ಎಸ್ ಶಂಕರ್ ಪ್ರತಿಷ್ಠಾನದ ವೈದ್ಯ ಪುಸ್ತಕ ಪ್ರಶಸ್ತಿ ಕೊಟ್ಟರು ಅಲ್ಲಿಗೆ ಪ್ರಶಸ್ತಿಯ ಮೊತ್ತ ಬಹುಶಃ ನನ್ನ ಲೆಕ್ಕದಲ್ಲಿ 10,000 ರೂಪಾಯಿನ ಕೊಟ್ಟರು ಹಣತಾಗ ತಕ್ಷಣ ನಾನು ಇಲ್ಲಿ ಇದು ನನ್ನ ಜಯಮಾಲ ಅಂತ ನನ್ನ ಹೆಂಡತಿ 2 ಜನ ಮಕ್ಕಳು ರೋಹಿತ್ ಅಂತ ರಕ್ಷಿತ್ತು ನನ್ನ ಜೊತೆಗೆ ಬಂದಿದ್ದರು ಅವನು ಕರ್ಕೊಂಡು ಹೋಗಿದ್ದೆ ಪ್ರಶಸ್ತಿಯ ಮೊತ್ತವ 10,000 ನಾನು ಅಷ್ಟರೊಳಗೆ ನಾನು ವಿಜಯ ಸೇವಾ ಟ್ರಸ್ಟ್ ಅಂತ ಇಲ್ಲಿ ಸ್ಥಾಪನೆ ಮಾಡಿದ್ದೆ 94 ಅದರಿಂದ ತುಂಬ ಚಟುವಟಿಕೆಗಳು ನಡೆಸ್ತಾ ಇದ್ವಿ ಆ ಪ್ರಶಸ್ತಿಯ ಮೊತ್ತವನ್ನು ಅಲ್ಲೇ ಘೋಷಣೆ ಮಾಡಿದೆ ನಮ್ಮ ವಿಜಯ ಸೇವಾ ಟ್ರಸ್ಟಿನ ಸಾಮಾಜಿಕ ಚಟುವಟಿಕೆಗಳಿಗೆ ಅಥವಾ ಆರೋಗ್ಯ ಮತ್ತು ಶಿಕ್ಷಣ ಆ ರೀತಿಯಲ್ಲಿ ನಾವು ಚಟುವಟಿಕೆ ನಡೆಸ್ತಿದ್ವಿ ಆರೋಗ್ಯ ಶಿಕ್ಷಣದಲ್ಲಿ ಎಷ್ಟೋ ಕಾರ್ಯಾಗಾರನ ಮಕ್ಕಳಿಗೂ ಮಾಡಿದ್ದೇವೆ ಟೀಚರ್ಸ್ಗೆ ಮಾಡಿದ್ದೇವೆ ಆರೋಗ್ಯದಲ್ಲಿ ಬೇಕಷ್ಟು ಪುಸ್ತಕ ಬಿಡುಗಡೆ ಮಾಡಿದ್ದೇವೆ ನನ್ನ ಪುಸ್ತಕ ಅಲ್ಲದೆ ಡಾಕ್ಟರ್ ಪಿ ಎಸ್ ಶಂಕರ್ ಪುಸ್ತಕ ಇನ್ನೂ ಕೆಲವರು ಪುಸ್ತಕ ನಮ್ಮ ವೇದಿಕೆಯಲ್ಲಿ ಬಿಡುಗಡೆ ಆಗಿದೆ ಅಲ್ಲ ಡಾಕ್ಟರ್ ಪಿ ಎಸ್ ಶಂಕರ್ ಅಲ್ಲ ಡಾಕ್ಟರ್ ಅಶೋಕ್ ಪೈ ಅವರ ಪುಸ್ತಕ ಇಲ್ಲಿ ಬಿಡುಗಡೆ ಆಗಿದೆ ಹಾಗೆ ಇನ್ನು ಆ ಪ್ರತಿ ಸಲ ಪುಸ್ತಕ ಬಿಡುಗಡೆಯ ಸಂದರ್ಭದಲ್ಲಿ ಒಳ್ಳೊಳ್ಳೆ ಭಾಷಣಕಾರನ ಕರೆಸಿ ಜನರಿಗೆ ಆರೋಗ್ಯದ ವಿಷಯದ ಮೇಲೆ ಉಪನ್ಯಾಸ ಸಂವಾದಗಳನ್ನು ಏರ್ಪಡಿಸ್ತಾ ಇದ್ದೆ ಹಾಗೆ ಇದು 1999 ಅದಾಯಿತು ಪಿ ಎಸ್ ಶಂಕರ್ ವೈದ್ಯ ಸಾಹಿತ್ಯ ಪ್ರಶಸ್ತಿ ನಂತರ ಮೇಡಮ್ ಅವರು ನನಗೆ ಅಂಕಣ ಬರಹಗಳ ಮೇಲೆ ಮಾತಾಡಿ ಅಂತ ಟಾಪಿಕ್ ಕೊಟ್ಟಿದ್ರು ಇಲ್ಲೆಲ್ಲ ನಾನು ಬರೀ ಅಂಕಣ ಬರಹಗಳಿಗೆ ಸೀಮಿತ ಆಗೋದಿಲ್ಲ ನಾನು ಯಾಕೆಂದರೆ ಅಂಕಣ ಜಾಸ್ತಿ ಬರೆಯೋದು ಹೌದು ಆದರೆ ನಾನು ತುಂಬ ಬೇರೆ ಬರೆದಿದ್ದೇನೆ ಅಂಥೇಳಿ ಹೇಳಿದೆ ಹಾಗಾಗಿ ಅದನ್ನು ನಮ್ಮದು ಟೈಟ್ಲನ್ನು ಚೇಂಜ್ ಮಾಡಿದ್ವಿ ಈಗ ಅಂಕಣ ಬರಹಗಳ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ ನನಗೆ ನಾನು ಅಂಕಣ ಬರಹ ಸ್ಟಾರ್ಟ್ ಮಾಡಿದ್ದು 1994-95 ಮೊದಲೇ ಕನ್ನಡ ಜನಾಂತರಂಗ ಅಂತ ಒಂದು ಪತ್ರಿಕೆ ಮಂಗಳೂರಿಂದ ಬರ್ತಾಯಿತ್ತು ಪಿ ವಿ ಸೀತಾರಾಮ್ ಅವರ ಸಂಪಾದಕತ್ವದಿಂದ ಅದು ಒಂದು ನಮ್ಮ 3-4 ಜಿಲ್ಲೆಗಳಲ್ಲಿ ಜನಪ್ರಿಯ ಆಗಿತ್ತು ಅದು ಬೇಗ ಬರ್ತಾ ಇತ್ತು ಅಂದರೆ ಬೆಳಗ್ಗೆ ಬೇಗ ಸಿಗ್ತಾ ಇತ್ತು ಆ ಪೇಪರ್ ತುಂಬ ಜನಪ್ರಿಯ ಆಗಿತ್ತು ಅಲ್ಲಿ ನಾನು ಒಂದು ನನಗೆ ಅವರು ಒತ್ತಾಯ ಮಾಡಿ ಬರೆಸಿದ್ರು 1-2 ವರ್ಷ ಬರೆದೆ ಇದೇ ವೈದ್ಯ ವೈವಿಧ್ಯ ಅನ್ನುವ ಟೈಟಲಲ್ಲೇ ಬರೆದೆ 2 ವರ್ಷ ಆನಂತರ ಅಲ್ಲಿ ಅವರು ಅವರಿಗೂ ತೊಂದರೆ ಆಯಿತು ನನಗೂ ಮುಂದುವರಿಸಿ ಸಾಧ್ಯ ಆಗಲಿ ಆನಂತರ ಪ್ರಜಾವಾಣಿಯವರು ಸಾಮಾನ್ಯ 96-97 ಇರಬೇಕು ಒಂದು ಸೀರೀಸ್ ಆಫ್ ಲೇಖನಗಳನ್ನು ನನ್ನ ಹತ್ರ ಬರೆಸಿದರು ಕಣ್ಣಿನ ಮೇಲೆ ಪ್ರಜಾವಾಣಿ ಸಾಪ್ತಾಹಿಕ ಪುರವಣಿಯಲ್ಲಿ ಬಂತು ಅದಾದ ನಂತರ 2012-13 ವಿಜಯವಾಣಿಯಲ್ಲಿ ತಿಮ್ಮಪ್ಪ ಭಟ್ಟರು ಅನ್ನೋರು ಸಂಪಾದಕರಾಗಿದ್ದರು ಅವರು ನನಗೆ ನೀವೊಂದು ಅಂಕಣ ಮಾಡಿಕೊಡಬೇಕು ಅಂತ ಅಂದರು ಹಾಗಾದ್ರೆ ನಾನು ಹೇಳಿದೆ ನಾನು ಅಂಕಣ ಮಾಡಿಕೊಳ್ಳಿದರೆ ಲೇಟೆಸ್ಟ್ ವಿಷಯಗಳನ್ನು ಅಥವಾ ವೈದ್ಯಕೀಯ ವಿಷಯಗಳನ್ನು ಒಳಗೊಂಡು ಇದು ಮಾಡುತ್ತದೆ ಅಯ್ಯಪ್ಪ ನೀವು ಏನು ಬೇಕಾದ್ರೂ ಬರೀರಿ ನೀವು ಎಂತ ಬರೀತೀರಿ ನಂಗೆ ಗೊತ್ತಿದೆ ಏನು ಬೇಕಾದ್ರೂ ಬರೀರಿ ಅಂದರು ಆ ಥರ ನಾನು ಇಟ್ಕೊಂಡೆ ವೈದ್ಯ ವೈವಿಧ್ಯ ಅಲ್ಲಿ ಮತ್ತೆ ಶುರು ಮಾಡಿದೆ ಸತತ 5 ವರ್ಷಗಳ ಕಾಲ ಅದು ನಡೀತು ಎಲ್ಲಿ ವಿಜಯವಾಣಿಯಲ್ಲಿ ಆ ಮಧ್ಯೆ 3-4 ಜನ ಸಂಪಾದಕರು ಬದಲಾದರು ಅವ್ರು ಯಾರೂ ಈ ಅಂಕಣ ನಿಲ್ಲಿಸ್ಲಿಕ್ಕೆ ತಯಾರಾಗಲಿಲ್ಲ ಇದು ಮುಂದುವರಿಲಿ ತುಂಬ ಜನಪ್ರಿಯ ಅಂಕಣ ವಿಜಯ ವಿಹಾರದಲ್ಲಿ ವೈದ್ಯ ವೈವಿಧ್ಯ ಅನ್ನುವ ಅಂಕಣ ಬರ್ತಾ ಇತ್ತು ಅದು ಅಷ್ಟಾದ ಮೇಲೆ ಈ ಅಂಕಣ ಬರಹಗಳಿಗೆ ಈ ಒಂದು ಸೀಮಿತವಾದ ಪ್ರಶಸ್ತಿ ಅಂತ ನನಗೆ ಗೊತ್ತಿಲ್ಲ ಕರ್ನಾಟಕ ಸಂಘದ ಶಿವಮೊಗ್ಗ ಅವರು 2016-17 ಈ ಪುಸ್ತಕ ಅಂಕಣ ಬರಹಗಳನ್ನು ಸೇರಿಸಿ ಈ ಪುಸ್ತಕ ಆಗಿತ್ತು ವೈದ್ಯ ವಿನೂತನ ಅನ್ನೋದು ಇದು ಡಾಕ್ಟರ್ ಪಿ ಎಸ್ ಶಂಕರ್ ಅವರ ನೇತೃತ್ವದಲ್ಲಿ ಸಪ್ನಾ ಬುಕ್ ಹೌಸ್ನಿಂದ ತುಂಬ ಪುಸ್ತಕಗಳನ್ನು ಪಬ್ಲಿಷ್ ಮಾಡಿದ್ವಿ ಅದರಲ್ಲಿ ಇದು ಒಂದು ಪುಸ್ತಕ ನನಗೆ ಅವರು ಒತ್ತಾಯ ಮಾಡಿ ಶಂಕರ್ ಅವರು ಇದನ್ನು ಯಾವ್ದಾರು ಬರ್ಕೊಡ್ರಿ ಅಂತ ನಾನು ಪುಸ್ತಕಕ್ಕಾಗಿಯೇ ಬರೆದದ್ದು ಭಾರಿ ಕಡಿಮೆ ನಾನು ಬರೆದ ಲೇಖನಗಳನ್ನು ಸಂಕಲನ ಮಾಡಿ ಪುಸ್ತಕ ಮಾಡಿದ್ದೇನೆ ಹೊರತು ಪುಸ್ತಕಕ್ಕಾಗಿಯೇ ಬರೆದದ್ದು ಹೆಚ್ಚಿಲ್ಲ ಈ ಥರ ಇದೆ ನೋಡಿ ಅಂಕಣ ಬರಹಗಳದ್ದು ಅಯ್ಯೋ ಅದೇ ಆಗ್ಬೋದು ತುಂಬ ಚೆನ್ನಾಗಿರುತ್ತೆ ಅದನ್ನೇ ಮಾಡಿ
ಇದರಲ್ಲಿ ತುಂಬಾ ಲೇಟೆಸ್ಟ್ ವಿಷಯಗಳು ಕಣ್ಣಿನ ಬಗ್ಗೆ ಅಲ್ಲ ಮಾತ್ರ ಅಲ್ಲ ಎಲ್ಲ ವಿಷಯಗಳು ಇತ್ತು ಎಲ್ಲ ವೈದ್ಯಕೀಯದ ವಿಷಯಗಳ ಮೇಲೆ ಇತ್ತೀಚಿನ ಬರಹ ಡೆವಲಪ್ಮೆಂಟ್ಸ್ ಏನು ಹೇಳ್ತಾರೆ ರೀಸೆಂಟ್ ಡೆವಲಪ್ಮೆಂಟ್ಸ್ ಇನ್ ಮೆಡಿಕಲ್ ಸೈನ್ಸಸ್ ಆ ಟಾಪಿಕ್ ಇಟ್ಕೊಂಡು ಬರದೆ ನಾನು ತುಂಬ ಪಾಪ್ಯುಲರ್ ಆಗಿ ಜನಪ್ರಿಯ ಆಯಿತು. ಆಮೇಲೆ ಈ ಪುಸ್ತಕ ಒಂದು 250-300 ಪೇಜಿನ ಪುಸ್ತಕ ಸಪ್ನಾ ಬುಕ್ ಹೌಸ್ ತಂದು ಅದು ತುಂಬ ಪಾಪ್ಯುಲರ್ ಆಯಿತು. ಆ ಪುಸ್ತಕಕ್ಕೆ ಡಾಕ್ಟರ್ HD ಚಂದ್ರಪ್ಪ ಗೌಡ ಕರ್ನಾಟಕ ಸಂಘದ ಬಹುಮಾನ ಲಭ್ಯ ಆಯಿತು. HD ಚಂದ್ರಪ್ಪ ಗೌಡ ನಾನು ನೆನೆಯಲೇಬೇಕಿಲ್ಲ. ನನ್ನ ಹಿರಿಯ ಮಿತ್ರರವರು ನಮ್ಮ ತಂದೆ ವಯಸ್ಸಿನವರು ಶಿವಮೊಗ್ಗದ ಕೆಲವರು ಇದ್ದಾರೆ ಅಲ್ಲಿ ಡಾಕ್ಟರ್ ಅಶೋಕ್ ಪೈ, ಡಾಕ್ಟರ್ HD ಚಂದ್ರಪ್ಪ ಗೌಡ, ಡಾಕ್ಟರ್ KR ಶ್ರೀಧರ್ ಮತ್ತು ಸೊರಬದ ಡಾಕ್ಟರ್ MK ಭಟ್. ನಾವು 4-5 ಜನ ಒಟ್ಟಾಗಿ ಎಷ್ಟೋ ಬಾರಿ ವೈದ್ಯಕೀಯ ಸಾಹಿತ್ಯ ಪರಿಷತ್ತು ಅಂತಿದೆ ಅದರಲ್ಲಿ ಪದಾಧಿಕಾರಿಗಳಾಗಿ ಬಿಜಾಪುರಕ್ಕೂ ಹೋಗಿದ್ದೇವೆ, ಗುಲ್ಬರ್ಗಕ್ಕೆ ಹೋಗಿದ್ದೇವೆ, ಬೇರೆ ಬೇರೆ ಕಡೆ ಹೋಗಿ ನಾವು ನಮ್ಮ ಚಟುವಟಿಕೆಗಳನ್ನು ನಡೆಸಿದ್ದೇವೆ. ಒಂದು ಸಲ ಡಾಕ್ಟರ್ ಅಶೋಕ್ ಪೈ ಅವರು ಅಧ್ಯಕ್ಷರು, ನಾನು ಸೆಕ್ರೆಟರಿ, 2 ವರ್ಷ ಆಗಿದ್ದೆ ಈ ವೈದ್ಯ ಸಾಹಿತ್ಯ ಪರಿಷತ್ತಿಗೆ. ಡಾಕ್ಟರ್ ಚಂದ್ರಪ್ಪ ಗೌಡರು ನನ್ನ ಲೇಖನಗಳ ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ರು. ಅವರ ಹೆಸರಿನಲ್ಲಿ ಕರ್ನಾಟಕ ಸಂಘದವರು ಒಂದು ಈ ತರ ವೈದ್ಯಕೀಯ ಪುಸ್ತಕಗಳಿಗೆ ಪ್ರಶಸ್ತಿ ಮಾಡಿದರು. ಅದು ನನಗೆ ಲಭ್ಯ ಆಗಿದ್ದು ನನ್ನ ಸುಕೃತ ಅಂತ ಹೇಳ್ತೀನಿ. ಚಂದ್ರಪ್ಪ ಗೌಡರು ಇದ್ರು ಅವಾಗ, ಅವ್ರನ್ನ ಕಂಡು ಆಶೀರ್ವಾದ ತಗೊಂಡೆ. ಅವರು ಹೇಳಿದರು, ವೈದ್ಯಕೀಯದಲ್ಲಿ ಬರೆಯೋರು ಬೇಕಾದಷ್ಟೇ ಮೋಹನ್, ಆದರೆ ನೀವು ಬರೆಯೋದು ತುಂಬ ಸಾಮಾಜಿಕ ಕಳಕಳಿ ಇಟ್ಟುಕೊಂಡು ಬರೀತೀರಿ, ತುಂಬ ಬೆನ್ನುವಾಗಿ ಬರೀತೀರಿ, ಅದು ನಾನು ಭಾರಿ ಇಷ್ಟಪಡ್ತೇನೆ ಅಂತ. ಸ್ವತಃ ವೈದ್ಯಕೀಯ ಲೇಖಕರು ಬೇಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇದರಿಂದ ಬಹುಮಾನ 2-3 ಸಲ ಬಂದಿದ್ದಾರೆ. ಅವರು ಹೇಳಿದ ಮಾತು ಅಂಕಣ ಬರಹಗಳ ಬಗ್ಗೆ ಇದಾಯಿತು. ಇನ್ನು ನಾನು ಈಗ ಆಲ್ರೆಡಿ ಎಷ್ಟು ನಿಮಿಷ ಇದೆ ಮೇಡಮ್? ನಾನು ಇನ್ನು ಇದೆ ಸರ್, ಇನ್ನೊಂದು 7-8-10 ನಿಮಿಷ ಇದೆ. ಹಾ, ಈಗಾಗಲೇ ನಾನು ನಿಮ್ಮ ದೈಹಿಕ ಕಾಯಿಲೆಗಳು ಮತ್ತು ಕಣ್ಣಿನ ಬಗ್ಗೆ ಸಂಬಂಧದ ಬಗ್ಗೆ ಹೇಳಿದೆ. ಡಯಾಬಿಟೀಸು, ಬ್ಲಡ್ ಪ್ರೆಷರು, ಸಿಫಿಲಿಸು, ಏಡ್ಸು ಇದೆಲ್ಲ ಆಗುವಾಗ ನನಗೆ ದೈಹಿಕ ಕಾಯಿಲೆಗಳು ಮತ್ತು ಕಣ್ಣು ಅನ್ನೋದನ್ನ ಒಂದು ಪುಸ್ತಕ ಮಾಡ್ಬೋದಲ್ಲ, ಎಷ್ಟು ಒಳ್ಳೊಳ್ಳೆ ಟಾಪಿಕ್ಗಳಿದ್ದಾವೆ, ಜನರಿಗೆ ಗೊತ್ತಿಲ್ಲ, ಜನರಿಗೆ ಗೊತ್ತಿಲ್ಲ, ಡಾಕ್ಟರ್ಗಳಿಗೆ ಗೊತ್ತಿಲ್ಲ, ಇದನ್ನು ಮಾಡೋಣ ಅಂದ್ಕೊಂಡು ನಾನು ಪುಸ್ತಕಕ್ಕಾಗಿ ಒಂದು ಬರೆದದ್ದು ಒಂದು ಇದು ದೈಹಿಕ ಕಾಯಿಲೆಗಳು ಮತ್ತು ಕಣ್ಣು ಅದೊಂಚೂರ ಪುಸ್ತಕ ಹಾಕಿ ಇದು ನಾನು ನೀವು ಪಬ್ಲಿಷ್ ಮಾಡ್ತೀರಾ ಕೇಳಿದೆ ನಮ್ಮ ಕರ್ನಾಟಕದವರಿಗೆ. ಅಯ್ಯಯ್ಯೋ, ಭಾರಿ ಇಷ್ಟಪಟ್ಟು ಪಬ್ಲಿಷ್ ಮಾಡಿದ್ರು, ವಿತಿನ್ ನೋ ಟೈಮ್ ಪಬ್ಲಿಷ್ ಮಾಡಿದ್ರು. ಅವ್ರು ಪಬ್ಲಿಷ್ ಮಾಡಿ ಹೊರಗೆ ಬರ್ತಿದ್ದಂಗೆ ತುಂಬ ಪಾಪ್ಯುಲರ್ ಆಯಿತು. 3-4 ಆವೃತ್ತಿಯದು ಸೇಲ್ಸ್ ಆಯಿತು. ಫಸ್ಟ್ ಹೊತ್ತಿಗೆ ಏನಾಯಿತು ಅಂದರೆ ನೆಕ್ಸ್ಟ್ ಇಯರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ನಮ್ಮ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ದತ್ತಿ ಪ್ರಶಸ್ತಿ ಈ ಪುಸ್ತಕ ಲಭ್ಯ ಆಯಿತು. ಅದು ಇದು ಸಾಮಾನ್ಯ ಯಾವ 2012-13 ಆ ರೇಂಜಲ್ಲಿ ಇರಬೇಕು. ಈ ದತ್ತಿ ಪ್ರಶಸ್ತಿ ಲಭ್ಯ ಆದಾಗ ಆ ನ್ಯೂಸ್ ಬಂದಾಗ ನಾನು ಬೆಂಗಳೂರು ಆಫ್ಥಾಲ್ಮಿಕ್ ಸೊಸೈಟಿ ಕಾನ್ಫರೆನ್ಸ್ ಬೆಂಗಳೂರಿನಲ್ಲೇ ಇದ್ದೆ. ಅದು ಒಂದು ದೊಡ್ಡ ಪಂಚತಾರಾ ಹೋಟ್ಲು, ಯಾವ ಹೋಟ್ಲ ಇದ್ರೆ ನಿಮ್ಗೆ ಇದ್ರ ಹತ್ರ ಮಾಡ್ತಿದ್ರೆ ನಿಮ್ಮ ಹಳೆ ಆಫೀಸ್ ಹತ್ರ. ಒಂದು ಪಂಚತಾರಾ ಹೋಟ್ಲಲ್ಲಿ ನಡೀತಾ ಇತ್ತು ಆಗ. ಅದರದ್ದು ಇವರು ಅಧ್ಯಕ್ಷರು, ಬೆಂಗಳೂರು ಆಫ್ಥಾಲ್ಮಿಕ್ ಸೊಸೈಟಿ ಅಧ್ಯಕ್ಷರು, ITC ಗಾರ್ಡೇನಿಯಾ ಅನ್ನೋ ಹೋಟ್ಲಲ್ಲಿ ನಡೀತಾ ಇತ್ತು ನಮ್ದು 2 ದಿವಸಗಳ ಕಾನ್ಫರೆನ್ಸ್. ಇದು ಬೆಂಗಳೂರು ಆಫ್ಥಾಲ್ಮಿಕ್ ಸೊಸೈಟಿಯ ಅಧ್ಯಕ್ಷರಾದ ಡಾಕ್ಟರ್ MS ರವೀಂದ್ರರಿಗೆ ಆ ವಿಷಯ ಮರುದಿವಸ ಪೇಪರ್ ಅನ್ನು ಗೊತ್ತಾಯಿತು. 2ನೇ ದಿವಸದ ಸಂಜೆ ಇನಾಗ್ರೇಷನ್ ಇತ್ತು. ಆ ಇನಾಗ್ರೇಷನಲ್ಲಿ ಅವರು ನನಗೆ ಹೇಳಿ, ನೀನು ರೆಡಿ ಇರಬೇಕಪ್ಪ, ನಾನು ವೆಸ್ಟೇಜ್ನಲ್ಲಿ ಕರಿತೇನೆ. ಸಪ್ರೇಟ್ ಒಂದು ಸೆಷನ್ ಮಾಡಿ ಅವರು ನನಗೆ ಫೆಲಿಸಿಟೇಷನ್ ಮಾಡಿದ್ರು, ಸನ್ಮಾನ ಮಾಡಿದರು. ಇಂಥ ಒಂದು ಅಪರೂಪದ ಪುಸ್ತಕ ಬರೆದಿದ್ದಾರೆ, ನಾವೆಲ್ಲ ಪೇಷಂಟ್ ಜೊತೆಗೆ ಮಾತಾಡ್ತೇವೆ, ಉದ್ದುದ್ದ ಲೆಕ್ಚರ್ ಮಾಡ್ತೇವೆ ನೋಡಿ, ಈ ಥರ ಬರವಣಿಗೆ ಮಾಡೋರು ಯಾರಿದ್ದಾರೆ. ಅದು ದೈಹಿಕ ಕಾಯಿಲೆಗಳು, ಬೇರೆ ಬೇರೆ ಕಾಯಿಲೆಗಳು ಹೇಗೆ ಕಣ್ಣಲ್ಲಿ ಡೆಮಾನ್ಸ್ಟ್ರೇಟ್ ಆಗ್ತವೆ ಅಂತ ಒಂದು 20 ಲೇಖನ ಇದ್ದಿದ್ರು. ಅವರು ಭಾರಿ ಖುಷಿಯಾಗಿ, ಡಾಕ್ಟರ್ ರಮಣಿ ಅಂತ ಮೆಡ್ರಾಸಿಂದ ಬಂದಿದ್ದರು, ಡಾಕ್ಟರ್ ರಮಣಿ ಅವರಿಂದ ನನಗೆ ಫೆಲಿಸಿಟೇಷನ್ ಮಾಡಿಸಿ ಅದೊಂದು ದೊಡ್ಡ ಒಂದು ಇದು ಮಾಡಿದರು, ನೆನ್ಪಿಡೋ ಒಂದು ವಿಚಾರ. ಇನ್ನು ನನ್ನ ಮತ್ತೊಂದು ಪುಸ್ತಕ ಕಣ್ಣು ಹೊಸನೋಟ ಅನ್ನೋದಕ್ಕೆ ಉಡುಪಿಯ ಅಕಳಂಕ
ಶ್ರೇಷ್ಠ ವೈದ್ಯಕೀಯ ಸಾಹಿತ್ಯ ಪರಿಷತ್, ವೈದ್ಯಕೀಯ ಪುಸ್ತಕ ಬಹುಮಾನ ಬಂದಿದೆ. ಇದು ಒಂದು ಆಕ್ಚುಲಿ ನಾನೀಗ ಕಣ್ಣಿನ ಬಗ್ಗೆ ಸ್ಟಾರ್ಟ್ ಮಾಡಿದಾಗ ಏನು ಮಾಡಿದೆ ಅಂದರೆ, ಮೊದಲನೇ ಪುಸ್ತಕ ನನ್ನ ಕಣ್ಣಿನ ಸಂರಕ್ಷಣೆ, ಅದು ಮೂರು ಆವೃತ್ತಿ ಬಂತು. ಮೂರು ಆವೃತ್ತಿ ಬಂದಾಗ ನವಕರ್ನಾಟಕ ಹೇಳಿದರು ಸ್ವಲ್ಪ ಬದಲಾಯಿಸೋಣ, ಟೈಟಲ್ ಚೇಂಜ್ ಮಾಡೋಣ, ಬೇರೆ ಏನಾದ್ರು ನೀವು ಚೇಂಜ್ ಮಾಡ್ಕೊಳ್ಳಿ ಅಂತ ಆಯಿತು. ಅದ್ರ ನಂತರ ಇಲ್ಲಿ ಇಲ್ಲೇ ಆ ಕಡೆ ಎಲ್ಲ ಪುಸ್ತಕ ಅದು ಕಣ್ಣು ಮತ್ತು ದೃಷ್ಟಿ ಅಂತ ಬರೆದೆ, ಸ್ವಲ್ಪ ಇಂಪ್ರೂವ್ ಮಾಡಿ ಹೊಸತಾಗಿ ಎಲ್ಲ ಸೇರಿಸಿ. ಆ ಕಣ್ಣು ಮತ್ತು ದೃಷ್ಟಿ ಸಾಮಾನ್ಯ ಒಂದು 7-8 ರೀಪ್ರಿಂಟ್ ಆಗಿರ್ಬೋದು. ಆ ನಂತರ ಅದನ್ನು ಚೇಂಜ್ ಮಾಡೋಣ ಅಂದ್ರು, ಆಯ್ದು ಕಣ್ಣು ಹೊಸ ನೋಟ ಬರೆದು, ಈ ಕಣ್ಣು ಮತ್ತು ದೃಷ್ಟಿ ಸಾಮಾನ್ಯ 8-9 ರೀಪ್ರಿಂಟ್ ಬಂತು. ಇನ್ನೊಂದು ಪುಸ್ತಕ ನಮ್ಮ ಕರ್ನಾಟಕ ಹಾಕಿದ್ದು, ಅದೊಂದು ತೋರಿಸಿ, ಕಣ್ಣು 106 ಪ್ರಶ್ನೆಗಳು ಅಂತಿದೆ. ಇದು ಸಾಮಾನ್ಯರಿಗೆ ಅರ್ಥವಾಗುವ ಪ್ರಶ್ನೋತ್ತರದ ರೂಪದಲ್ಲಿ ಇರ್ತಕ್ಕಂಥ ಪುಸ್ತಕ ಇದು. ಇದು ಪ್ರಶ್ನೆಗಳನ್ನು ಕೇಳಿದ್ದು ನಾನೇ, ಉತ್ತರ ಹೇಳಿದ್ದು ನಾನೇ. ಅಂದರೆ ಸಾಮಾನ್ಯ ಜನರಿಗೆ ಕಣ್ಣಿನ ಬಗ್ಗೆ ಏನು ಪ್ರಶ್ನೆಗಳು ಹುಟ್ಟಬಹುದು, ಎಷ್ಟು ವಿಷಯ, ಆದಷ್ಟು ವಿಷಯಗಳನ್ನು ನಾನು ಕವರ್ ಮಾಡಿದ್ದೇನೆ. 52-53 ಪೇಜಿನ ಪುಸ್ತಕ ಅಲ್ಲ, ಭಾರಿ ದೊಡ್ಡ ಪುಸ್ತಕ ಅಲ್ಲ. ಇದು 14-15 ರೀಪ್ರಿಂಟ್ ಆಯಿತು, ತುಂಬ ಜನಪ್ರಿಯ ಆಯಿತು. ಅದಾದ ಕೂಡಲೇ ಇಂಗ್ಲೀಷ್ನಲ್ಲೂ ಹಾಕುವ ಅಂದರು ನಮ್ಮ ಕರ್ನಾಟಕ, ಆಯಿತು. ನಾವು ಇಂಗ್ಲೀಷ್ನಲ್ಲೂ ಒಂದು 2-3 ಆವೃತ್ತಿ ಬಂತು. ಆ ಕಣ್ಣು ಹೊಸ ನೋಟದಲ್ಲಿ ಆ ಪುಸ್ತಕಕ್ಕೆ ಉಡುಪಿಯ ಒಂದು ಸಂಸ್ಥೆಯವರು ಅದು ಪ್ರಶಸ್ತಿ ಕೊಟ್ಟರು. ನಾನು ಇಲ್ಲಿ ಒಂದು ಅಂಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಬಂದ ಯಾವ ಪ್ರಶಸ್ತಿ ಸನ್ಮಾನಗಳು, ಯಾವುದೋ ಇನ್ಫ್ಲೂಯೆನ್ಸ್ ಯಾರಿಗೋ ಹೇಳಿಸಿ ಯಾವುದೂ ಆಗಿದ್ದಲ್ಲ. ಪ್ಯೂರ್ ಮೆರಿಟ್ ಅಥವಾ ಪ್ಯೂರ್ ಇದ್ರ ಅವ್ರವರು ಕಂಡುಕೊಂಡು ಮಾಡಿದ್ದೆ ಹೊರತು, ನಾವು ಯಾರ ಹತ್ರ ಹೇಳಿಸಿ ನಂಗೊಂದು ಬಹುಮಾನ ಕೊಡಿಸಿ, ನಂಗೊಂದು ಪ್ರಶಸ್ತಿ ಕೊಡಿಸಿ, ಅದು ನಮ್ಮ ಜಾಯಮಾನಕ್ಕೆ ಹೇಳಿಸಿದ್ದಲ್ಲ. ಯಾಕೆ ನಾವು ಒಂದು ಮಾಡಲೇ ಇಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ನಾನು ನಂಬಿದ್ದು ಕರ್ಮಣ್ಯವಾದಿ ಕಾರಸ್ಥೆ ಮಾಪಲೇಶ ಕದಾಚನ, ನಮ್ಮ ಕೆಲಸ ನಾವು ಮಾಡ್ತಾ ಹೋಗೋದು, ಪ್ರತಿಫಲ ಬಂದರೂ ಬರ್ತದೆ ಬರ್ದೋದ್ರಿಲ್ಲ ಅದು ಅದು ಪ್ರಶ್ನೆ ಅಲ್ಲ. ಯಾಕೆ ನಮ್ಮ ಕೆಲಸ ಮಾಡೋದು ನಮ್ಮದು ಮುಖ್ಯ. ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲೇ ಹೇಳಿದ್ದೆ, ನಾವು 1994 ವಿಜಯ ಸೇವಾ ಟ್ರಸ್ಟ್ ಅಂತ ಒಂದು ಟ್ರಸ್ಟನ್ನು ಮಾಡಿದ್ವಿ. ಇದು ಯಾಕಾಗಿ ಬಂತು ಅಂದರೆ, ಪುವರ್ ಅಂದರೆ ಬಡ ರೋಗಿಗಳಿಗೆ ನಾವು ಸಹಾಯ ಮಾಡೋಣ, ಎಲ್ಲರಿಗೂ ಈಗ ಆಪರೇಷನ್ ಮಾಡಿಸ್ಕೊಳ್ಳಿಕ್ಕೆ ಪ್ರೈವೇಟ್ ಡಾಕ್ಟರ್ಸ್ ಅಂತ ನಮ್ಮ ಹತ್ರ ಬರಲಿಕ್ಕೆ ಆಗಲೇ ಒಂದು 2-3 ಸಾವಿರ ರೂಪಾಯಿ ಖರ್ಚಾಗ್ತಿತ್ತು. 2-3 ಸಾವಿರ ರೂಪಾಯಿ ಖರ್ಚು ಮಾಡಲಿಕ್ಕೂ ಜನರಿಗೆ ಕಷ್ಟ ಇದೆ. ನಮ್ಮದು ಒಂದು ಫಂಡ್ ಕ್ರಿಯೇಟ್ ಮಾಡಿ ಅವರಿಗೆಲ್ಲ ಫ್ರೀಯಾಗಿ ಒಂದು ಆಪರೇಷನ್ ಮಾಡಿ ಕ್ಯಾಂಪ್ ಮಾಡಿ ಆ ಥರ ಮಾಡೋಣ, ಅದನ್ನು ಮಾಡಿದ್ದು ಆ ಥರ ಇದರಲ್ಲಿ ಮಾಡಿದ್ದು ನಾವು ವಿಜಯ ಸೇವಾ ಟ್ರಸ್ಟ್. ಅದಕ್ಕೆ ಹಿರಿಯರೆಲ್ಲ ನನ್ನ ಕೈ ಜೋಡಿಸಿದ್ರು, ಈ ಭಾಗದ ಹಿರಿಯರು KV ಸುಬ್ಬಣ್ಣ ಅವರು, ಮ್ಯಾಗ್ಸೆಸೆ ಪ್ರಶಸ್ತಿ ಪುರಸ್ಕೃತರು, ನಮ್ಗೆ ಗೊತ್ತಿರ್ಬೋದು ಹೆಗ್ಗೌಡನವರು, ಅವರು ಇದು ಒಂದು ಆಗ್ತಾಯಿದೆ ಅಂತ ಗೊತ್ತಾದ ಕೂಡಲೇ ನನ್ನನ್ನು ಕರೆಸಿದರು. ಹೇ ಭಾರಪ್ಪ ಮಾವನ ಏನಂತಲೂ, ನನ್ನ ತಂದೆ ಮತ್ತು ನನ್ನ ಮಾವನವರ ಕ್ಲಾಸ್ಮೇಟ್ ಅವರು ಇಂಥದ್ದೊಂದು ಮಾಡ್ತಾ ಇದ್ದೆಯಾ ಅಂತ ಗೊತ್ತಾಯಿತು, ನನ್ನೂ ಸೇರಿಸ್ಕೋ, ಅವ್ರನ್ನೂ ಸೇರಿಸ್ಕೊಂಡ್ರು. ನಮ್ಮ ಮಾವನವರು ಚಿಪ್ಪಳಿ ಗೋಪಾಲಕೃಷ್ಣ ಅಂತ ಎಲ್ಲದಕ್ಕೂ ದಾನ ಮಾಡೋರು, ಸಾಗರದ ಮಹಾದಾನಿಗಳು ಕರ್ಣ ಅಂತ ಹೇಳ್ತಾರೆ, ಅವರು ಸೇರಿಕೊಂಡ್ರು. ಅವರ ಮಿತ್ರರು KS ವಾಮನ್ ರಾವ್ ಅಂತಿದ್ರು, ಅವರು ಸೇರಿಕೊಂಡ್ರು. NS ಮಂಗಾಳೆ ಅಂತಿದ್ರು, ಅವರು ಸೇರಿಕೊಂಡ್ರು. ಅಡೆಮನೆ ಗೋಪಾಲಯ್ಯ ಅಂತಿದ್ರು, ಮತ್ತೊಬ್ರು ನಮ್ಮ ಫ್ಯಾಮಿಲಿಗೆ ತುಂಬ ಹತ್ತಿದ್ರು, ಅವರು ಸೇರಿಕೊಂಡ್ರು. 5-6 ಜನ ಟ್ರಸ್ಟಿಗಳು, ಮ್ಯಾನೇಜಿಂಗ್ ಟ್ರಸ್ಟಿ ನಾನು. ವೈದ್ಯಕೀಯ ಶಿಕ್ಷಣದಲ್ಲಿ ಮಾತ್ರ ಆರಂಭ ಮಾಡಿದ್ದು, ಕ್ಯಾಂಪುಗಳು, ಕಮ್ಮಟಗಳು, ಪುಸ್ತಕ ಬಿಡುಗಡೆ, ಸಂವಾದ, ಈ ರೀತಿಯ ಕಾರ್ಯಚಟಗಳು ಎರಡು ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲೂ ಬಹಳ ಮಾಡಿದ್ದೇವೆ, ವೈದ್ಯಕೀಯ ಕ್ಷೇತ್ರದಲ್ಲೂ ಮಾಡಿದ್ದೇವೆ. ಆನಂತರ ನಾವು ಸಾಂಸ್ಕೃತಿಕ ಒಂದು ವಿಂಗ್ ಇರಲಿ ಹೇಳಿ ನಾನು ಯಕ್ಷಶ್ರೀ ಅನ್ನೋದನ್ನು ಅದರಲ್ಲಿ ಒಂದು ವಿಂಗ್ ಆಗಿ 2000-2001 ಸೇರಿಸಿತು. ಅದು ಆ ರೀತಿ ನಡೀತು, ಅದು ಸ್ವಲ್ಪ ಯಕ್ಷಗಾನದಲ್ಲಿ ಅವು ಕೆಲವು ಫೋಟೋ ಎಲ್ಲ ಇದ್ದಿದ್ದು ಹಾಗೆ. ನನ್ನ ಮಾತಿನ ಕೊನೆಗೆ ಬರ್ತೇನೆ ಈಗ, ಏನಂದರೆ ಈ ಇನ್ನೊಂದು ನಾನು ಹೇಳಿಲ್ಲ, ಎಲ್ಲ ಒಳ್ಳೆಯ ಘಟನೆಗೆ ಹೇಳಿದೆ, ಒಂದು ಕೆಟ್ಟ ಘಟನೆಯನ್ನು ಹೇಳಬೇಕು. ಆ ಬಯೋನಿಕ್ ಐಸ್ ಅದರದ್ದೊಂದು ವಿಚಾರ ಇದೆ ಹಾಕಿ ಮೇಡಮ್. ಜೈವಿಕ ಕಣ್ಣು ಸ್ಕಿಮ್ಯಾಟಿಕ್ ಇದೆ, ಸಿಗ್ತಾ ಇಲ್ವಾ? ಜೈವಿಕ ಕಣ್ಣು 27ನೇ ಅಲ್ಲ, ಜೈವಿಕ ಕಣ್ಣು ಅಂತ ಸ್ಕಿಮ್ಯಾಟಿಕ್ ಒಂದಿದ್ದಿದೆ ನೋಡಿ. ಇದು ವಿಷಯ ಏನಂದ್ರೆ, ಇದು 17ನೇ ನಂಬರ್, ರೆಟಿನೈಟಿಸ್ ಪಿಗ್ಮೆಂಟೋಸಾ ಮತ್ತು ಕಣ್ಣಿನ ಅಕ್ಷಿಪಟಲದ ಕೆಲವು ಕಾಯಿಲೆಗಳಿಗೆ ಇವತ್ತಿಗೂ ನಮ್ಮಲ್ಲಿ ಚಿಕಿತ್ಸೆ ಇಲ್ಲ. ಈ
ಕಾಯಿಲೆ ಬರ್ತಕ್ಕಂಥದ್ದು 25, 30, 35, 40 ಅಂದರೆ ಪ್ರೊಡಕ್ಟಿವ್ ಏಜ್, ಯಾರು ಯುವಕರಿದ್ದಾರೆ ಯಾರು ದುಡಿತಾರೆ ಅಂಥವ್ರಲ್ಲಿ ಬರ್ತದೆ. ಅವರಿಗೆ ಈ ಥರ ತೊಂದರೆ ಆದರೆ ಆಲ್ಮೋಸ್ಟ್ ಬ್ಲೈಂಡ್ ಆಗ್ತಾರೆ, ಕುರುಡರಾಗ್ಬಿಡ್ತಾರೆ. ಸೊ ಅವರಿಗೆ ತುಂಬ ತೊಂದರೆ ಆಗುತ್ತೆ. ಅದಕ್ಕೆ ಆ್ಯಕ್ಚುಲಿ ನಾವಿನ್ನೇನೋ ವಿಟಮಿನ್ಸು ಅದು ಇದು ಕೊಡ್ತೇವೆ, ಏನು ಪ್ರಯೋಜನ ಇಲ್ಲ. ಅದಕ್ಕೆ ಒಂದು ಹೊಸದಾಗಿ 2008 ನಾನು ಇದನ್ನು ಬರೆದದ್ದು ಲೇಖನ, ಜೈವಿಕ ಕಣ್ಣು ಅಂತ. ಇದು ಆ ಸಂದರ್ಭದಲ್ಲಿ ಇಂಗ್ಲೆಂಡ್ ಮತ್ತು ಅಮೇರಿಕದಲ್ಲಿ ಮಾತ್ರ ಇತ್ತು. ಇಂಜಿನಿಯರಿಂಗ್ ಮುಖ್ಯಸ್ಥರು, ಇಂಜಿನಿಯರಿಂಗ್ ಟೆಕ್ನಾಲಜಿ ಮತ್ತು ಮೆಡಿಕಲ್ ಎಕ್ಸ್ಪರ್ಟ್ಸ್ ಎರಡೂ ಸೇರಿಸಿ ಆದ ಒಂದು ಅದ್ಭುತ ಆವಿಷ್ಕಾರ ಇದು. ಇಲ್ಲಿ ಒಂದು ಕ್ಯಾಮ್ರಾ ಇದೆ ಕನ್ನಡಕದ ಹಿಂದೆ, ಆಮೇಲೆ ಇಲ್ಲೊಂದು ಪ್ರೊಸೆಸರು, ಇಲ್ಲೊಂದು ರಿಸೀವರ್ ಇದೆ. ರೆಟಿನಾ ಹತ್ರ ಒಂದು ಸಣ್ಣ ಸಣ್ಣ ಆಪರೇಷನ್ ಮಾಡಿ ಇಂಪ್ಲ್ಯಾಂಟ್ ಕೂರಿಸ್ತಾರೆ. ಸೊ ಏನಾಗ್ತದೆ ಅಂದರೆ ಆ ದೃಷ್ಟಿ ನರ ಅಲ್ಲಿ ಫೋಕಸಿಂಗ್, ರೆಟಿನಾದಲ್ಲಿ ಏನು ಪ್ರಾಬ್ಲಮ್ ಇದೆ ಅಲ್ಲಿ ಒಂದು ರಿಸೆಪ್ಟಾರ್ ಇಟ್ಟು ಇಂಪ್ಲ್ಯಾಂಟ್ ಇಟ್ಟು ಹೊರಗಡೆ ಲೈಟ್ ಒಳಗಡೆ ರಿಫ್ಲೆಕ್ಟ್ ಆಗೋ ಹಾಗೆ ಎಲೆಕ್ಟ್ರೋಡ್ಸ್ ಉಪಯೋಗಿಸಿ ಆ ಮನುಷ್ಯ ಯಾರಿಗೆ ವ್ಯಕ್ತಿ ಒಂದು ಸಣ್ಣ ಬ್ಯಾಟ್ರಿ ಟೈಪ್, ಸ್ವಲ್ಪ ನಮ್ಮ ಮೊಬೈಲ್ ಟೈಪ್ ಸೊಂಟದಲ್ಲಿ ಅಥವಾ ಎಲ್ಲರೂ ಒಂದು ಕ್ಯಾರಿ ಮಾಡಬೇಕು. ಈ ಕ್ಯಾಮ್ರಾದಲ್ಲಿ ಅದಕ್ಕೊಂದು ವ್ಯವಸ್ಥೆ ಇದೆ. ಈ ಥರ ಒಂದು ಜೈವಿಕ ಕಣ್ಣು ಅಂತ ಆವಿಷ್ಕಾರ ಮಾಡಿ ಅದು ಸ್ವಲ್ಪ ಪಾಪ್ಯುಲರ್ ಆಗ್ತಾ ಬಂತು. ಆಗ ನಾನು ಬರೆದಾಗ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ, ಇದು ಅಮೇರಿಕದಲ್ಲಿ ಮಾತ್ರ ಇತ್ತು. ಮೂರನೇದಾಗಿ ಆಸ್ಟ್ರೇಲಿಯಾದಲ್ಲಿ ಆರಂಭ ಮಾಡಿದೆ. ಇದು ತರಂಗದಲ್ಲಿ ಪಬ್ಲಿಷ್ ಆಯಿತು, ದೊಡ್ಡ ಲೇಖನ ಆಗಿ ಅದು ತುಂಬ ಪಾಪ್ಯುಲರ್ ಆಯಿತು. ನಮ್ಮ ಇಂಡಿಯಾದಲ್ಲಿ ಅದು ಯಾರಿಗೂ ಗೊತ್ತಿರಲಿಲ್ಲ, ಅದರ ಸುದ್ದಿನೂ ಗೊತ್ತಿಲ್ಲ. ಈವನ್ ಆಫ್ಥಾಲ್ಮಾಲಜಿಸ್ಟ್ಗೂ ಅದ್ರ ಬಗ್ಗೆ ಹೆಚ್ಚು ಗೊತ್ತಿರಲಿಲ್ಲ. ಅದ್ರ ಮುಂದೇನಾಯಿತು ಅಂದರೆ ಒಂದು 15-20 ದಿವಸ ಆಗಿರ್ಬೋದು, ಒಬ್ಬರು ಬಾಗಲಕೋಟೆ ಇದ್ದ ಫೋನ್ ಮಾಡಿದ್ರು, ನೋಡಿ ನಾನು ಕನ್ನಡಪ್ರಭ ವರದಿಗಾರ, ನಾನು ನಿಮ್ಮ ಲೇಖನ ಓದಿದ್ವಿ, ಈ ಜೈವಿಕ ಕಣ್ಣು ಇದು ಲೇಖನ, ನೀವು ಅಷ್ಟು ಸುಳ್ಳು ಬರೆದಿದ್ದೀರಿ, ನಾವೊಂದು 4-5 ಜನ ಬಂದು ನಿಮ್ಮ ಹತ್ರ ಮಾತಾಡಬೇಕು ಅಂತಿದ್ವಿ. ಈ ಥರ ಸುಳ್ಳೆಲ್ಲ ಬರೆದು ನೀವು ಲೇಖನ ಮಾಡಿದರೆ ಜನರನ್ನು ಮಿಸ್ಲೀಡ್ ಮಾಡ್ತಾ ಇದ್ದೀರಿ ನೀವು. ಹೌದಾ, ನಿಮ್ಗೆ ಸುಳ್ಳು ಅಂತ ಯಾರು ಹೇಳಿದರು ಅಂದರೆ, ನೋಡ್ರಿ ಬಾಗಲಕೋಟೆಯಲ್ಲಿ 2-3 ಜನ ಡಾಕ್ಟರ್ ಇದ್ದಾರೆ, ಕಣ್ಣಿನ ಡಾಕ್ಟರ್, ಕೇಳಿದ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತಾರೆ. ಆಮೇಲೆ ಹೋಗಿ ಬೆಂಗಳೂರಿನಲ್ಲಿ ನಾವೊಂದು 3-4 ಜನ ಕೇಳಿದ್ವಿ, ನಮ್ಮ ಸ್ನೇಹಿತರು ನಾವೆಲ್ಲ ಹೋಗಿ ಕೇಳಿದ್ವಿ, ಏ ಇದ್ರ ಬಗ್ಗೆ ನಾವೆಲ್ಲೇ ಕೇಳಿಲ್ಲ, ಎಲ್ಲಿದೆ ಇದು ಜೈವಿಕಣ್ಣು ಅಂತಾರೆ. ಹಾಗಾದ್ರೆ ಏ ಅವ್ರು ಯಾರಿಗೆ ಗೊತ್ತಿತ್ತು, ನಿಮ್ಗೆ ಹೆಂಗ್ರಿ ಗೊತ್ತಾಗೋದು ಅಂದರು. ಅಯ್ಯೋ ಸ್ವಾಮಿ, ನೀವು ಸರಿಯಾಗಿ, ನಾನೆಲ್ಲ ರೆಫರೆನ್ಸ್ ಕೊಟ್ಟೆ, ಇದ್ರದ್ದು ಗೂಗಲ್ ರೆಫರೆನ್ಸ್ ಕೊಟ್ಟು ಇಂಥಲ್ಲಿ ಹುಡುಕಿ, ನೀವು ಇಲ್ಲಿ ಬರುವ ಅಗತ್ಯ ಇಲ್ಲ, ಇದು ಹೌದು ಅಲ್ಲ ಅಂತ ನೀವು ತಿಳ್ಕೊಳ್ಳಿ. ಮೊದಲು ತಿಳ್ಕೊಳ್ಳಿ, ನೀವು ವರದಿಗಾರರು ಅಂತೀರಿ, ಅದನ್ನು ಸತ್ಯಾಸತ್ಯತೆ ಶೋಧನೆ ಮಾಡದೆ ನನ್ನ ಹತ್ರ ಹೀಗೆಲ್ಲ ಮಾತಾಡ್ತೀರಿ ನೋಡ್ರಿ, ನೀವು ಬರುವ ಅವಶ್ಯಕತೆಯೂ ಇಲ್ಲ, ಇದು ನನಗೆ ಸುಳ್ಳು ಬರೋದು, ನನಗೊಂದು ಕಿರೀಟ ಆಗಬೇಕಾದ್ದು ಏನಿಲ್ಲ, ನಾನು ಇದರಿಂದ ತಗೊಳ್ಳೋದು ಏನೂ ಇಲ್ಲ, ಇದು ನೋಡ್ರಿ ಇನ್ನೊಂದು 4-5 ವರ್ಷದಲ್ಲಿ ಎಲ್ಲ ಕಡೆ ಬರುತ್ತೆ. ಆಮೇಲೆ ಒಂದು 2-3 ವರ್ಷದಲ್ಲಿ ಎಲ್ಲರಿಗೂ ಬಂದು ಎಲ್ಲ ಕಡೆ ಬಂತು. ಅವರು ಅಷ್ಟಕ್ಕೆ ಸುಮ್ಮನಾದ್ರು, ಸದ್ಯ ನಮ್ಮಲ್ಲಿ ಬರಲಿಲ್ಲ, ಬಂದರೆ ಅದೇನು ಮಾಡಬೇಕು ಮಾಡ್ತಿದ್ವಿ. ಪ್ರಶ್ನೆ ಅಂದರೆ ಒಂದು ವೈದ್ಯಕೀಯದ ಹೊಸ ವಿಷಯ ನಮ್ಮ ಡಾಕ್ಟರ್ಗಳಿಗೂ ಎಷ್ಟೋ ಸಲ ಗೊತ್ತಿಲ್ಲದೆ ಯಾವ ರೀತಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತದೆ ಅನ್ನೋದನ್ನು ನಾನು ಇದನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಹಾಂ, ಈಗ ನಾನು ತುಂಬ ಹೊತ್ತು ಮಾತಾಡಿದೆ, ನನ್ನ ಮಾತುಗಳನ್ನು ತಾವೆಲ್ಲ ಆಲಿಸಿದ್ದೀರಿ. ನನಗೆ ಈ ಅವಕಾಶ ಮಾಡಿಕೊಟ್ಟ ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ ಮತ್ತು ರಾಜ್ಯ IMA ವೈದ್ಯ ಕನ್ನಡ ಬರಹಗಾರರ ಸಮಿತಿ ಎರಡೂ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಅದು ಡಾಕ್ಟರ್ ವೀಣಾ ಅವರದ ಕಾರ್ಯವನ್ನು ತುಂಬ ಮೆತ್ತಿನ ಹಾಕಿದ್ರೆ, ತುಂಬ ಕಷ್ಟಪಟ್ಟು ಈ ಥರ ಆರ್ಗನೈಸ್ ಮಾಡ್ತಾರೆ, ಸತತವಾಗಿ ಮಾಡ್ತಾ ಇದ್ದಾರೆ. ನಾನು ಒಬ್ಬ ಸಂಘಟಕನೇ, ನಾನು ಯಕ್ಷಗಾನ ಸಂಘಟಕ, ಎಷ್ಟೋ ಸಂಕ್ಷೇಮ ಸಂಘಟಕ ಮಾಡಿದ್ದೇನೆ ಕಳೆದ 30-35 ವರ್ಷಗಳಲ್ಲಿ. ಸಂಘಟಕರ ಸಮಸ್ಯೆ ಏನಿದೆ ಅಂತ ನಮಗೆಲ್ಲ ಗೊತ್ತಿದೆ. ಇನ್ಫ್ಯಾಕ್ಟ್ ನನಗೆ ಮೊನ್ನೆ ಫೋನ್ ಮಾಡಿ ಹೇಳಿದೆ ಅವರಿಗೆ, ನನ್ನ ಆರೋಗ್ಯ ಸರಿ ಇಲ್ಲ, ಗಂಟಲು ಸರಿ ಇಲ್ಲ, ಕೊನೆಗೆ ಏನು ಮಾಡ್ತೀರಿ ಅಂತ. ಇಲ್ಲ ಇಲ್ಲ, ಹ್ಯಾಂಗೋ ಮಾಡಿ ಬರ್ತೇನೆ ಅಂತಂದರೆ ಇವತ್ತು ಮಾತಾಡಿದ್ದೇನೆ. ಎಷ್ಟು ತಮಗೆ ಇಷ್ಟ ಆಯಿತು ಏನೋ ಗೊತ್ತಿಲ್ಲ, ನನ್ನ ಅನುಭವಗಳನ್ನು ನಾನು ಹೇಳಿದ್ದೇನೆ, ಹೇಳಿ ನಾನು ಮಾತನ್ನು ಇಲ್ಲಿ ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಈ ಸಾಹಿತಿಗಳೊಂದಿಗೆ ಸಂಜೆ ಕಾರ್ಯಕ್ರಮದಲ್ಲಿ ನಾವು ಕೊನೆಯ ಆದಿತ್ಯವಾರ ಹೆಚ್ಚಾಗಿ ಇಟ್ಕೊಂಡಿದ್ದೆ ವೈದ್ಯ ಸಾಹಿತಿಗಳ ಜೊತೆಗೆ ಭೇಟಿ ಆಗ್ಬೇಕಂತ. ಯಾಕೆ ವೈದ್ಯರು ಯಾಕೆ ಬರಿಬೇಕು, ವೈದ್ಯ ಸಾಹಿತಿಗಳ ಅನುಭವಗಳು ಮತ್ತೆ ಅವರ ಪುಸ್ತಕಗಳ ಪರಿಚಯ, ಹಾಗೊಂದು ಆ ತರದ ಕಾರ್ಯಕ್ರಮದೇ ನಮ್ಮ ಆಲೋಚನೆ ಇದ್ದಿದ್ದು. ಅದಕ್ಕೆ ಸಾರ್ಥಕವಾಗಿ ನೀವು ಮಾತಾಡಿದ್ದೀರಿ. ಎಲ್ಲ ಪುಸ್ತಕಗಳ ಬಗ್ಗೆ ಆಗಿದೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಒಬ್ಬ ವೈದ್ಯ ಬರೀ ವೈದ್ಯನಾಗಿ ಮಾತ್ರ ಅಲ್ಲ, ಹೇಗೆ ಒಂದು ಸಮಾಜದಲ್ಲಿ ತನ್ನನ್ನ ತೊಡಗಿಸ್ಕೊಳ್ಬಹುದು ಅನ್ನೋದಕ್ಕೆ ನೀವು ಮಾದರಿ ಆಗಿದ್ದೀರಾ. ಕೊಡುವ ಸರ್ ಮಾತಾಡಿ. ಹಲೋ, ಮಾತಾಡಿ ಸರ್. ಅದೇ ನಾನು
ಬಸ್ಸಲ್ಲಿ ಇದ್ದೇನೆ, ಅದು ಕೂಡ ಚುಟುಕಾಗಿ ಹೇಳ್ತಾ ಇದ್ದೇನೆ. ನಮ್ಮ ಈ ಸಾಹಿತ್ಯ ಸಂಘದ ಕೆಲಸ ಪರಿಪೂರ್ಣ ಆಗುವುದು ಈಗ ಇವರು ಬರೆದ ಎಲ್ಲಾ ಸಾಹಿತಿಗಳ ಈ ಇಂತಹ ಬರೆದ ಪುಸ್ತಕಗಳನ್ನು ನಮ್ಮ ಕಾನ್ಫರೆನ್ಸ್ಗಳಲ್ಲಿ ಡಿಸ್ಪ್ಲೇ ಮಾಡುದು ಅಥವಾ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಅಂತ ವ್ಯವಸ್ಥೆಯನ್ನು ಮಾಡಿದ್ರೆ ನಮ್ಮ ಸಾಹಿತ್ಯ ಈ ಸಮಿತಿಯ ಕೆಲಸ ಪರಿಪೂರ್ಣ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಅಲ್ವಾ, ನಾನೊಂದು ಉತ್ತರ ಹೇಳ್ತೇನೆ. ಅವ್ರು ಹೇಳಿದ ಒಳ್ಳೆ ಅಂಶ, ಅದಕ್ಕೆ ನಾನೊಂದು ಸಣ್ಣ ಉತ್ತರ ಹೇಳ್ತೇನೆ. ಹೇಳ್ಬೋದಾ ಮೇಡಮ್? ಹಾ, ಈಗ ನೋಡಿ, ಕುಡುವರು ಒಂದು ಒಳ್ಳೆ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದು ನನ್ನ ಎರಡು ಮೂರು ಪುಸ್ತಕದಲ್ಲಿ ನಾನು ಮಾಡಿದ್ದೇನೆ. ಯಾಕೆಂದ್ರೆ ಒಂದು ಈಗ ಆ ಕಣ್ಣು ಮತ್ತು ದೈಹಿಕ ಕಾಯಿಲೆಗಳು ಆ ಪುಸ್ತಕ ಬೆಂಗಳೂರಿನಲ್ಲಿ ಇದ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಶಸ್ತಿ ಬಂದಾಗ ಅವ್ರು ಘೋಷಣೆ ಮಾಡುವಾಗ ತಕ್ಷಣ ನಾನು ನವಕರ್ನಾಟಕದವರಿಗೆ ಹೇಳಿ ಅವರ ಒಬ್ಬ ಜನರನ್ನಿಟ್ಟು ಅಲ್ಲಿ ನಾವು ಕೌಂಟರ್ ಮಾಡಿದ್ದೀವಿ. ತುಂಬಾ ಜನ ತಕೊಂಡ್ರು ಆ ಪುಸ್ತಕವನ್ನು. ಆ ನಮ್ಮ ಮುನ್ನೂರು ಚಿಲ್ಲರೆ ಪಾರ್ಟಿಸಿಪೇಟ್ ಇದ್ರು, ಬಹುಶಃ ಅವರಿಗೆ 150 ಪುಸ್ತಕ ಸೇಲ್ಸ್ ಆಗಿದೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ನನ್ನ ಈ ಕಣ್ಣು 106 ಪ್ರಶ್ನೆಗಳು ಅನ್ನುವ ಪುಸ್ತಕದ 3ನೇದೋ 4ನೇದೋ ಆವೃತ್ತಿಯನ್ನ ಹುಬ್ಬಳ್ಳಿಯ ಒಂದು CME ಕಂಟಿನ್ಯೂ ಮೆಡಿಕಲ್ ಎಜುಕೇಶನ್ ಅಲ್ಲಿ MM ಜೋಶಿ ಅವರು, ನೋಡಪ್ಪ ನಿಂದು ಈ ಪುಸ್ತಕ ತಗೋಬಾ ತುಂಬಾ ಚೆನ್ನಾಗಿದೆ, ನಾನು ಆ ಹೊಸ ಆವೃತ್ತಿ ಬಂದಿದೆ ನಂಗೆ ಗೊತ್ತಾಗಿದೆ, ನಾನು ರಿಲೀಸ್ ಮಾಡ್ತೀನಿ ಎಲ್ರಿಗೂ ಮುಟ್ಸೋಣ ಅಂತ ಹೇಳಿ ಅವರೇ ನನ್ನ ಬೆನ್ ತಟ್ಟಿ ಒಂದು 150 ಪುಸ್ತಕ ತಗೊಂಡೋಗಿದ್ದೆ. ಅದೊಂದು ದೊಡ್ಡ CME, ಮಹಾರಾಷ್ಟ್ರದಿಂದ ಬಂದಿದ್ರು, ಕರ್ನಾಟಕದಿಂದ ಬಂದಿದ್ರು, ಗೋವಾದಿಂದ ಬಂದಿದ್ರು, ಸಾಮಾನ್ಯ ಒಂದು 200 ಜನ ಡಾಕ್ಟರ್ಸ್ ಅವ್ರು ಸೇರಿದ್ರು, ಒಳ್ಳೊಳ್ಳೆ ಸ್ಪೀಕರ್ಸು ಆಲ್ ಓವರ್ ಇಂಡಿಯಾ ಬಂದಿದ್ರು. ಅವ್ರ ಎದುರಿಗೆ ಪುಸ್ತಕ ರಿಲೀಸ್ ಮಾಡಿ ನನ್ನನ್ನು ಬೆನ್ ತಟ್ಟಿ, ನೋಡಿ ನಮ್ಮ ಹುಡುಗ ಬರೀತಾನೆ ಕನ್ನಡದಲ್ಲಿ, ನಾವೆಲ್ಲ ಕನ್ನಡದ ಮಾತಾಡ್ತೇವೆ, ಒಂದು 10 ವಾಕ್ಯ ಬರೆಯಕ್ಕೆ ಬರೋಲ್ಲ ನಮಗೆ, ನೋಡಿ ಎಷ್ಟು ಚಂದ ಬರೀತಾನೆ, ಓದ್ರಿ ಅಲ್ಲ ನೀವು ಓದಿಸ್ರಿ ನಿಮ್ಮ ಪೇಷೆಂಟ್ಗೆ ಹೇಳಿ ಅದೊಂದು ಎನ್ಕರೇಜ್ಮೆಂಟ್ ಕೊಟ್ಟಿದ್ರು. ಈ ತರ ಎಲ್ಲ ಎಲ್ಲರೂ ಮಾಡ್ತಾರೆ ಅಂತಲ್ಲ, ಮಾಡಿದ್ರೆ ಒಳ್ಳೇದಾಗಿರ್ತದೆ. ಕೂಡುವರು ಮುಂದುವರ್ಸಿ. ಅಲ್ಲ, ಅದೇ ರೀತಿ ನಾವು ಇಷ್ಟವರೆಗೆ ಮಾಡಿದ್ರು ಕೂಡ ಇನ್ನು ಮುಂದಕ್ಕೆ ನಮ್ಮ ಕಾನ್ಫರೆನ್ಸ್ಗಳಲ್ಲಿ ಎಲ್ಲಾ ನಮ್ಮ ವೈದ್ಯ ಸಾಹಿತಿಗಳ ಹೊರಬಂದ ಲೇಖನ ಮತ್ತು ಪುಸ್ತಕಗಳನ್ನ ಡಿಸ್ಪ್ಲೇ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಆಗ ಮಾತ್ರ ಈ ಸಮಿತಿಯ ಕೆಲಸ ಪರಿಪೂರ್ಣ ಆಗ್ತದೆ ಅಂತ ನನ್ನ ಭಾವನೆ. ಸರಿ ಇದೆ ಅವ್ರ ಮಾತು. ಹಾ, IME ಬರಹಗಾರರ ವೇದಿಕೆಯಿಂದ ಸಾಹಿತ್ಯ ಸಮ್ಮೇಳನ ಆಗುತ್ತಲ್ಲ ಸರ್, ಅವಾಗ್ಲೂ ಕೂಡ ನಾವು ಮಾಡಬಹುದು ಎಲ್ಲಾ ವೈದ್ಯರ ಪುಸ್ತಕಗಳ ಪ್ರದರ್ಶನ ಹಾಗೂ ಮಾರಾಟ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ IME ಬರಹಗಾರರ ವೇದಿಕೆ ಅಧ್ಯಕ್ಷರು ಮತ್ತೆ IME ಅಧ್ಯಕ್ಷರು ಕೂಡ ಮನಸ್ಸು ಮಾಡಿದ್ರೆ ಆಯ್ತು. ಸಂಕನಾಳ ಸರ್ ಮಾತಾಡಿ ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಧನ್ಯವಾದಗಳು ಮತ್ತು ಅಭಿನಂದನೆಗಳು, ಬಹಳ ಚೆನ್ನಾಗಿ ಹೇಳಿದ್ರಿ. ಕಣ್ಣು ಕೊಡುವ ಅಣ್ಣ HS ಮೋಹನ್, ನಾನು ಚಿಕ್ಕವನಿದ್ದಾಗಿಂದ ಅವ್ರ ಬರಗಳನ್ನ ಪುಸ್ತಕಗಳನ್ನ ಓದ್ತಾ ಇದ್ದೆ. ನಿಜವಾಗಿಯೂ ಅದ್ಭುತವಾದಂತದ್ದು. ಒಂದು ಸಣ್ಣ ಪ್ರಶ್ನೆ, ಯಾವುದೂ ಬೇಜಾರು ಮಾಡ್ಕೊಳ್ತೀನಿ, ನೀವು ಕೇಳ್ತೀರ ಅಂದ್ರೆ ಹೇಳ್ತೀನಿ ಮೋಹನ್ ಸರ್. ಹೇಳಿ ಸರ್ ಕೇಳ್ತೀವಿ. ಯಾಕಂತಂದ್ರೆ ಮನುಷ್ಯ ನಮ್ಮ ಶಿವಾನಂದ ಸರ್ ಯಾವಾಗ ಹೇಳ್ತಿದ್ದಾರೆ, ಈಗ ನೀವು ಯಾರಿಗೂ ಮಾಡಬೇಡ್ರಿ ಅಂತ, ಮಾಡೋದು ಬಿಟ್ಟು ಬಹಳ ಸಹ ಇದೆ. ಒಂದು ಮಾತು, ನೀವು ಮೊದಲನೇ ಫೋಕೋ ಮೇಲೆ ಕೇಸ್ ಇದೆಯಲ್ಲ, ಅದು ವೈದ್ಯ ಸಾಹಿತ್ಯ ಅಂತ ನನಗೆ ಅನ್ಸಲಿಲ್ಲ, ಒಬ್ಬ ಸೂಕ್ಷ್ಮ ವರದಿಗಾರಿಕೆ ಒಬ್ಬ ರಿಪೋರ್ಟರ್ ಮಾಡುವಂತ ಕೆಲಸ ಆಗಿತ್ತು ಅಷ್ಟೇ ಹೊರತು ಅಲ್ಲಿ ವೈದ್ಯ ಸಾಹಿತ್ಯದ ಏನೂ ಇರಲಿಲ್ಲ, ಒಂದಂಶವೂ ಇರಲಿಲ್ಲ, 100ರಲ್ಲಿ ಒಂದಂಶವೂ ಇರಲಿಲ್ಲ ಅನ್ನುವಂತ ಮಾತು ಹೇಳಿದ್ರೆ ನೀವು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳದೆ ನೀವು ಹೇಳಿದ್ರೆ ನನಗೆ ಸಂತೋಷ. ಇಲ್ಲ, ಅದಕ್ಕೆ ಉತ್ತರ ಹೇಳ್ತೇನೆ, ನಿಮ್ಮ ಮಾತಿಗೆ ಉತ್ತರ ಹೇಳ್ತೇನೆ. ಫೋಕೋಮೇಲಿಯಾ ಅನ್ನೋದು ಏನಂದ್ರೆ ವೆರಿ ವೇರ್ ರೇರ್ ಪ್ರೆಸೆಂಟೇಷನ್, ಅದನ್ನ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ತೋರಿಸ್ಬೇಕು, ಟೀಚ್ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ಹಾಸ್ಪಿಟಲಲ್ಲಿ ಇಟ್ಕೊಂಡಿದ್ದು. ಆಕ್ಚುಲಿ ಇದು ಥ್ಯಾಲಿಡೋಮೈಡ್ ಔಷಧಗಳು ಜನಪ್ರಿಯ ಆದಾಗ ವೆಸ್ಟರ್ನ್ ಕಂಟ್ರೀಸಲ್ಲಿ ಈ ಥರ ಮಕ್ಕಳು ಹುಟ್ಟಿದ್ರು. ಈ ನಮ್ಮ ಭಾಗದಲ್ಲಿ ಜೆನೆಟಿಕ್ ಅಥವಾ ಬೇರೆ ಅಂತ ಪ್ರಾಬ್ಲಮ್ ಇದ್ರೆ ಮಾತ್ರ ಈ ಥರ ಬರುತ್ತೆ ಹೊರತು, ಅದು ನೀವು ಹೇಳಿದ ವರದಿಗಾರ ವಿಚಾರ ನಾನು ಮಾಡಿದ್ದಿರ್ಬೋದು, ಆದರೆ ಅದರಲ್ಲಿ ಹ್ಯೂಮನ್ ಎಲಿಮೆಂಟ್ ತುಂಬ ಇದೆ, ಆ ಮಗುಗೆ ಸಹಾಯ ಆಗಿದೆ. ಜೊತೆ ವೈದ್ಯಕೀಯದಲ್ಲಿ ನಮ್ಮ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ನವರು ಯಾಕೆ ಅವ್ರು ಇಟ್ಕೊಂಡ್ರು, ಅವ್ರಿಗೆ ಅಂಡರ್ ಗ್ರಾಜ್ಯುಯೇಟ್ ಆ್ಯಂಡ್ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚ್ ಮಾಡಿದ್ರಲ್ಲಿ ತೋರಿಸಿದ್ರು ಅವರು, ದಿಸ್ ಇಸ್ ಎ ರೇರ್ ಅಬ್ನಾರ್ಮಾಲಿಟಿ, ನಮ್ಗೆ ಏನು ಮಾಡ್ಲಿಕ್ಕಿಲ್ಲ ಇದರಲ್ಲಿ, ಆದ್ರೆ ಇಂಥದೊಂದು ಇದೆ. ನಾವು ಪುಸ್ತಕದಲ್ಲಿ ಫಾರ್ಮಕಾಲಜಿ ಪುಸ್ತಕದಲ್ಲಿ ಎಲ್ಲರೂ ಓದಿದಾರೆ ಅದನ್ನ, ಅಫೋಕೋಮೇಲಿಯಾ. ಹಾಗಾಗಿ ಆ ರೀತಿಯಲ್ಲಿ ನಾವು ಇಟ್ಕೋಬಹುದು. ನಿಮ್ಮ ಮಾತು ತಪ್ಪು ಅಂತ ನಾನು ಹೇಳಲ್ಲ, ವೈದ್ಯಕೀಯ ವರದಿಗಾರನಾಗಿ ನಾನು ಕೆಲಸ ಮಾಡಿದ್ದೇನೆ, ಅದು ಬೇರೆ ರೀತಿ ಟರ್ನ್ ತಗೊಂಡಿದ್ದೆ. ಆಯ್ತು, ನಿಮ್ಮ ಆರಂಭದ ವರದಿಗಾರಿಕೆ ಆಗಿದ್ರು ಕೂಡ ಬಹಳ ಸೆನ್ಸಿಟಿವ್ ಲೇಖನ ಅನಿಸುತ್ತೆ ಹೊರತು
ಅಲ್ಲಿ ವರದಿಗಾರಿಕೆ ಅನ್ಸುತ್ತೆ ಮೇನ್ ಆಗಿ 100% ಯಾವನಾದ್ರೂ ಒಬ್ಬ ಸೆನ್ಸಿಟಿವ್ ರಿಪೋರ್ಟರ್ ಇದ್ರೆ ಇವ್ರೆ ರಿಪೋರ್ಟೆಡ್ ಇನ್ ಎ ಬೆಟರ್ ವೇ ದನ್ ಎಚ್ಎಸ್ ಮೋಹನ್ ಆರ್ ದನ್ ವಯತ್ ಎಲ್ಗುರೇಶ್ ಸಂಕನಾಳ್ ಆರ್ ದನ್ ಶಿವಾನಂದ ಕುಪ್ಸಂ ಇರ್ಬೋದು ಸರ್ ಒಪ್ಪಿದೆ ನಿಮ್ ಮಾತು ಒಪ್ಪಿದ್ವಿ ನೋ ಪ್ರಾಬ್ಲಮ್ ನೋಡಿ ಯಾವುದೇ ವರದಿ ಕೊಡುದು ಕೂಡ ವೈದ್ಯಕೀಯ ಬರಹವೇ ವರದಿ ಕೂಡ ವೈದ್ಯಕೀಯ ಬರಹವೇ ಅದೇನು ಅದನ್ನು ವೈದ್ಯಕೀಯ ಬರಹ ಅಲ್ಲ ಅಂತ ನಾನು ಒಪ್ಪೋದಿಲ್ಲ ಇದೆ ಲೋಕವು ಭಿನ್ನ ರುಚಿ ಅಂತ ಒಬ್ಬೊಬ್ಬರ ತಲೆಯಲ್ಲಿ ಒಂದೊಂದು ಓಡಾಡ್ತಾ ಇದೆ ಸೊ ನಿಮ್ಮ ತಲೆಯಲ್ಲಿ ಏನ್ ಓಡಾಡ್ತದೆ ಅದು ಬೇರೆಯವರ ತಲೆಯಲ್ಲಿ ಅದೇ ರೀತಿ ಇರ್ಬೇಕಂತ ಇಲ್ಲ ಅಲ್ಲ ನಾನು ನನ್ನದೇ ಪ್ಲೀಡ್ ಮಾಡ್ತಾ ಇಲ್ಲ ಅನಿಸಿಕೆ ನಾನು ಹೇಳೋದು ವೈದ್ಯ ಸಾಹಿತ್ಯ ಯಾವಾಗ ನೀವು ಬೇರೆಯವರ ಮೇಲೆ ಶ್ರೂಡ್ ಕಮೆಂಟ್ಸ್ ಪಾಸ್ ಮಾಡ್ತೀರಾ ಅದೇ ರೀತಿ ನಾವು ಪಾಸ್ ಮಾಡ್ಬೇಕಾಗತ್ತೆ ಕೆಲವು ಸರ್ ನಾನು ಸ್ವೀಕಾರ ಮಾಡ್ತೇನೆ ನಾನು ಸ್ವೀಕಾರ ಮಾಡ್ತೇನೆ ಶಿವಾನಂದ್ ಸರ್ ಮಾತಾಡೋದೇನಿಲ್ಲ ಮೋಹನ್ ಸರ್ ಅವರಿಗೆ ಅಭಿನಂದನೆಗಳು ಬಹಳ ಅದ್ಭುತ ತಮ್ಮ ವೈದ್ಯಕೀಯ ಪಯಣವನ್ನ ಅತ್ಯಂತ ಅದ್ಭುತ ರೀತಿಯಲ್ಲಿ ನಡೆಸಿದ್ದೀರಿ ಸರ್ ನೀವೊಂದು ಯುವರೇ ಮಾಡೆಲ್ ಫಾರ್ ಅಸ್ ಯಾಕಂತಂದ್ರೆ ಬಹಳ ಸಣ್ಣ ವಯಸ್ಸಿನಲ್ಲಿ ಇವೆಲ್ಲ ವೈದ್ಯಕೀಯ ಲೇಖನಗಳನ್ನ ತಮ್ಮ ಲೇಖನಗಳನ್ನ ನಾನು ಓದುತ್ತಾ ಬಂದವನು ಡಾಕ್ಟರ್ ಮೋಹನ್ ಅನ್ನುವುದು ತಾವು ನನಗೆ ಪರಿಚಯ ಆಗುವುದಕ್ಕಿಂತ ಮೊದಲ ತಮ್ಮ ಹೆಸರು ನನಗೆ ಗೊತ್ತಿತ್ತು ಈಗೀಗ ವೈದ್ಯಕೀಯ ಬರಹಗಾರರ ಬಳಗದಲ್ಲಿ ತಾವು ನನಗೆ ಇಂಡೈರೆಕ್ಟ್ ಆಗಿ ಇನ್ನೂ ತನಕ ನಮಗೂ ನಮಗೂ ಮುಖತ ಆಗಿರ್ಲಿಲ್ಲ ಅಂದ್ರೂ ಕೂಡ ವೀಣಾ ಅವರಿಗೂ ನನಗೂ ಕೂಡ ಮುಖತ ಆಗಿಲ್ಲ ಆದ್ರೂ ಕೂಡ ಪ್ರತಿದಿನ ಭೇಟಿ ಆಗ್ತೇವೆ ಇದೊಂದು ದೂರವಿದ್ದು ಹತ್ತಿರ ಇರುವಂತಹ ಈ ಜೂಮ್ ಮೀಟಿಂಗ್ ನಲ್ಲಿ ನಾವೆಲ್ಲ ಭೇಟಿ ಆಗಿದ್ದೇವೆ ನಿಮ್ಮ ಲೇಖನಗಳು ಅತ್ಯಂತ ಅದ್ಭುತವಾಗಿರ್ತವೆ ವೈದ್ಯಕೀಯವನ್ನ ಸಾಮಾನ್ಯ ಜನರಿಗೆ ಮುಟ್ಟಿಸುವಂತಹ ಮಹತ್ತರ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದೀರಿ ನಮ್ಮ ಪಯಣವನ್ನ ನೋಡಿ ನನಗೆ ಅಚ್ಚರಿ ಆಯ್ತು 3,500 ಲೇಖನಗಳನ್ನ ಅದ್ ಹ್ಯಾಂಗ್ ಬರೆದಿರೋ ನನಗಂತೂ ಅರ್ಥ ಆಗುದಿಲ್ಲ ನನ್ನ ಇಡೀ ಜೀವಮಾನದಲ್ಲಿ ನಾವೊಂದು 20 ಲೇಖನಗಳನ್ನು ಬರೆದಿರಬಹುದು ಅಷ್ಟೇ ತಾವು 3,500 ಲೇಖನಗಳನ್ನ 37 ವರ್ಷ ತಗೊಂಡಿದೆ ಸರ್ ಅದಕ್ಕೆ 37 ವರ್ಷ ಸರ್ ನನಗೆ ನಂದು ನಿಮ್ದು ವಯಸ್ಸು ಆಲ್ಮೋಸ್ಟ್ ಸೇಮ್ ನನಗಿದ್ದು 1 ವರ್ಷ 2 ವರ್ಷ ದೊಡ್ಡವರು ಇರ್ಬೇಕು ಅಷ್ಟೇ ನೀವು ಹುಟ್ಟಿದ್ದ ಹೇಳಿ 57 ನಾನು 56 ಮತ್ತೆ 1 ವರ್ಷ ವಯಸ್ಸಿನಲ್ಲಿ ಬರೀ 1 ವರ್ಷ ಸೀನಿಯರ್ ಅಚೀವ್ಮೆಂಟ್ ದಲ್ಲಿ ನನಗಿಂತ 1,000+ ವರ್ಷ ಸೀನಿಯರ್ ತಾವು ಹಾಗೇನು ತಿಳ್ಕೊಳ್ಬೇಡಿ ಸರ್ ಅದಕ್ಕೆ ತಮಗೆ ಅಭಿನಂದನೆಗಳು ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ಡಾಕ್ಟರ್ ವೀಣಾ ಅವರಿಗೆ ಬರಹಗಾರರ ಬಳಗಕ್ಕೆ ನಾನು ಧನ್ಯವಾದಗಳನ್ನ ಅಭಿನಂದನೆಗಳನ್ನ ತಿಳಿಸ್ತೇನೆ ತಮ್ಮೆಲ್ಲ ನಮಸ್ಕಾರಗಳು ಸರ್ ನಮಸ್ತೆ ಮೋಹನ್ ಸರ್ ನಮಸ್ತೆ ಮೇಡಮ್ ಹೇಳಿ ನಡೆದು ಬಂದ ದಾರಿಯ ಬಗ್ಗೆ ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಆಕ್ಚುಲಿ ಒಂದ್ 15 ನಿಮಿಷ ತಡವಾಗಿ ಲಾಗಿನ್ ಆದೆ ಒಂದು ಪ್ರಿಮೆಚೂರ್ ಡೆಲಿವರಿ ಆಗ್ತಾ ಇತ್ತು ಅದು ಮುಗಿಸಿ ಆ ಬೇಬಿನ ಶಿವಮೊಗ್ಗ ಶಿಫ್ಟ್ ಮಾಡಿ ನಾನು ಲಾಗಿನ್ ಆದೆ ನಿಜವಾಗ್ಲೂ ನೀವೆಲ್ಲ ನಾವು ಪ್ರತಿ ಸಲ ನಿಮ್ ಲೇಖನ ಓದ್ದಾಗ ನಮ್ಗೆ ಅದು ನಿಮ್ಗೆ ಚೆನ್ನಾಗಿದೆ ಅಂತೆಲ್ಲ ಹಾಕೋದು ಯಾಕಂದ್ರೆ ನಾವ್ ಯಾವಾಗೋ ಓದಿರ್ತೀವಿ ಅದು ಹಳದಾಗುತ್ತೆ ನಾವ್ ಚೆನ್ನಾಗಿದೆ ಅಂದ್ರೆ ಅದಕ್ಕೆ ನಾವ್ ಇಂಡಿವಿಜುವಲ್ ಆಗಿ ಒಂದ್ಸರಿ ಹಾಕ್ಬಿಟ್ಟಿದ್ದೆ ಎಲ್ಲವೂ ಚೆನ್ನಾಗಿರುತ್ತೆ ಅತ್ಯಂತ ಸೂಕ್ತವಾಗಿರುತ್ತೆ ಅದು ಕೊರೋನಾ ಕಾಲದಲ್ಲಿ ಹಾರ್ಟ್ ಇಂದ ಹಿಡಿದು ಎಲ್ಲೆಲ್ಲ ಯಾವ್ಯಾವ ಅಂಗಕ್ಕೆ ಈಗ ತಲೆನೋವಿನ ಬಗ್ಗೆ ಬರ್ದಿದ್ರಿ ಎಲ್ಲದೂ ಕೂಡ ಜನಸಾಮಾನ್ಯರಿಗೆ ಅತ್ಯಂತ ಸಹಾಯವಾಗುವಂತದ್ದು ಹತ್ತಿರವಾದಂತದ್ದು ಸರ್ ನೀವು ಎಲ್ಲ ನಮ್ಮ ಕಿರಿಯ ಬರಹಗಾರರಿಗೆ ಮಾರ್ಗದರ್ಶಕ ಸರ್ ಧನ್ಯವಾದಗಳು ತುಂಬಾ ಸಂತೋಷ ನಿಮ್ಮ ಮಾತಿಗೆ ಧನ್ಯವಾದಗಳು ಥ್ಯಾಂಕ್ ಯು ಒಂದ್ ವಿಷಯ ಹೇಳಲಿಕ್ಕೆ ಮರ್ತಿದ್ದೆ ನಾನು ಒಂದೇ ವಿಷಯ ಒಂದೇ ನಿಮಿಷ ಹೇಳಿ ಸರ್ ಅಂಕಣ ಬರಹದಲ್ಲಿ ನಾನು ವಿಜಯವಾಣಿ ಮಾಡಿದೆ ಈಗ ವಿಶ್ವವಾಣಿಯಲ್ಲಿ ನಾನು ಪ್ರತಿ ವಾರ ಅಂಕಣ ಬರೀತಿದ್ದೇನೆ ಅದೇ ವೈದ್ಯ ವೈವಿಧ್ಯ ಅಂತ ಕೊರೋನಾದ ಕಾಲದಲ್ಲಿ ಕೊರೋನಾ ಇದರಿಂದನೆ ಸ್ಟಾರ್ಟ್ ಮಾಡಿದ್ದು ಕೊರೋನಾದ ಬಗ್ಗೆನೆ ನಾನು ಸಾಮಾನ್ಯ ಒಂದು 36-38 ಲೇಖನ ಬರೆದಿರ್ಬೋದು ಅದರದ್ದು ಬೇರೆ ಬೇರೆ ಮುಖಗಳನ್ನ ಆದಷ್ಟು ಲೇಟೆಸ್ಟ್ ವಿಷಯಗಳನ್ನ ಡಾಕ್ಟರ್ಗಳು ಜನರಿಗೆ ತಲುಪಿಸುವ ಮೊದಲೇ ನಾವು ಆಕ್ಚುಲಿ ಅದು ರಿಪೋರ್ಟರ್ ಅಂತ ಇವ್ರು ಏನ್ ಹೇಳ್ತಾರೆ ರಿಪೋರ್ಟಿಂಗ್ ಪ್ರಶ್ನೆ ಅಲ್ಲ ಅದು ಪ್ರಪಂಚದಲ್ಲಿ ಆಗ್ತಕ್ಕಂತ ಇರ ಆಗುಹೋಗುಗಳನ್ನ ನಾವೆಲ್ಲರೂ ತಿಳಿಯಬೇಕಾದ ಅವಶ್ಯಕತೆ ಇದೆ ಈಗ ನೋಡಿ ನೆಕ್ಸ್ಟ್ ವಾರ ನೆಕ್ಸ್ಟ್ ಬುಧವಾರ ಪಬ್ಲಿಷ್ ಆಗತ್ತೆ ಒಂದು ಅಪರೂಪದ ಒಂದು ಸಂಶೋಧನೆ ನಡೀತಾ ಇದೆ ಕೊರೋನಾ ಇದಕ್ಕೆ ಔಷಧಿಯಾಗಿ ಎಂತ ಅದ್ಭುತ ಇದೆ ಅದನ್ನು ದಯವಿಟ್ಟು ಗಮನಿಸಿ ನಮ್ಮ ಬರಹಗಾರ ಇದರಲ್ಲಿ ನಾನು ಹಾಕ್ತೇನೆ ಅದು ಕೊರೋನಾ ವೈರಸ್ ವರ್ಸಸ್ ಕೊರೋನಾ ವೈರಸ್ ತುಂಬಾ ಅದ್ಭುತವಾಗಿದೆ ಅದೊಂದು ಕನ್ಸೆಪ್ಟ್ ಬರ್ತಾ ಇದೆ ನೋಡಿ ನಿಮ್ಮ ನಿರಂತರ ಜ್ಞಾನದ ಹಸಿವು ನಮ್ಗೆಲ್ಲರಿಗೂ ಜ್ಞಾನವನ್ನ ಉಣಬಡಿಸ್ತಾ ಇದೆ
ಹಾಗೆ ಎಲ್ಲ ವೈದ್ಯ ಮಿತ್ರರು ಕೂಡ ಆದಷ್ಟು ಕಳೆದ ಸರ್ತಿ ಕೂಡ ಅನುಪಮಾ ಅವರು ಕೂಡ ಹೇಳ್ತಾ ಇದ್ರು ವೈದ್ಯರು ಬರಿಬೇಕು ಬರೆದ್ರೆ ಮಾತ್ರ ನಾವು ಜನರನ್ನು ತಲುಪಲಿಕ್ಕಾಗೋದು ಅಂತ ಓಕೆ ಎಲ್ರಿಗೂ ಬರೀಲಿಕ್ಕೆ ಆಗದಿದ್ರು ಬರೆಯೋರ್ನ ನಾವು ಪ್ರೋತ್ಸಾಹಿಸ್ಬೇಕು ಆ ನಿಟ್ಟಿನಲ್ಲಿ ಮೋಹನ್ ಸರ್ ನಮ್ಗೆಲ್ಲ ಕೂಡ ಪ್ರೇರಣೆ ಆಗ್ತಾರೆ ನಮ್ಗೆಲ್ಲರಿಗೂ ಬರೆಯುವಂತ ಉತ್ತೇಜನವನ್ನ ಕೊಡುವ ಒಂದು ಏನು ಕರ್ತವ್ಯವನ್ನ ಅಂದ್ರೆ ಆ ಒಂದು ಕಷ್ಟದ ಕೆಲಸವನ್ನ ಅವ್ರು ಮುಂದುವರಿಸ್ತಾ ಇದ್ದಾರೆ ಆ ಶಿವಾನಂದ್ ಸರ್ ಹೇಳಿದಾಗೆ ಸ್ವಲ್ಪ ದಿನ ಬರಿಬಹುದು ನಿರಂತರವಾಗಿ 37 ವರ್ಷದಿಂದ ಅದೊಂದು ತಪಸ್ಸಿನಾಗಿ ಬರೀತಾ ಬರೋದಿದೆಯಲ್ಲ ಅದು ನಿಜವಾಗ್ಲೂ ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗ್ಲೇಬೇಕು ಆಗುತ್ತೆ ಕೂಡ ನಿಮ್ಮ ಈ ಜ್ಞಾನದ ಹಸಿವು ನಿರಂತರವಾಗಿರ್ಲಿ ನಿಮ್ಗೆ ಆ ಶಕ್ತಿ ಇನ್ನೂ ಬರ್ಲಿ ನೀವು ನಿರಂತರವಾಗಿ ಬರಿತಾ ಇರಿ ನಮ್ಗೆಲ್ಲ ಪ್ರೋತ್ಸಾಹ ಕೊಡುವಂತ ಆ ಒಂದು ಏನ್ ಚೈತನ್ಯ ನಿಮ್ಮ ಹತ್ರ ಇದೆ ಬರೀ ವೈದ್ಯ ಸಾಹಿತ್ಯ ಮಾತ್ರ ಅಲ್ಲ ಯಕ್ಷಗಾನಕ್ಕೆ ಯಕ್ಷಗಾನದ ಯಾರ ಕೇಳಿದ್ರು ಕೂಡ ಮೋಹನ್ ಸರ್ದು ಪರಿಚಯ ಇರುತ್ತೆ ಅವ್ರಿಗೆ ಓ ಮೋಹನ್ ಸರ್ ನಮ್ಮನ್ನ ಅಲ್ಲಿ ಕರೆಸಿದ್ರು ಮೋಹನ್ ಸರ್ ನಮ್ದು ಯಕ್ಷಗಾನ ಮಾಡಿಸಿದ್ರು ಅನ್ಸ್ತಾರೆ ಆ ಭಾಸ್ಕರಾನಂದ ಅಂತ ಇದ್ದಾರೆ ಮಣಿಪಾಲದಲ್ಲಿ ಆರ್ಥೋಪೆಡಿಷಿಯನ್ ಅವ್ರನ್ನ ಕರೆಸಿ ಯಕ್ಷಗಾನ ಮಾಡಿಸಿದ್ದಾರೆ ಭಾಸ್ಕರಾನಂದ್ ಸರ್ಗೆ ನಾನು ಹೇಳ್ಬೇಕಾಗಿತ್ತು ನನ್ಗೆ ಅರ್ಜೆಂಟ್ ಅಲ್ಲಿ ಮರ್ತೋಯ್ತು ಅವ್ರಿಗೆ ಖುಷಿ ಆಗ್ತಾ ಇತ್ತು ಇವತ್ತು ಮೋಹನ್ ಸರ್ದು ಕಾರ್ಯಕ್ರಮ ಅಂತಂದ್ರೆ ಹಾಗೆ ಪ್ರತಿಯೊಂದು ಕಲಾವಿದನು ಕೂಡ ನೆನಪಿಟ್ಕೊಳ್ಳುವ ಹಾಗೆ ಜನಸಾಮಾನ್ಯರನ್ನು ತಲುಪುವಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಿಮ್ಮನ್ನು ತೊಡಸ್ಕೊಂಡಿದ್ದೀರಾ ಎಲ್ಲರ ಪರವಾಗಿ ನಿಮ್ಗೆ ಅನಂತಾನಂತ ಧನ್ಯವಾದಗಳು ನಿಮ್ಮ ಈ ಉತ್ಸಾಹ ಚೈತನ್ಯ ಜೀವನೋತ್ಸಾಹ ನಿರಂತರವಾಗಿರ್ಲಿ ಅಂತ ಎಲ್ಲರ ಪರವಾಗಿ ಹಾರೈಸ್ತೇನೆ ಸರ್ ಕಾರ್ಯಕ್ರಮವನ್ನು ಚಂದ ಕಾಣಿಸ್ಕೊಟ್ಟಿದ್ದೀರಾ ಅನಂತಾನಂತ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಬಂದು ಕಾರ್ಯಕ್ರಮವನ್ನ ಪೂರ್ತಿಯಾಗಿ ಆಲಿಸಿ ತಮ್ಮ ಅಭಿಪ್ರಾಯಗಳನ್ನು ಕೊಟ್ಟ ಎಲ್ಲ ಹಿರಿಯ ವೈದ್ಯ ಮಿತ್ರರಿಗೆ ವಾಸವಿ ಸಾಹಿತ್ಯ ಕಲಾ ವೇದಿಕೆಯಿಂದ ಹಾಗೂ ಐಎಂಎ ಬರಹಗಾರರ ವೇದಿಕೆಯಿಂದ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮುಂದಿನ ಭಾನುವಾರ ಎಲ್ಲರೂ ವೈದ್ಯಕೀಯ ಕ್ಷೇತ್ರದಿಂದ ಕೂಡ್ಬಿಟ್ಟಿದ್ದೀರಾ ನಾನು ಒಬ್ಳೇ ಒಬ್ಳು ನಾನ್ ಮೆಡಿಕಲ್ ಕೇಳ್ತಾ ಹೋದಂಗ ಬಹಳ ಇಂಟ್ರೆಸ್ಟ್ ಆಯ್ತು ಎಲ್ಲೋ ಒಂದು ನಮ್ಮಣ್ಣ ಒಬ್ರು ಡಾಕ್ಟರ್ ಇದ್ರು ಅವರೆಲ್ಲ ತುಂಬಾನೇ ಹೇಳ್ತಿದ್ರು ಅವಾಗೆಲ್ಲ ನಾ ಕೇಳ್ತಿದ್ದೆ ಆದ್ರೆ ಎಷ್ಟೋ ವರ್ಷಗಳ ಮೇಲೆ ಮೋಹನ್ ಸರ್ ಮಾತ್ ಕೇಳಿ ರಿಯಲಿ ಐ ವಾಸ್ ಥ್ರಿಲ್ಡ್ ಅಂಡ್ ಎಕ್ಸೈಟೆಡ್ ಎಷ್ಟೊಂದ್ ಕೇಸಸ್ ಮತ್ತೊಬ್ಬ ಸ್ನೇಹಿತ ಇದ್ದಾರೆ ಸುಬ್ರಾವ್ ಬೆಂಗಳೂರಿನವರು ಸುಬ್ರಾವ್ ಮಾತಾಡ್ತೀನಪ್ಪ Thank you so much, madam, for giving me an opportunity to attend. Madam, Veena madam, ಅವರ ಅನುಮತಿ ಮೇರೆಗೆ ಅನುಮತಿ ಕೊಟ್ರೆ ಒಂದು ಎರಡು ಮಾತು ಮೇಡಮ್ ಮಾತಾಡ್ಬೋದಾ ಮಾತಾಡಿ ಸರ್ ಮೇಡಮ್ ಡಾಕ್ಟರ್ ಮೋಹನ್ ಕುಮಾರ್ ಅವರು ತಮ್ಮ ವೈದ್ಯಕೀಯ ವೃತ್ತಿಯನ್ನ ಮುಂದುವರಿಸುವುದರ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಹಾಗೂ ಬರವಣಿಗೆ ಕ್ಷೇತ್ರದಲ್ಲೂ ಕೂಡ ಅತ್ಯದ್ಭುತ ಸಾಧನೆಯನ್ನ ಮಾಡಿದ್ದಾರೆ ಅವರ ಪುಸ್ತಕಗಳನ್ನ ನನಗೆ ಸುಮಾರು 7-8 ಪುಸ್ತಕಗಳನ್ನ ಬಿಡುಗಡೆ ಆದಾಗೆಲ್ಲ 7-8 ಪುಸ್ತಕಗಳನ್ನ ಕೊಟ್ಟಿದ್ದಾರೆ ನಾನು ಕೂಡ ಅದನ್ನ ಓದಿದ್ದೇನೆ ಬಹಳ ಚೆನ್ನಾಗಿ ಬಂದಿದೆ ನನಗದ್ರಲ್ಲಿ ಕೆಲವು ಅರ್ಥ ವೈದ್ಯಕೀಯ ಅರ್ಥ ಗೊತ್ತಾಗದೆ ಹೋದ್ರೂ ಐ ಕ್ಯಾನ್ ಗ್ರಾಸ್ಪ್ ಇಟ್ ಬಹಳ ಚೆನ್ನಾಗಿ ಅತ್ಯದ್ಭುತವಾಗಿ ಬರೆದಿದ್ದಾರೆ ಹಾಗೂ ಅವರ ಯಕ್ಷಗಾನದಲ್ಲಿ ಅವರು ಇಂಟ್ರೆಸ್ಟ್ ತೋರಿಸಿ ಬಹಳ ಪ್ರೋಗ್ರಾಮ್ಗಳನ್ನ ಬಹಳ ಚೆನ್ನಾದ ಪ್ರೋಗ್ರಾಮ್ಗಳನ್ನ ಕೊಟ್ಟಿದ್ದಾರೆ ನಾದಾಂಜಲಿಯಲ್ಲಿ ಅವ್ರದ್ದು ಪ್ರತಿಯೊಂದು ಪ್ರೋಗ್ರಾಮ್ ಕೂಡ ನಾನು ಓದ್ತಾ ಇದ್ದೇನೆ ಇವತ್ತಿಗೂ ಕೂಡ ಅವರು ತಮ್ಮ ಬರಹವನ್ನ ವಿಜಯವಾಣಿಯಲ್ಲಿ ಹಾಕ್ತಾ ಇದ್ದ ನನಗೊಂದು ಲಿಂಕ್ ಅನ್ನ ಕಳಿಸ್ತಾರೆ ಮತ್ತೆ ವಾಟ್ಸಪ್ ಕೂಡ ಕಳಿಸ್ತಾರೆ ನಾನು ಅದನ್ನ ಇವತ್ತಿಗೂ ಕೂಡ ಅದನ್ನ ಬರವಣಿಗೆಯನ್ನ ನೋಡ್ತಾ ಇದ್ದೇನೆ ಬಹಳ ಅತ್ಯದ್ಭುತವಾಗಿ ಬರ್ತಾ ಇದೆ ಡಾಕ್ಟರ್ ಮೋಹನ್ ಕುಮಾರ್ ಎಚ್ ಎಸ್ ಅವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಹಾಗೂ ಕ್ಲಾಸ್ಮೇಟ್ ಸುಬ್ರಾ ನನ್ನ ಹೈಸ್ಕೂಲ್ ಕ್ಲಾಸ್ಮೇಟ್ ಇವರು ಹೈಸ್ಕೂಲ್ ಕ್ಲಾಸ್ಮೇಟ್ ಬೆಂಗಳೂರಲ್ಲಿ ಇದ್ದಾರೆ ನಾವು ಎಸ್ ಅವ್ರು ಹೇಳಿದಾಗೆ ಹೈಸ್ಕೂಲ್ ಇಂದಾನು ನಾವು ಒಟ್ಟಿಗೆ ಓದ್ದವರು ಒಟ್ಟಿಗೆ ಬೆಳೆದವರು ಅವರು ವೈದ್ಯಕೀಯ ಇದಕ್ಕೆ ಎಜುಕೇಶನ್ಗೆ ಹೋದ್ರು ನಾನು ಸಾಮಾನ್ಯ ಎಜುಕೇಶನ್ ನಲ್ಲಿ ತೊಡಗಿಸಿಕೊಂಡು ಬ್ಯಾಂಕ್ ಆಫೀಸರ್ ಆಗಿ ನಿವೃತ್ತಿ ಹೊಂದಿದ್ದೇನೆ ನನಗೂ ಅವರಿಗೂ ಬಹಳ ಆತ್ಮೀಯತೆ ಇದೆ ಅನುಬಂಧ ಇದೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಮೋಹನ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಅಪರ್ಚುನಿಟಿ ಗಿವನ್ ಟು ಮೀ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆ ಮಾತುಗಳನ್ನ ಆಡಿದ್ದೀರಾ ಮೋಹನ್ ಸರ್ ಬಗ್ಗೆ ಅವರ ಪರವಾಗಿ ನಿಮ್ಗೆ ಧನ್ಯವಾದಗಳು ಕೂಡ ಒಂದು ಸಂಬಂಧ ಇದೆ ಅಂತಂದ್ರೆ ಅವರೆಷ್ಟು ಸ್ನೇಹಜೀವಿ ಅನ್ನೋದು ಕೂಡ ನಮ್ಗೆ ನಿಮ್ಮ ಮೂಲಕ ಗೊತ್ತಾಗುತ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಾಂತ ರೀತಿಯಿಂದ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನ ನಮ್ಗೆ ಕೊಟ್ಟಿದ್ದೀರಾ ಇದು ನಮ್ಗೆ ಮುಂದಿನ ಕಾರ್ಯಕ್ರಮಕ್ಕೆ ಒಂಥರ ಸ್ಫೂರ್ತಿ
ಮುಂದಿನ ಆದಿತ್ಯವಾರ ಮತ್ತೆ ನಮ್ಮ ನಿಮ್ಮ ಭೇಟಿ. ಆ ಮುಂದಿನ ಸಾಹಿತಿ ನಮ್ಮೊಂದಿಗೆ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು. ಎಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರಗಳನ್ನು ಹೇಳ್ತೇನೆ. ಶುಭರಾತ್ರಿ, ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು.